स्क्वायर टेकिंग दुर्गा दत्ता एंटरप्राइजेस मक्कले रल्लब मन तुम्बा सांग नंबर वन टेक वन रनिंग गॉड ब्लेस ಮುನ್ನಡೆವ ಸಿರಿ ಕನ್ನಡದ ಕಂಪನು ಸವಿಯುಂಪನು ದಿನ ದಿನ ಕ್ಷಣ ಕ್ಷಣ ಬೆಳಗುವ ಮನಸ್ಸನ್ನು ಹೊಸತಿಗೆ ನಡೆಸುವ ಮಕ್ಕಳಿರಲವ ಮನೆ ತುಂಬ ಮಕ್ಕಳಿರಲವ ಮನೆ ತುಂಬ ಹೆಮ್ಮೆಯ ಹೀರಿ ನಲ್ಮೆಯ ಬೀರುವಂತ ಕನ್ನಡ ಭಾಷೆ ಎಲ್ಲೆಡೆ ಸಾರಿ ಜಾಣ್ಮೆಯ ತೋರುವಂತ ಕನ್ನಡ ನಾಡ ಹೆಮ್ಮೆಯ ಹೀರಿ ನಲ್ಮೆಯ ಬೀರುವಂತ ಕನ್ನಡ ಭಾಷೆ ಎಲ್ಲೆಡೆ ಸಾರಿ ಜಾಣ್ಮೆಯ ತೋರುವಂತ ಸಂಗೀತ ಸಾಹಿತ್ಯ ಅಭಿಮಾನ ಇರುವಂತ ನಮ್ಮ ಕಲೆಯ ಚೆಲ್ಲುವ ಜಗಕ್ಕೆ ತಿಳಿಸಿ ಮೆರೆಯುವಂತ ಮಕ್ಕಳಿರಲವ ಮನೆ ತುಂಬ ಮಕ್ಕಳಿರಲವ ಮನೆ ತುಂಬ ಕೆಚ್ಚನು ಕಾಣುವಂತ ನಮ್ಮಯ ಶಿಲ್ಪ ನಮ್ಮಯ ನೃತ್ಯ ಮೆಚ್ಚುತ ಸಾಗುವಂತ ಇಲ್ಲಿನ ಗೋಳು ಬವಣೆಯ ನೀಗಿ ಕೆಚ್ಚನು ಕಾಣುವಂತ ನಮ್ಮಯ ಶಿಲ್ಪ ನಮ್ಮಯ ನೃತ್ಯ ಮೆಚ್ಚುತ ಸಾಗುವಂತ ಕೇಳ್ದೆದು ನಾವೆಲ್ಲ ಒಂದೆದು ತಿಳಿವಂತ ನಮ್ಮ ಬದುಕ ಬೆಡಗ ಸುಖದ ಸೊಬಗ ಎರೆಸುವಂತ ಮಕ್ಕಳಿರಲವ ಮನೆ ತುಂಬ ಮಕ್ಕಳಿರಲವ ಮನೆ ತುಂಬ ಮುನ್ನಡೆವ ಸಿರಿಗನ್ನಡದ ಕಂಪನು ಸವಿಯಿಂಪನು ದಿನ ದಿನ ಕ್ಷಣ ಕ್ಷಣ ಬೆಳಗುವ ಮನಸ್ಸನ್ನು ಹೊಸತಿಗೆ ನಡೆಸುವ ಎಣ್ಣೆ ಬನ್ನಿ ಮಾಸ್ತ್ರೆ
ಅಂತೂ ಇವತ್ ಸಕ್ಕತ್ತ ಕುಣಿಸ್ಬಿಟ್ರಿ ಮೇಷ್ಟ್ರೆ. ಏನು 60-70 ಶಾರ್ಟ್? ಏನ್ ಮಾಡೋ ಶಂಕರ್, ಆ ಸಾಂಗ್ಸ್ ಆ ರೀತಿ ಕಟ್ ಕೇಳುತ್ತೆ. ಯಾವ್ ಮಸ್ತ್ ಮ್ಯೂಸಿಕ್? ಅದೇ ಆ ರಾಜಶೇಖರ್. ಓಹೋ, ರಾಜಶೇಖರ್ ಅವ್ರದ? ಹೌದು. ಎಲ್ಲಿ ಇತ್ತೀಚೆಗೆ ತುಂಬಾ ಬಿಸಿ ಅಲ್ಲ ಅವರು? ಅಯ್ಯೋ, ಅವ್ರ ಕೈಗೆ ಸಿಕ್ಕೋಲ್ಲ. ನಾನು ಮಾಡಿದ್ರೆ ನಮ್ ಹೀರೋ ಕಾನ್ಸಿಟ್ ವೇಸ್ಟ್ ಆಗುತ್ತೆ. ಹೀರೋ ಕಾನ್ಸಿಟ್ ಇಲ್ಲ ನಮ್ ಕತೆ ಹಾಳು ಮಾಡ್ಕೊಳಕಾಗತ್ತೇನೆ. ನಾವು ಒಂದ್ ಒಳ್ಳೆ ಪಿಕ್ಚರ್ ಕೊಡ್ಬೇಕಾದ್ರೆ 90 ದಿವಸ ಕಾಯ್ಬೇಕಯ್ಯ. ಒಳ್ಳೆ ಮಗು ಹುಟ್ಟಬೇಕಾದ್ರೂ 9 ತಿಂಗಳು ಕಾಯ್ಲೇಬೇಕಯ್ಯ. ನಾವ್ ಒಳ್ಳೆ ಪಿಕ್ಚರ್ ಮಾಡ್ಬೇಕು ಅಂತ ಕಷ್ಟಪಡ್ತೀವಿ. ನಾವೇನ್ ಪ್ರೊಡ್ಯೂಸರ್ ಸಾಯ್ಬೇಕೋ ಬದುಕ್ಬೇಕಯ್ಯ. ಹಾಡು ಬಿಡಿಯವ್ರು ನಿಮ್ಗೋಸ್ಕರ ಕಾಯ್ತಾ ಇದಾರೆ. ಕೊನೆಯ ಪಕ್ಷ ಎರಡೆರಡು ಸಾಂಗ್ ನ ರೆಕಾರ್ಡ್ ಮಾಡ್ಬಿಟ್ರಂತ. ನನ್ನ ಹತ್ರ ಇರೋದು ಒಂದು ಹಾರ್ಮೋನಿಯಂ, 2 ಕೈ. 10 ಕೈ ಇದ್ರೆ ಮಾಡ್ಬೋದಾಗಿತ್ತು. ಬೆಂಗಳೂರಿಗೆ ಬಂದು ನನ್ ನೋಡಿ, ನೀವು ಬೆಂಗಳೂರಿಗೆ ಬನ್ನಿ. ನಾನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗ್ಲೇಬೇಕು. ಹಾ ನೋಡಿ ಮಾರುತಿ, ನೆಕ್ಸ್ಟ್ ಫ್ಲೈಟ್ ಅಲ್ಲೇ ಬಂದ್ಬಿಡು. ನೀನು ನೀನು ಬೇಗ ಬಂದ್ಬಿಡು ಮಹಾರಾಯ. ವಯಸ್ ಫ್ಲೈಟ್ ಅಲ್ಲಿ ಬಂದ್ಬಿಡ್ತೀನಿ. ನಮಸ್ಕಾರ, ನನ್ನ ಹೆಸರು ಕೃಷ್ಣಪ್ಪ ಅಂತ. ಸ್ವಲ್ಪ ನಿಮ್ಮ ಹತ್ರ ನನಗೆ ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಲೇಬೇಕು. ಅಲ್ಲಿ ನನಗೋಸ್ಕರ ಕಾಯ್ಕೊಂಡಿರ್ತಾರೆ. ನೀವು ಅಲ್ಲೇ ಬಂದು ನನ್ನ ನೋಡಿ ಪ್ಲೀಸ್. ನಮಸ್ಕಾರ, ನಡಿ ನಡಿ. ದಂಡ ಕೊಡ್ಬೇಕು, ಗೊತ್ತಾಯ್ತಾ? ಅಷ್ಟೇ ತಾನೇ ದಂಡ. ಎಕ್ಸೆಪ್ಟ್ ಹಾಕಿದ್ರಾಯ್ತು. ಅದಕ್ಕೇನಂತೆ? ಹೌದೌದು, ಇನ್ನೊಂದು ಗಾಜು.
ಯಾರೀ ಕೆಲಸ ಮಾಡಿದ್ದು? ನಿಜ ಹೇಳಿ, ಯಾರೀ ಕೆಲಸ ಮಾಡಿದ್ದು ನಿಜ ಹೇಳಿ. ಆ ನಿಂದೇ ಕೆಲಸ, ನೀವೇ ಕೆಲಸ ಮಾಡಿದವನು. ಅಣ್ಣ, ಒಂದು ಗಾಜು ಹೊಡೆದ್ರೆ ಮಗುನ ಈ ತರ ಹೊಡೆಯೋದು? ನೀವ್ ಮಧ್ಯೆ ಬಾಯ ಹಾಕ್ಬೇಡಿ. ಅವತ್ತು ಇವನು ಹೊಡೆದು ಹಾಕಿರೋ ಗ್ಲಾಸ್ಗೆ 40 ರೂಪಾಯಿ ಇಟ್ಕೊಂಡಿದ್ದಾರೆ ನನ್ನ ಸಂಬಳದಲ್ಲಿ. ಅಮ್ಮ ಅವ್ರು ಗೊತ್ತಾಯ್ತಾ? ಅವನನ್ನ ಬಿಟ್ಬಿಡು, ನಾನು ಅದನ್ನ ಕೊಡ್ತೀನಿ. ಏನು ಬೇಕಾಗಿಲ್ಲ. ಅಮ್ಮ ಅವ್ರು ಬರೋದ್ರೊಳಗೆ ಈ ನಿಮ್ ವಾನರ್ ಸೇನೆ ಇಲ್ಲ, ಖಾಲಿ ಮಾಡ್ಬಿಡಿ. ಇಲ್ದಿದ್ರೆ ನನ್ನ ಜೀವ ಸಹಿತ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡ್ಬಿಡ್ತಾರೆ ಅಷ್ಟೇ. ಹಾ ಅಣ್ಣ, ಆ ಬಾಲ್ ಕೊಟ್ಬಿಡು, 3 ಓವರ್ ಬಾಕಿ ಇದೆ ಅಷ್ಟೇ. 3 ಓವರ್? ಹೌದು. 18 ಬಾಲು ಅಂದ್ರೆ 18 ಗಾಜು. ಅದು ಸಾಧ್ಯ ಇಲ್ಲ. ಮಕ್ಕಳು ಅಲ್ಲಿ ಕ್ರಿಕೆಟ್ ಆಡಕೂಡುದು, ಇಲ್ಲಿ ಬರ್ಕೂಡುದು ಅಂತ ಅಮ್ಮ ಅವ್ರು ಆಜ್ಞೆ ಮಾಡಿದ್ದಾರೆ. ಲೇ, ಅಲ್ಲಿ ಆಡಬಾರ್ದು ಅಂದ್ರೆ ಅದು ಅವಳ ಅಪ್ಪನ ಮನೆ ಗಂಟ. ಏನಂದ್ರಿ? ಅಲ್ಲಲ್ಲ, ಅಂದ್ರೆ ಇಲ್ಲಿ ಆಡಬಾರ್ದು ಸರಿ, ಆದ್ರೆ ಅಲ್ಲಿ ಆಡಬಾರ್ದು ಅಂದ್ರೆ ಹೇಗೆ? ಇವೆಲ್ಲ ಕಾಶ್ಮೀರಿ ಗುಲಾಬಿ ಗಿಡಗಳು, ಅವು ಅಲ್ಲಿ ಆಟ ಆಡಿದ್ರೆ ಇವು ಇಲ್ಲಿ ಕೆಟ್ಟ ಹೋಗುತ್ತೆ. ನಾನ್ ಮನಸ್ಸು ಮಾಡಿದ್ರೆ ಒಂದೊಂದಾಗಿ ಎಲ್ಲಾ ಗಿಡಗಳನ್ನ ಆಚೆ ಬಿಸಾಕ್ತೇನೆ, ಗೊತ್ತಾ? ಧೈರ್ಯ ಇದೆಯಾ? ನೋಡ್ತೀಯಾ ಬಿಸಾಕಿ? 26 ದಿನದಲ್ಲಿ 48 ಗಾಜು ಹೊಡೆದು ಹಾಕಿದ್ದೀರಾ ಗೊತ್ತಾ? 100 ಗಾಜು ಹೊಡಿತೀನಿ, 1000 ಗಾಜು ಹೊಡಿತೀನಿ. ನೀನ್ ಯಾರ ಕೇಳೋಕೆ? ಇನ್ನೊಂದು ಗಾಜು ಹೊಡೆದು ಹಾಕಿದ್ರೆ ಮೂಳೆ ಮುರಿತೀನಿ. ಏನಂದೆ? ಹಾಗಂತ ಅಮ್ಮವ್ರು ಹೇಳಿದ್ದಾರೆ. ಇನ್ನೇನವ್ರು ಬರೋ ಹೊತ್ತಾಯ್ತು. ಬರ್ಲಿ ಬಿಡು, ಅವಳಿಗೇನ ಹೆದರ್ತೀನ ನಾನು? ಅವಳೇ ನಿಮ್ ಮನೆಗೆ ಮಹಾರಾಣಿನ? ಆಗ ದೇವ್ರು ಒಳ್ಳೇದ್ ಮಾಡ್ಲಿ. ಗಂಡು ನಾನು ಗಂಡು ಅಂದ್ರೆ ಹೆಂಡತಿಗೆ ಹೆದರೋನಲ್ಲ. ಸ್ವಲ್ಪ ಸಹಾಯ ಮಾಡಪ್ಪ, ಗಾಜಿನ ಚೂರೆಲ್ಲ ಬಿಸಾಕಿ ಅವಳು ಬರೋದ್ರೊಳಗೆ ಬೇರೆ ಗಾಜು ಫಿಕ್ಸ್ ಮಾಡು. ನಾನು ಒಳ್ಳೆ ಗಂಡಸು ಅಂತ ಮೀಸೆ ತಿರುಕೊಂಡಿದ್ರಿ? ಸಾಧ್ಯವಿಲ್ಲ. ಅಮ್ಮವ್ರು ಬರೋದ್ರೊಳಗೆ ತಾರಸಿ ಎಲ್ಲ ತಿಕ್ಕಿ ಕ್ಲೀನ್ ಮಾಡಿ ಇಟ್ಟಿರ್ಬೇಕು. ಗಾಜು ಫಿಕ್ಸ್ ಮಾಡಲ್ವಾ? ಇಲ್ಲ, ತಾರಸಿ ತಿಕ್ತೀನಿ. ಸರಿಯಾಗಿ ತಿಕ್ಕು. ಹಾ, ಸೋಪ್ ಹಾಕಿ ತಿಕ್ಕು. ಹಾ, ಹೇಗಾದ್ರೆ ಬಿಸಿನೀರು ಕಳಿಸ್ತೀನಿ. ಎಣ್ಣೆನೂ ಕಳಿಸ್ಕೊಡಿ, ಎಣ್ಣೆ ಸ್ನಾನ ಮಾಡಿಸ್ತೀನಿ ತಾರಸಿಗೆ. ನಿಮ್ಮಿಂದ ಇವತ್ ನನ್ಗೆ ಬಿತ್ತಲ್ಲ. ಆದ್ರೆ ಹಿಂದಿನ ಸಲ ನೀನ್ ಗಾಜು ಹೊಡೆದಿತ್ತು ನಿಜ ತಾನೆ? ಈ ಸಲ ನಿನ್ಗೆ, ಮುಂದಿನ ಸಲ ನನಗೆ. ಬನ್ನಿ ಈಗ. ಬೇಡ, ಒಳಗೋಗಿ ಟೋರಿನ ಕುಡಿತಾ ಮಜಾ ಮಾಡೋಣ. ಕೊರತೆಯೇ ಕಾಣದು ವಜ್ರವೈಢೂರ್ಯಕ್ಕೆ, ನೆರೆಯೇ ಇಲ್ಲ ಬೆಳ್ಳಿ ಬಂಗಾರಕ್ಕೆ. ಕಂಡ ಕಂಡದ್ದು ಕಣ್ಣೆದುರುಂಟು, ಶ್ರೀಮಂತಿಕೆಗೂ ಇದಕ್ಕೂ ನಂಟು. ಇಂಥದ್ದಿಲ್ಲ ಅನ್ನೋ ಹಾಗಿಲ್ಲ, ಇರಬೇಕಾದ್ದು ಮಾತ್ರ ಮುಖ್ಯವಾಗಿಲ್ಲ. ನಮ್ಮ ಗುಲಾಬಿ ಬಳ್ಳಿಯಲ್ಲಿ ಹೂವೇ ಬಿಟ್ಟಿಲ್ಲ, ಈ ಮನೆಯಲ್ಲಿ ಹರ್ಷವ ಮೆರೆಯಲು ನಗೆಯೇ ಚಿಮ್ಮಿಲ್ಲ. ಅಮೃತ ಶಿಲೆಯ ಈ ನೆಲದಲ್ಲಿ ಹೆಜ್ಜೆ ಕಂಡಿಲ್ಲ, ಸೊಬಗನು ಬೆಳಗೋ ಮಲ್ಲಿಗೆ ಎಂಥ ಮೊಗ್ಗೆ ಮೂಡಿಲ್ಲ. ಚಂದದ ಕನಸಿಗೆ ಕುಂದದ ಮನಸ್ಸಿಗೆ ಕಾಲ ಕೂಡಿಲ್ಲ, ನಲ್ಮೆಯ ಬದುಕಿನ ಅಕ್ಕರೆ ಬಾನಲಿ ತಾರೆ ಮಿಂಚಿಲ್ಲ. ಹೊರನೋಟಕ್ಕೆ ಈ ಮನೆಯಲ್ಲೂ ನಂದ ಗೋಕುಲ, ನಂದ ಗೋಕುಲ. ಆದ್ರೆ ಒಳಗಿರೋರಿಗೆ ಮಾತ್ರ ಗೊತ್ತಿದ್ರು ಕೊಟ್ಟು ಘನ, ಇಲ್ಲಿನ ಮಂದಿಗೆ ತಪ್ಪದು ಒಂದು ಭಾರಿ ವ್ಯಸನ. ಏನಿದ್ರೇನು, ಏನಾದ್ರೇನು, ಯಾರಿದ್ರೇನು, ಯಾರು ಹೋದ್ರೇನು, ತನುವು ಮನವು ಅರಳ್ಕೊಂಡು ಉಕ್ಕೊಂಡು ಸೆಳೆಯುವಂತ ಹೂವಿಲ್ಲ. ಅಂತಸ್ತಿದ್ರು, ಪದವಿ ಇದ್ರು, ಭೋಗದ ಕಡಲು ತುಂಬಿ ತುಡುಕಿದರು, ಹಗ್ಲು ರಾತ್ರಿ ಮಿಂಚ ಹರಿಸಿ ಕರೆಯುವಂತ ಚುಕ್ಕೆ ಇಲ್ಲ. ಹೌದು, ಚುಕ್ಕೆ ಇಲ್ಲ. ಅದಕ್ಕೆ ಪುಟ್ಟ ನಾ ಹೇಳೋದು,
ಗಜ್ಜೆ ಸದ್ದನ್ನು ತಾನು ಮಾಡುತ್ತ ಪುಟ್ ಪುಟ್ಟ ಹೆಜ್ಜೆ ಮೆಲ್ಲಗೆ ತಾನು ಹಾಕುತ್ತ ಪೋಲಾಡುವಂಥ ಓಡಾಡುವಂಥ ತೂಗಾಡುವಂಥ ಕುಡಿಬೇಕು ಆ ಹತ್ತೊನೆದಾಡುವಂಥ ಸುಮಬೇಕು ಏನ್ ನೋಡ್ತಾ ಇದ್ದೀಯೋ ಹಾಗಂದ್ರೆ ಇಲ್ಲಿನ ಅನ್ನ ಚಂದನೆಲ್ಲ ಚಿಂದಿ ಚಿಂದಿ ಮಾಡ್ಬೇಕು ಅತ್ತ ಇತ್ತ ಓಡಾಡ್ಕೊಂಡು ಎದ್ದ ತದ್ವ ಉರುಳ್ಬೇಕು ಸೋಫಾ ಕುರ್ಚಿ ಎಳೆದಾಡುತ್ತ ಪರದೆನೆಲ್ಲ ಹರಿದಾಕುತ್ತ ಕಿಟಕಿ ಗಾಜು ಒಡೆದಾಕುತ್ತ ಬಾಗಿಲು ಚಿಲ್ಕ ಮುರಿದಾಕುತ್ತ ಥೈ ಥೈ ತಕ ಥೈ ಕುಣಿಬೇಕು ಏನಾದರೊಂದು ಒಡಿಬೇಕು ಕೇಕೆ ಹಾಕಿ ನಗಬೇಕು ನಗ್ತಾ ನಗ್ತಾ ಓಡ್ಬೇಕು ಓಡ್ತಾ ಓಡ್ತಾ ಬೀಳ್ಬೇಕು ಬಿದ್ದ ಮೇಲೆ ಜೋರಾಗಿ ಅಳಬೇಕು ಆಗ ಒಳಗಿರೋ ತಾಯಿ ನನ್ನ ಸಂಗಾತಿ ಓಡೋಡಿ ಬಂದು ಪ್ರೀತಿಯಿಂದ ಬಾಚಿ ತಪ್ಪಿಕೊಂಡು ಮಗುನ ಕಂಕುಳಲ್ಲಿ ಎತ್ಕೊಂಡು ಅಯ್ಯೋ ನನ್ನ ಪುಟ್ಟ ಏನಾಯ್ತಪ್ಪ ಕಂದ ಏನಾಯ್ತು ನನ್ನ ಚಿನ್ನ ಅಂದ್ಕೊಂಡು ಅಪ್ಪಿಕೊಂಡು ಲೊಚ ಲೊಚ ಪುತ್ತ ಕೊಡ್ಬೇಕು ಜೋ ಜೋ ಅಂತ ಲಾಲಿ ಆಡ್ತಾ ಅಕ್ಕರೆಯಿಂದ ರಮಿಸ್ಬೇಕು ದೂರದಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಮೌನವಾಗಿ ನೋಡ್ಬೇಕು ನೋಡ್ತಾ ನೋಡ್ತಾ ನಗಬೇಕು ನಗಬೇಕು ಸ್ವಲ್ಪ ಅಸ್ತವ್ಯಸ್ತವಾಗಿದೆ ನಿಜ ಆದ್ರೆ ನಾನು ಎಲ್ಲಾನು ಸರಿ ಮಾಡ್ಬೇಕು ಅಂತಾನೆ ಇದ್ದೆ ಎಲ್ಲೆಲ್ಲಿ ಏನೇನಿತ್ತೋ ಅಲ್ಲಲ್ಲೇ ಇಡ್ಬೇಕು ಅಂತಾನೆ ಇದ್ದೆ ಅಷ್ಟರಲ್ಲಿ ನೀನ್ ಬಂದ್ಬಿಟ್ಟೆ ತಾಳು ಅಣ್ಣನ್ ಕರಿತೀನಿ ಅಣ್ಣಯ್ಯ ನನ್ ಮಗುಗೆ ತುಂಬಾ ಆಯಾಸ ಆಗಿರ್ಬೇಕಲ್ಲ ನೀರ್ ಕುಡಿಸ್ಲಮ್ಮ ಅಂದ್ರೆ ಏನ್ ನೀನ್ ಹೇಳೋದು ಮನೆಯಲ್ಲಿ ಕೂಡ ಇಷ್ಟ ಬಂದಾಗ ಇರಬಾರ್ದ ಒಂದೆರಡು ಫ್ಲವರ್ ಪಾಟ್ಸ್ ಗಿಟ್ಸ್ ಒಡ್ದಿರ್ಬಹುದು ಜೋಡಿಸಿದ್ರ ಆಯ್ತಪ್ಪ ಮಕ್ಕಳ ಜೊತೆ ಒಂದ್ ಸ್ವಲ್ಪ ಆಟ ಒಂದಿಷ್ಟು ಕುಣಿತ ಒಂಚೂರು ಹಾಡು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು ಗೊತ್ತಾ ಸ್ಟೇಟ್ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡಬಹುದು ಇದು ಯಾವ್ದು ಇಲ್ಲದೆ ಯಾಕೆ ಬದುಕಿರ್ಬೇಕು ಮನುಷ್ಯ ಇದೆಲ್ಲ ಮಾಡಬಾರ್ದಂತ ಯಾರ್ ಹೇಳಿದ್ದು ಎಲ್ಲ ಮಾಡಬಹುದು ಒಳಗ್ ಬನ್ನಿ ಬನ್ನಿ ಸ್ಟೇಡಿಯಂ ಅಲ್ಲಿ ಆಡೋ ಆಟನ್ನ ನಮ್ಮನೆ ಹಾಲಲ್ಲೇ ಆಡ್ಬೇಕು ಓಪನ್ ಏರ್ ಥಿಯೇಟರ್ ಅಲ್ಲಿ ಹಾಡೋ ಹಾಡನ್ನ ನಮ್ಮನೆ ಹಾಲಲ್ಲೇ ಆಡ್ಬೇಕು ಜೊತೆಯಲ್ಲಿ ಕುಣಿಯಲು ಬೇಕು ಗಲ್ಲಿ ಪಲ್ಲಿ ಹುಡುಗನ್ನೆಲ್ಲ ಕರ್ಕೊಂಡ್ ಬಂದು ಈ ಮನೆ ಸಾಮಾನೆಲ್ಲ ಪುಡಿ ಪುಡಿ ಮಾಡಿ ನನ್ನ ಮನೆ ಗಲೀಜು ಮಾಡ್ಬೇಕು ಇದಕ್ಕೆ ಇಡೀ ಕರ್ನಾಟಕ ದೇಶದಲ್ಲಿ ಬೇರೆ ಜಾಗನೇ ಇಲ್ವಾ ನನ್ ಚಿನ್ನ ಅಣ್ಣಯ್ಯ ವಾಲ್ಮೀಕಿನ ಯಾಕೆ ಕರಿತೀಯ ಅವನಿಗೇನ್ ಗೊತ್ತಿಲ್ಲ ಪಾಪ ಅವನ ಮೇಲೆ ದಾಸಿ ತೊಳಿತಾ ಇದ್ದಾನೆ ಅಣ್ಣಯ್ಯ ಬಂದೆ ಅಮ್ಮಯ್ಯ ಬಾಯಿಲಿ ಆ ಪೋಲಿ ಹುಡುಗರನ್ನೆಲ್ಲ ಈ ಮನೆ ಒಳಗೆ ಸೇರಿಸಬಾರ್ದು ಅಂತ ಹೌದು ರಾಣಿ ಅವನು ಮೇಲೆ ರಿನ್ ಹಾಕಿ ತೊಳಿತಾ ಇದ್ದ ನಾನೇ ಬಿಸಿನೀರು ಕಳಿಸಿದೆ ಪೋಲಿ ಹುಡುಗರನ್ನೆಲ್ಲ ಮನೆ ಒಳಗೆ ಕರ್ಕೊಂಡ್ ಬಂದು ನೋಡಿ ಮೊದಲು ಹೋಗಿ ಆ ಗೇಟ್ ಬೀಗ ಹಾಕಿ ಬೀಗನಾ ರಾಣಿ ಸುಮ್ನೆ ನೀವು ಹೋಗಿ ಬೀಗ ಹಾಕಿ ನೀನು ಅಣ್ಣಯ್ಯ ತಪ್ಪದೊಂದು ಬೀಗ ತಗೊಂಡೋಗು ಗೇಟಿಗೆ ಹಾಕ್ಬಿಡು ಮೇಲಿಂದ ವ್ಯಾಕ್ಸ್ ಹಾಕಿ ಸೀಲ್ ಮಾಡ್ಬಿಡು ಅದು ಮಾಡ್ತೀರಿ ಹೋಗಿ ನೀನು ಅಲ್ಲ ರಾಣಿ ಗೇಟಿಗೆ ಯಾರಾದ್ರೂ ಬೀಗ ಹಾಕ್ತಾರ ಮೊನ್ನೆ ಆ ಪೋಸ್ಟ್ ಮ್ಯಾನ್ ಏನ್ ಹೇಳ್ತಿದ್ದ ಗೊತ್ತಾ ನೀವು ಗೇಟಿಗೆ ಬೀಗ ಹಾಕಿರ್ತೀರಾ ನನ್ ಕಾಗದ ಒಳಗಡೆ ಬೀಸಾಕ್ಬೇಕಾಗತ್ತೆ ಅದು ನಿಮ್ ಕೈಗೆ ಸಿಗದೆ ಹೋದ್ರೆ ನೀವೇ ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಅಂತ ಆಮೇಲೆ ಜನ ಏನ್ ತಿಳ್ಕೊತಾರೆ ಇವ್ರು ಬೀಗ ಹಾಕಿ ಘೋಷ ಆತರ ಮನೆ ಒಳಗೆ ಕೂತಿರ್ತಾರೆ ಅಂತ ನಿಂಗೆ ಪ್ರೆಸೆಂಟೇಶನ್ ತಂದಿದ್ದೀನಿ
ಕುತ್ಕಮ್ಮ ಕೊಡ್ತೀನಿ ಕೊಡ್ತೀನಿ. ನನ್ ಚಿನ್ನ ಮಗುಗೆ ಗಿಫ್ಟ್ ಬೇಕಾ? ಇಲ್ಲಿ ನೋಡ್ಮಡಿ, ನಿನ್ ಸಿಕ್ಸ್ ಬರ್ತ್ರೆಗೆ ಪಿಸ್ತಲ್ ಐ. ಇಲ್ನೋಡು ನಿನ್ ಸಿಕ್ಸ್ ಬರ್ತ್ರೆಗೆ ಕಾರು, ದೊಡ್ಡ ಕಾರು. ಇಲ್ನೋಡು ಇಲ್ನೋಡು ಟೆಡಿ ಬೇರ್. ನಿನ್ ಫೋರ್ತ್ ಬರ್ತ್ರೆಗೆ ಟೆಡಿ ಬೇರ್ ಟೆಡಿ ಬೇರ್. ದೊಡ್ಡ ಬರ್ತ್ರೆಗೆ ಏನ್ ತಂದಿದ್ದೀನಿ ನೋಡು, ದೊಡ್ಡ ಬಲೂನ್. ಐ ಇದು ಸೆಕೆಂಡ್ ಬರ್ತ್ರೆಗೆ ಗಿಲ್ಕಿ ಗಿಲ್ 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 ಗಿಲ್. ಅದಲ್ಲೇ ಇರ್ಲಿ, ಇದೇ ಹೈಲೈಟ್. ನಿನ್ ಫಸ್ಟ್ ಬರ್ತ್ರೆಗೆ ಪುಪ್ಸಿ ಮಗು ಪುಪ್ಸಿ ಮಗು. ನಾನೇನ್ ನಿನ್ ಮಗುನ ಗಂಡನ ಯಾಕ್ರಿ ಕೋಪ ಮಾಡ್ಕೋತೀರಿ? ನಾನ್ ನಿಮ್ಮನ್ ಗಲಾಟಿ ಮಾಡ್ತಾ ಇಲ್ಲ ರೀ. ಇದೆಲ್ಲ ನಮ್ಮ ಅಕ್ಕ ತಿಲೋತ್ತಮ್ ಇದ್ದಾಳಲ್ಲ, ಅವಳ ಮಕ್ಕಳಿಗೆ. ಓ ಮೈ ಗಾಡ್. ಏನ್ರಿ ಓ ಮೈ ಗಾಡ್? ಅವ್ರು ಮತ್ತೆ ಬರ್ತಾರ? ಹೌದು, ಎರಡು ತಿಂಗಳು ಮುಂಚೆ ಬಂದಿದ್ರು, ಮತ್ತೆ ರಜೆ ಬರ್ತಾರೆ. ಸರಿ ಹೋಯ್ತು, ನಾನು ನಿನ್ ಮ್ಯೂಸಿಕ್ ಮಾಡ್ದ ಹಾಗೇನೆ. ನೋಡ್ರಿ ಆ ಮಕ್ಕಳಲ್ಲ ನಿಮ್ಮ ಅಣ್ಣನ ಮಕ್ಕಳ ತರ ಅಲ್ಲ, ನಿಮ್ಮ ಅಣ್ಣನ ಮಕ್ಕಳು ಇದಾರಲ್ಲ, ಕಾಗಿಗಳ ತರ ಕಯ್ಯಾ ಕಯ್ಯಾ ಅಂತ. ಏನ್ ಬೇಯಿಸಿಟ್ರು ಒಂದೇ ನಿಮಿಷಕ್ಕೆ ಮೈದು ಬಿಡ್ತಾರ್ರಿ ಹಂದಿಗಳ ತರ. ನೋಡ್ ನೋಡ್ ನೀನ್ ಈ ಸ್ವಭಾವಕ್ಕೇನೆ ಜನ ಆಡ್ಕೊಳ್ಳೋದು? ಅದೇ ಅವಳಿಗೆ ಮಕ್ಕಳಿಲ್ಲ, ಅದಕ್ಕೆ ಬೇರೆಯವ್ರ ಮಕ್ಕಳನ್ನ ಕಟ್ಟ ಸಿಡಿತಾಳೆ. ಯಾರಂದ್ರಿ ಮಾತು? ಯಾರು ಅನ್ಲಿಲ್ಲ ಕಣೆ. ಹೇಳಿ ನಿಜ, ಇಂತ ಮಾತು ನನ್ ಬಗ್ಗೆ ಯಾರು ಹೇಳಿದ್ರು? ಯಾರಿಲ್ಲ, ಯಾರೂ ಇಲ್ಲ. ನೋಡು ನಾನು ಇವತ್ತು ಒಳ್ಳೆ ಒಂದು ಟ್ಯೂನ್ ಕಂಪೋಸ್ ಮಾಡಿದ್ದೇನೆ, ಕೇಳ್ತೀಯಾ? ಮಾತು ಬದಲಾಗ್ಬೇಡಿ. ನನ್ ಬಗ್ಗೆ ಇಂತ ಮಾತು ಹೇಳಿದ್ದೀಯ ಹೇಳಿ. ಯಾರು ಅನ್ಲಿಲ್ಲ ಕಣೆ, ಅವರು ಆ ಅರ್ಥದಲ್ಲಿ ಹೇಳಲೇ ಇಲ್ಲ. ಯಾವ ಅರ್ಥದಲ್ಲಿ ಹೇಳಿದ್ರಿ? ಇಲ್ಲ, ಅವ್ರು ದೊಡ್ಡವರು, ದೊಡ್ಡವರನ್ನ ಚಿಕ್ಕವರಲ್ಲ, ಅದು ವಯಸ್ಸಾದವರು ದೊಡ್ಡವರು. ಮುದುಕ ಗುರುಜಿನೇ ಹೇಳಿರ್ಬೇಕು. ಅಯ್ಯೋ ನನ್ನ ಕೊಟ್ಟು ಅವನೇ ಹೇಳಿರ್ತಾನೆ. ಅಲ್ಲ ಕಣೆ, ಮನೆಗೆ ಬರ್ತಾನೆ, ಐದು ಲಿಟ್ರು ಐದು ಲಿಟ್ರ್ ಹಾಲು ಗಟಗಟ ಅಂತ ಕುಡಿತಾನೆ. ಗುರುಜಿ ಅಲ್ಲ ಕಣೆ, ಇಂತ ಮಾತಲ್ಲ ಹೇಳ್ತಾನೆ ಅವನು. ಗುರುಜಿ ಅಲ್ಲ ಕಣೆ, ಸುಮ್ಮನೆ ನನ್ ಗೊತ್ತು. ಕೋತಿ ಮೂತಿ ಮಾರುತಿ ಆ ಪ್ರೊಡ್ಯೂಸರ್ ಈ ಗುರುಜಿ ಇವರಿಬ್ಬರನ್ನ ಬಿಟ್ರೆ ನಿಮ್ಮಿಂದ ಬೇರೆ ಯಾರು ಇದ್ದಾರೆ? ಸುಮ್ಮನೆ ನಿನ್ನ ಮಾತು ಕೇಳಿ ಕಾಂಪೌಂಡ್ ಹಾರಿ ಮಂಡಿ ಮುರಿದಿದ್ದಲ್ದೆ ನನ್ನ ಮೇಲೆ ಸವಾರಿ ಹಾಕ್ತೀಯಾ? ನಿನಗೆ ಮಾಡ್ತೀನಿ ತಾಳಿ. ಇವತ್ತು ಆರೋದಕ್ಕೂ ಅನುಭವ ಇರಬೇಕು ಯಜಮಾನ. ಇಲ್ಲ ಪಂಚಿದೆ ಪಂಚೆ ಎಲ್ಲಿ ಒಳ್ಳೆ ಕೂತಿ ಸಾವಾಸ ಆಯ್ತಲ್ಲ ರಾಣಿ ನೋಡ್ಬಿಟ್ರೆ ಏನಪ್ಪ ಗತಿ? ಎಲ್ಲ ಸರೋಗುತ್ತೆ ಅನ್ನೋವಾಗ್ಲ ಈ ವಯಸ್ಸಲ್ಲಿ ಇಂತ ಕಷ್ಟ ಕೊಟ್ಬಿಟ್ಟನಪ್ಪ. ಅಯ್ಯೋ ಬೀಗ ತೆಗೆಯೋವರೆಗೂ ಕಾಯೋಕಾಗಲ್ವೇನ್ರಿ? ಅವಳೇನಾದ್ರೂ ನೋಡ್ಬಿಟ್ರೆ ಕೊಲೆ ಮಾಡ್ಬಿಡ್ತಾರೆ. ಕೊಲೆನ? ಅಯ್ಯೋ ಗುರುಗಳೇ, ಕಾಶ್ಮೀರದಿಂದ ತಂದ ಗುಲಾಬಿ ಗಿಡಗಳು. ಕಾಶ್ಮೀರದಿಂದ ನೋಡಿದ್ರೆ ಏನಪ್ಪ ಗತಿ? ಗುರುಗಳೇ ನನಗೆ ಅಲ್ಲ ಗುರುಗಳೇ, ಮತ್ತಿಂತ ಪರಿಸ್ಥಿತಿಯಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ? ಅಪ್ಪ ರಾಣಿನ ಸ್ವಲ್ಪ ನೋಡ್ಬೇಕಾಗಿತ್ತು. ಅಲ್ಲ ಗುರುಗಳೇ, ನಾನು ಬರೋದ್ರೊಳಗೆ ಆ ಕಂಪೌಂಡ್ ಆರಿ ಆ ಗುಲಾಬಿ ಗಿಡಗಳನ್ನ ತುಳಿದಾಕ್ಬಿಟ್ಟು ಈಗ ನೀವು ಅವಳು ಮುಂದೆ ಹೋದ್ರೆ ಅವಳು ಸುಮ್ಮನೆ ಬಿಡ್ತಾಳೆ ನಿಮ್ಮನ್ನ. ನಮ್ ರಾಣಿ ವಿಷಯ ನನಗೆ ಗೊತ್ತಿಲ್ವಪ್ಪ. ಬೇಡಪ್ಪ ಅರ್ಜಿ ಬೇಡ ಗುರು, ಭಾರಿ ಅರ್ಜೆಂಟ್, ನೋಡ್ಲೇಬೇಕು. ಬೇಡ ಗುರುಗಳೇ, ಈಗ ಅವಳಿರೋ ಮೂಡ್ ನಲ್ಲಿ ನೀವೇನಾದ್ರೂ ಹೋದ್ರೆ ದೊಡ್ಡ ಅನಾಹುತಾನೇ ಆಗುತ್ತೆ. ಅಂದ್ರೆ ಸ್ವಲ್ಪ ಜಗಳ ದಾಂಪತ್ಯ ಕಲಹ. ಇಷ್ಟು ದಿವಸವೂ ನಗ್ತಾ ನಗ್ತಾ ಇದ್ದೆ, ನಿಮ್ ಸಂತೋಷ ಸಂಸಾರ ನೋಡ್ತಾ ಇದ್ದೆ, ಒಂದ್ ದಿವಸವೂ ನಿಮ್ ಜಗಳ ಕೋಪಾನೇ ನೋಡಿರ್ಲಿಲ್ಲ. ಇವತ್ತು ನೋಡೋ ಚಾನ್ಸ್ ಸಿಕ್ಕಿರೋವಾಗ ನಾನ ಬಿಡ್ತೀನಿ, ನೋಡೇ ನೋಡ್ತೀನಿ. ಬೇಡ ಗುರುಗಳೇ, ನೋಡ್ತೀನಿ ಗುರುಗಳೇ, ಬೇಡ ನೋಡೇ ನೋಡ್ತೀನಿ ಗುರುಗಳೇ. ಇದೇ ನಿಮ್ ಬೇಕಾಯ ವ್ಯಾಪಾರ? ಸಿನಿಮಾ ಕಡೆಯ ನಿನ್ ಬುದ್ಧಿಗೆ ಬೆಂಕಿ ಹಾಕ್ಬೇಕ? ಒಂದು ಲಕ್ಷ ಹಾಕಿದ್ರೆ ಸಾಕು, ಬರೀ ಬುದ್ಧಿಲೇ ಪಿಕ್ಚರ್ ತೆಗಿತೀನಿ ಅಂದೆ. ನಿನ್ನ ಮಾತು ನಂಬ್ಕೊಂಡು ನಾನ್ ಪಿಕ್ಚರ್ ತೆಗಿಯೋಕ್ ಬಂದಲ್ಲ, ನನ್ ಬುದ್ಧಿಗೆ ನಾನ್ ಬಡ್ಕೋಬೇಕು. ಅಂತೀಯ ಅಂತ ನೀನು ಬರೀ ಆರ್ಕೆಸ್ಟ್ರಾ ಮಾಡ್ಕೊಂಡಿದ್ದವನ ಮ್ಯೂಸಿಕ್ ಡೈರೆಕ್ಟರ್ ನಾನು ಇಂಟ್ರೊಡ್ಯೂಸ್ ಮಾಡ್ದೆ ನೋಡು. ನೀಯತ್ತಿಲ್ಲ ಕಣಯ್ಯ, ನೀಯತ್ತಿಲ್ಲ. ನೀಯತ್ತಿಲ್ದೆ ಹೋದ್ರೆ ನೀನ್ ಕೇಳದಾಗ್ಲಿಲ್ಲ, ದುಡ್ಡು ಕೊಡ್ತಿರ್ಲಿಲ್ಲ, ನೀನ್ ಹೇಳಿದ್ದೆಲ್ಲ ಮಾಡ್ತಿರ್ಲಿಲ್ಲ. ನನ್ನ ಮಾತಲ್ಲೇ ಯಾಕೆ ಹೇಳ್ದೆ ನೀನು? ಬರೀ ಸಿನಿಮಾ ಸಂಗೀತ ಮಾಡ್ಕೊಂಡಿರು ಒಂದೇ, ಸಂಗೀತದಲ್ಲೇ ಸಿನಿಮಾ ಮಾಡ್ತೀನಿ ಅಂತ ಹೋದೆ, ಕಥೆಯನ್ನು ನಂದೆ ಅಂದೆ. ಆಗ ನನ್ನ ಮಾತು ಕೇಳಿದ್ಯಾ? ಏನ್ ಇಡೀ ಕತೆ ಕೂಡ ಹಾಡೇ ತುಂಬಿದೆ ಅಲ್ಲಯ್ಯ. ನೀನುದ್ದಕ್ಕೂ ಕೆಟ್ಟ ಲಾಭನೇನ? ನೀನ್ ಹೂಗು ನಾಕ್ಬಿಡ್ಲಿ ಅರ್ಚ್ಕೋಬೇಡ. ನಾನ್ ಪಿಕ್ಚರ್ ತೆಗಿತೀನಿ ಅಂತ ನನ್ನ ಹೆಂಡತಿಗೆ ಏನಾದ್ರೂ ಗೊತ್ತಾದ್ರೆ ಅಮೇಶ್ರ ಜೊತೆ ನಾನು ಆಸ್ಪತ್ರೆ ಸೇರ್ಬೇಕಾಗತ್ತೆ. ನಾ ಮೊದಲೇ ಬಳ್ಕೊಂಡೆ ಕೇಳ್ದೇನಯ್ಯ, ಒಂದ್ ಐದು ಫೈಟ್ ಹೇಳಯ್ಯ, ಎರಡು ಕ್ಯಾಬ್ರೆಟ್ ಡಾನ್ಸ್ ಹೇಳಯ್ಯ, ಒಂದ್ ರೇಟಿಂಗ್ ಸೀನ್ ಹೇಳಯ್ಯ, ಡಿಸ್ಟ್ರಿಬ್ಯೂಟರ್ ಹಣ ಕೊಡ್ತಾನೆ ಅಂತ.
ಹೇಳ್ದ್ಯಾ? ಮುಂದಿನ ಚಿತ್ರ ಹಾಗೆ ಮಾಡೋಣ. ಮೊದಲು ಇದನ್ನು ಮುಗಿಸಯ್ಯ. ಈಗ ಎಷ್ಟು ಬೇಕಯ್ಯ? 50,000. ಎಷ್ಟು ಕೊಟ್ರು ತಗೋತೀನಿ. ಏನ್ ಗುರುಜಿ ನೀವು 50,000 ಕಡಿಮೆನ ನಿಮ್ಗೆ? ಅಲ್ಲಮ್ಮ ರಾಣಿ ಸುಮ್ಮನೆ ಕೇಳು. ಅಲ್ಲ ಹಾಳು ಮಾಡ್ಬಿಟ್ಟು ಯಾವ ಮಹಾ ಗುರುಜಿ 50,000 ನೋಡು ಒಳ್ಳೆ ಕೆಲ್ಸಕ್ಕಮ್ಮ ಯೋಚನೆ ಮಾಡಮ್ಮ. ರಾಜ ರಾಣಿ ಸಂಗೀತ ಮತ್ತು ಕಲಾಶಾಲೆ ಆಗಿದೆ. ಚೆನ್ನಾಗಿಲ್ಲ ಅಲ್ಲಮ್ಮ. ಇರೋಡ ಇರೋಡ ನೋಡಿ ಮಾತಾಡ್ಬೇಡಿ. ನಾನ್ ಹೇಳ್ದ ನೋಡಿ ಅವ್ರನ್ನ ಒಂದು ಮಾತು ಕೇಳಿ ಆಮೇಲೆ ಹೇಳ್ತೀನಿ ನಾನು. ಇಲ್ಲೇ ಕೂತ್ಕೊಂಡಿರಿ. ನೋಡಮ್ಮ ಅಯ್ಯೋ ನನ್ ಹಿಂದೆ ಬರ್ಬೇಡ್ರಿ, ನೀವ್ ಇಲ್ಲೇ ಕೂತ್ಕೊಂಡಿರಿ. ನೀವು ಅಲ್ಲಮ್ಮ ಕೇಳಮ್ಮ ಇಲ್ಲಿ ಕೇಳು ನೋಡು. ನನಗೆ ನನಗೆ ಅದ್ ಯಾಕ್ರಿ ಇಲ್ಲಿಗೆ ಬಂದ್ರಿ? ಅಲ್ಲೇ ಕೂತ್ಕೊಳ್ರಿ ನೀವು. ಹಾಲು ಇದು ಹಾಲಲ್ಲ ರೀ, ಅಡಿಗೆ ಮನೆ. ಅಲ್ಲೂ ಕೂತ್ಕೊಳ್ಳಿ. ಅಲ್ಲಮ್ಮ ಕುಡಿಯೋ ಹಾಲು ಮಿಲ್ಕ್ ಕೊಡ್ತೀನಿ. ನೋಡಮ್ಮ ನಾನು ಎಷ್ಟೋ ಮನೆ ಹಾಲು ಕುಡ್ದಿದ್ದೀನಿ, ಅದ್ಯಾವ ಮಹಾ. ಆದ್ರೆ ನಿಮ್ಮನೆ ಹಾಲು ಇದೆಯಲ್ಲ ಅದೇನೋ ಒಂಥರ ಸ್ಪೆಷಲ್ ರುಚಿ. ಅದೇ ಅಲ್ಲಮ್ಮ ನಮ್ ಬಡ ಸ್ಕೂಲ್ನಲ್ಲಿ ನೀನ್ ಎಷ್ಟು ದಿವಸ ಕೆಲಸ ಮಾಡಿದೆ. ಅಷ್ಟೇ ಅಲ್ಲ, ನೀವಿಬ್ರು ಒಂದಾಗೋಕ್ ನಮ್ ಸ್ಕೂಲೇ ಕಾರಣ ಅಲ್ವಾ? ಹೌದಮ್ಮ, ಈ ಸವಿ ನೆನಪಿಗೋಸ್ಕರವಾದ್ರೂ ನೀನ್ ಈ ಕೆಲಸ ಮಾಡ್ಬೇಕಮ್ಮ, ಮಾಡ್ಬೇಕು. ಮಾಡ್ತೀನಿ ಮಾಡ್ತೀನಿ. ಗುಲಾಬಿ ಗಿಡ ಕತ್ತರಿಸಾಕಿದ್ರು. ನನ್ನ ಗುಲಾಬಿ ಗಿಡನ ಕತ್ತರಿಸಾಕಿದ್ದಾರೆ. ನಿಜ ಹೇಳಿ, ಎಲ್ಲಿಂದ ಕಿತ್ತಿರಿ? ದೇವ್ರ ಪ್ರಸಾದ ಕಣಪ್ಪ. ಯಾವ ದೇವ್ರ ಪ್ರಸಾದ? ನೋಡಮ್ಮ ನಿಮ್ಗೆ ಒಳ್ಳೇದಾಗ್ಲಿ, ಮನೆ ತುಂಬಾ ಮಕ್ಕಳಾಗ್ಲಿ ಅಂತ ಕೇಳ್ಬೋದು. ಎಲ್ಲ ನಮ್ಮ ಮುಂದೆ ಹೊಗಳ್ತೀರಿ, ಹಿಂದೆ ಹೋಗಿ ನಮ್ಮನ್ನೇ ತಿಕ್ಕಿಸ್ತೀರಿ. ಗೊತ್ತಿರಿ ನಿಮ್ ಬುದ್ಧಿ ಎಲ್ಲ? ಇವರೆಲ್ಲ ಹೋಗಿ ನನ್ ಮಕ್ಕಳಾಗ್ಲಿಲ್ಲ, ನನ್ ಬಂಜಿ ಆದ್ರೆ ಹೇಳೋದಿಲ್ಲ. ಇಲ್ಲಮ್ಮ, ನಮ್ಮ ಪ್ರಾಣಿಗೂ ಇಲ್ಲಮ್ಮ, ದೇವ್ರಾಣೆಗೂ ಇಲ್ಲಮ್ಮ. ನಿಮ್ ಸ್ಕೂಲ್ ಆಣೆಗೂ? ಹಳೆ ಸ್ಕೂಲ್ ಇರ್ಲಿ, ಶುರುವಾಗ ಹೊಸ ಸ್ಕೂಲ್ ನಾಳೆಗೂ ಇಲ್ಲಮ್ಮ. ಇರ್ಬೇಕು ಇರ್ಬೇಕು. ಇದೆಲ್ಲ ಸಿನಿಮಾ ತೆಗೆಯೋ ಮಂಗನ ಮೂತಿ ಮಾರ್ತಿ ಕೆಲ್ಸಾನೆ ಇರ್ಬೇಕು. ಆ ಕೋತಿ ಮೂತಿ ಮಾರ್ತಿ ಬಾಳ ಕತ್ತರಿಸ್ ಹಾಕ್ತೇ ಹೋದ್ರೆ ನನ್ನ ಹೆಸರು ಉಷಾರಾಣಿನೇ ಅಲ್ಲ. ಸರಿಯಾಗಿದೆ ಮಾರುತಿ. ಅದೇ ಗೋಡೆ ಹಾರ ಬಂದ, ಅದಕ್ಕೆ ಗೋಡೆ ಹಾರೇ ಕಳಿಸ್ದೆ. ನಿಮ್ಮ ನೋಡಕ್ ಯಾರೋ ಮುದ್ಕಪ್ಪ ಪ್ರೊಡ್ಯೂಸರ್ ಬಂದಿದ್ದಾನೆ, ಕೃಷ್ಣಲೀಲೆ ಮಾಡ್ಬೇಕಂತೆ ಈ ವಯಸ್ಸಿನಲ್ಲಿ. ಅದಕ್ ನೀವು ಸರಿಗಮಪ್ಪ ಕೊಡ್ಬೇಕಂತೆ. ಗೇಟ್ ಲಾಜೆ ನಿಲ್ಸ್ ಬಂದಿದ್ದೇನೆ. ಸಿನಿಮಾ ಸಿನಿಮಾ, ಈ ಜನ್ಮದಲ್ಲಿ ಸಿನಿಮಾ ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಈ ಸಿನಿಮಾ ಸಹವಾಸ ಬೇಡ ಅಂತ ಅಮ್ಮವ್ರು ಅಷ್ಟು ಹೊಡ್ಕೊಂಡ್ರು ಕೇಳಿದ್ರ? ಇನ್ನೊಂದ್ಸರಿ ಆ ಮಾತು ಎತ್ತಿದ್ರೆ ಒದ್ದು ಹೊರಗಾಗ್ತೀನಿ. ನೀನು ಮತ್ತೆ ನಿನ್ನ ಅಮ್ಮ ಸರಿಯಾಗಿದೆ ನನಗೆ. ಹಾಗಾದ್ರೆ ಅವ್ನು ಹೋಗುವಲ್ಲ? ಹೋಗು ಅಂತ ಹೇಳು. ತಾಳು ಮುದ್ಕನ, ಹಾ ನಾಳೆ ಬೆಳಿಗ್ಗೆ ನನ್ನನ್ನು ಕಂಪೋಸಿಂಗ್ ರೂಮಲ್ಲಿ ಬಂದು ನೋಡೋಕೆ ಹೇಳು. ಕೃಷ್ಣಲೀಲೆ ಈ ಕಾಲದಲ್ಲಿ ಅಡುಗು ಲಜ್ಜೆ ಕತೆ ಆಯ್ತಲ್ಲ ಸರ್, ಯಾರು ನೋಡ್ತಾರೆ? ಯಾಕೆ ನೋಡೋಲ್ಲ, ಭಕ್ತಿಯ ಚಿತ್ರಗಳನ್ನ ಮಕ್ಕಳಿಂದ ಮುದುಕರ ತನಕ ಎಲ್ಲರೂ ನೋಡ್ತಾರಪ್ಪ. ನಮ್ಮ ಜನ ಇನ್ನೂ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರಪ್ಪ. ನನಗೆ ನಂಬಿಕೆ ಇಲ್ವಲ್ಲ. ಈಗ ನೋಡಿ, ನನ್ನ ಸ್ನೇಹಿತ ಮಾರುತಿ ಅಂತ ಒಂದು ಸಂಗೀತಮಯ ಚಿತ್ರ ತೆಗಿತಾ ಇದ್ದಾನೆ. ಅವನು ಹಳಬ, ಆದ್ರೆ ಅವನಿಗೆ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ಇನ್ನು ನೀವು ಹೊಸಬ್ರು, ನಿಮ್ಮ ಕೃಷ್ಣ ಲೀಲೆಗೆ ಹಾಗೆ ಹೇಳ್ಬೇಡಪ್ಪ. ನನಗೆ ಪೂರ್ಣ ವಿಶ್ವಾಸವಿದೆ, ಶಾಸ್ತ್ರೀಯ ಸಂಗೀತದ ಸಂಸ್ಕಾರ ಎಲ್ಲಿಗೂ ಹೋಗೋಲ್ಲಪ್ಪ. ನೀನು ನಿನ್ನ ತಂದೆಯ ಹಾಗೇನೆ, ಮೊದಲು ನೀನು ಒಳ್ಳೆ ಸಂಗೀತ ಕೊಡ್ತಾ ಇದ್ದೀಯಲ್ಲ, ಹಾಗೇನೇ ಶುದ್ಧವಾದ ರಾಗಗಳನ್ನೇ ಕೊಡು. ಅಲ್ಲಿ ಇಲ್ಲಿ ಕದ್ದ ರಾಗಗಳು ಮಾತ್ರ ಬೇಡ, ಒಂದು ಒಳ್ಳೆ ಚಿತ್ರ ಮಾಡೋಣಪ್ಪ. ನಿಮ್ಮ ಹಠ ನೀವು ಬಿಡೋಲ್ಲ. ನೋಡಿ, ನನಗೆ ತುಂಬಾ ಕೆಲಸ ತಲೆಗೆ ಹಚ್ಕೊಂಡಿದ್ದೀನಿ, ಬಿಡುವೇ ಇಲ್ಲ. ನೀವು ಬೇರೆ ಯಾವ್ದಾದ್ರು ಮ್ಯೂಸಿಕ್ ಡೈರೆಕ್ಟರ್ಗೆ ವಹಿಸ್ಕೊಡಿ. ಛೇ 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 ಛೇ, ಹಾಗ ಮಾತ್ರ ಹೇಳ್ಬೇಡಪ್ಪ. ನಿನ್ನನ್ನು ಬಿಟ್ಟು ನಾನು ಈ ಚಿತ್ರನೇ ಮಾಡೋಲ್ಲಪ್ಪ. ಏನೇ ಆಗ್ಲಿ ನೀನೇ ವಹಿಸ್ಕೊಳ್ಬೇಕಿದ್ದ. ನನ್ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ನಿಮ್ಗೆ ಹೇಳಿ ಕಳಿಸ್ತೇನೆ. ಕೃಷ್ಣ ಕೃಷ್ಣ, ದೇವ್ರು ನೀನು ಒಳ್ಳೇದು ಮಾಡಿದಪ್ಪ, ಬರ್ತೇನೆ. ನಮಸ್ಕಾರ. ನಮಸ್ಕಾರ. ಇವತ್ ಯಾಕೋ ಸರಿ ಹೋಗ್ತಾ ಇಲ್ಲ, ಇವತ್ ಸಾಕು, ನಾಳೆ ಮುಗಿಸೋಣ. ಕವಿಗಳೇ ನಾಳೆ ಬನ್ನಿ. ಹ್ಮ್
ಚತ್ರಪ್ಪ ಎತ್ತಿ ಕಂತೇನ ಉಷಾ ಇಷ್ಟೊತ್ತಿನಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಯಾಕುಷಾ ಏನಾಯ್ತು? ನನ್ನ ಗುಲಾಬಿ ಹೋಗ ಹತ್ರ ನನ್ ಸಂಕಟ ಹೇಳ್ಕೊತ ಇದ್ದೆ. ನಿನ್ ಸಂಕಟ ಹೇಳೋಕೆ ಹೂವೇನ ಇರೋದು? ನಾನಿಲ್ವಾ? ನಿಜ, ಆದ್ರೆ ಎಷ್ಟೋ ಸಲ ನಾನು ಒಂಟಿಯಾಗಿರುವಾಗ ಇವೇ ನನ್ನ ಸಂಗಾತಿಗಳು, ನನ್ನ ಸ್ನೇಹಿತರು, ನನ್ನ ಪುಟಾಣಿ ಮಕ್ಕಳು ಕೂಡ. ಯಾಕೆ ಹುಷಾ ಹೀಗೆ ಮಾತಾಡ್ತಿದ್ಯಾ? ಯಾರೇನಂದ್ರು? ಯಾರು ಯಾಕೆ ಹೇಳ್ಬೇಕು? ನನ್ಗೆ ಗೊತ್ತಾಗ್ತಿಲ್ವೇನು? ನನ್ನ ಸುತ್ತಮುತ್ತ ಇರೋ ಹತ್ತಿರದ ಜನರೇ ನನ್ನ ತಿರಸ್ಕಾರವಾಗಿ ನೋಡ್ತಾ ಇದ್ದಾರೆ, ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ? ನಾನು ಬಂಜಿ ಅನ್ನೋ ಒಂದೇ ಒಂದು ಕಾರಣದಿಂದ ತಾನೆ. ಉಷಾ, ಉಷಾ, ರಾಣಿ, ರಾಣಿ ನೋಡು, ಈಗ ದೀಪ ಹಚ್ಚ ಹೊತ್ತಿನಲ್ಲಿ ಕಣ್ಣೀರಿಡೋದು ಶ್ರೇಯಸ್ಸಲ್ಲ. ನೋಡು, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ದೆ ಹೋದ್ರೆ ಹೇಗೆ? ನಿನ್ಗೆ ಮಕ್ಕಳಿಲ್ಲ ಅಂದ್ರೆ ಅದಕ್ಕೆ ನಾನು ಹೊಣೆ ಕಣೆ. ಆದ್ರೆ ನಾವಿಬ್ರು ಆರೋಗ್ಯವಾಗಿದ್ದೀವಿ, ಯಾವ ದೋಷನೋ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಂದ್ಮೇಲೆ ಇನ್ನು ದೇವ್ರ ಮನಸ್ಸು ಮಾಡ್ಬೇಕಷ್ಟೇ. ನೀನು ಯಾಕೆಷ್ಟು ಮನಸ್ಸಿಗೆ ಹಚ್ಕೋತೀಯ? ಇಂಥ ಸಮಾಧಾನ ಮಾತಿನಲ್ಲಿ ಜೀವನ ಕಳೆದು ಬಿಡುವಂತಿದ್ದಾರೆ. ನನ್ನಿಂದ ಸಾಧ್ಯ ಇಲ್ಲ. ನಿಮಗೆ ನಿಮ್ ಸಂಗೀತ ಇದೆ, ಆ ಪ್ರಪಂಚದಲ್ಲಿ ಎಲ್ಲ ಮರ್ತು ಬಿಡ್ತೀರಿ. ಆದ್ರೆ ನಾನು ಅಗ್ನಿ ಪರ್ವತ ಅನ್ನೇ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಇಡೀ ಪ್ರಪಂಚ ನನ್ನ ಕಡೆ ಕೈ ಸೇರಿಸಿ ನೀನು ಬಂಜೆ, ನೀನು ಬಂಜೆ ಅಂತ ಇದೆ. ಒಬ್ಬ ಬರ್ತಾನೆ ನಿನ್ ಗಂಡನಿಗೆ ತುಲಾಭಾರ ಮಾಡಿಸು, ನಿಂಗೆ ಪುಣ್ಯ ಬರುತ್ತೆ ಅಂತಾನೆ. ಇನ್ನೊಬ್ಳು ಬರ್ತಾಳೆ ದೇವಸ್ಥಾನ ಕಟ್ಟಿಸಕ್ ಹಣ ಕೊಡ್ತು, ನಿನ್ನ ಆಸೆ ಎಲ್ಲ ಈಡೇರುತ್ತೆ ಅಂತಾಳೆ. ಇದಕ್ಕೆಲ್ಲ ಏನ್ರಿ ಅರ್ಥ? ಏನ್ ಅರ್ಥ? ನನ್ನನ್ನು ಚುಚ್ಚಿ ಚುಚ್ಚಿ ಮಾತಾಡುತ್ತಾನೆ ಇವರೆಲ್ಲ. ಇದನ್ನೆಲ್ಲ ನಾನು ಯಾರ ಹತ್ರ ಇಳಿಸ್ಕೊಂಡು? ಇಷ್ಟು ದೊಡ್ಡ ಮನೆ ಇದೆ ಆದ್ರೆ ನಾನು ಒಬ್ಬಳೇ ಇದೆ. ನಾನು ಅಳಲ್ಲ, ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಯಾರ ಹತ್ರ ಹೇಳಿ? ಅದಕ್ಕೆ ಅವತ್ತು ಹೇಳಿದ್ರೆ ನಾವು ಚಿಕ್ಕ ಮನೆಗೆ ಹೊರಟೋಗೋಣ ಅಂತ. ಇಷ್ಟು ದೊಡ್ಡ ಮನೆ ಇದೆ ಆದ್ರೆ ಮಕ್ಕಳಿಲ್ಲ, ನಂಗೆ ಯಾರು ಇಲ್ಲ. ಉಷಾ ನೋಡು, ನೀನು ಪ್ರತಿ ಸಲ ಹೀಗೆ ಎಕ್ಸೈಟ್ ಮಾಡ್ಬಿಟ್ಟು ಆರೋಗ್ಯ ಕೆಡಿಸ್ಕೊಳ್ತಾ ಇದೀಯಾ. ಕಾಮ್ ಡೌನ್. ನೋಡು ನೋಡು, ಹುಟ್ಟು ಸಾವು ಮದುವೆ ಮಕ್ಕಳು ಇದೆಲ್ಲ ದೈವಲೀಲೆ. ನಿನಗಷ್ಟು ಒಂಟಿ ಅಂತ ಅನ್ಸಿದ್ರೆ ನಾವು ಯಾವ್ದಾದ್ರು ಒಂದು ಮಗುನ ದತ್ತು ತಗೊಳ್ಳೋಣ, ಅದು ನಮ್ದೇ ಮಗು ಅಂತ ಪ್ರೀತಿನ ಸಾಕು. ಅಂತ ಮಗು ನಮ್ಮ ಕರಲಿನ ಕೊಡಿ ಅಂತ ಹೇಳ್ಕೊಳಕ್ ಸಾಧ್ಯನಾ ರೀ? ಆ ಮಗುವಿಂದ ನಮ್ಮ ವಂಶ ಬೆಳೆಯಕ್ ಸಾಧ್ಯನ? ಹಂಗಿನ ಮಗು ನನಗ್ ಬೇಕಾಗಿಲ್ಲ ರೀ. ನಂಗೆ ಒಂದೇ ಒಂದು ನಮ್ಮ ಮಗು, ನನಗೆ ಒಂದ್ ಮಗು ಬೇಕ್ರಿ. ನನ್ನ ಮಗು, ಅಣ್ಣಯ್ಯ, ಅಣ್ಣಯ್ಯ, ಪ್ರಭುನ್ ಕರ್ಕೊಂಡು ಹೋಗು. ಗೊತ್ತಿರೋ ಹಾಗೆ ಆಕೆ ರಕ್ತ ಕಡಿಮೆ ಇದೆ. ಶಿ ಇಸ್ ಅನಿಮಿಕ್, ಶಿ ಇಸ್ ಆಲ್ಸೋ ವೀಕ್, ಐ ಸಸ್ಪೆಕ್ಟ್ ಲೋ ಬಿ ಪಿ ಆಲ್ಸೋ. ಆಕೆಗೆ ಏನು ಟೆನ್ಷನ್ ಬರದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅವಳ ಕೊರಗು ನಿಮ್ಗೆ ಗೊತ್ತೇ ಇದೆ ಡಾಕ್ಟರ್. ಚಪ್ಪ ತಪ್ಪ ವೃತ ಅಂತ ಏನು ತಿನ್ನೋದೇ ಇಲ್ಲ, ಏನ್ ಮಾಡೋದು ಹೇಳಿ? ನೀವು ಮೊದಲ ಟ್ರಿಪ್ ಕಡಿಮೆ ಮಾಡಿ, ಹತ್ತಿರ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಕಳಿಸ್ಬಿಟ್ ಬಾ. ಥ್ಯಾಂಕ್ ಯು ಡಾಕ್ಟರ್.
ಸಂತೋಷ ಉಲ್ಲಾಸ ನೀ ಕೊಡು ಹೊಸ ಸಂತೋಷ ಗುಡ್ ಗುಡ್ ಸೌಂದರ್ಯ ಸಂಜೀವಿನಿ ನೀನು ಶೃಂಗಾರ ಸಂಮೋಹಿನಿ ನೀನು ಕಾಣದ ರೋಮಾಂಚ ಕಾಣದ ರೋಮಾಂಚ ಕಂಡೇ ನಾನಿಂದು ಉಷಾ ಉಷಾ ಉಲ್ಲಾಸ ಉಷಾ ನನ್ನ ಹೆಸರು ರಾಜಶೇಖರ್ ಅಂತ. ಬಸರಿಕಟ್ಟೆ ಒಣಕೊಬ್ಬರಿ ವೆಂಕಟಗಿರಿ ವಂಶ. ಉತ್ತರ ನಕ್ಷತ್ರ ದೇವಗಣ. ಎರಡನೇ ಪಾದ ಎರಡನೇ ಮಗ. ನಿಮ್ಮನ್ನು ನೋಡಿ ತುಂಬಾ ಸಂತೋಷವಾಯ್ತು. ನಿಮಗೆ? ನಮಗಾಯ್ತು, ಸಂತೋಷ ಅಲ್ಲ ಸಂಕಟ. ಯಾವಾಗ? ಅದೇ ಸಿ ಯು. ಯಾವಾಗ? ಫಸ್ಟ್ ಟೈಮ್ ಅಲ್ವಾ? ಏ ಉಷಾ, ನಿನ್ನನ್ನು ಮಾತ್ರ ನಾನು ಖಂಡಿತ ಸಿ ಯು. ಎಷ್ಟಾಯ್ತು ಬಿಲ್ಲು? 28 ರೂಪಾಯಿ. ಹಲೋ ಉಷಾ ರಾಣಿ, ನಾನು ಒಂಥರ ಗಾಂಧಿವಾದಿ. ಹೆಣ್ಣು ಗಂಡಸರ ಒಂಟಿ ಕೆನ್ನೆಗೆ ಹೊಡೆದ್ರೆ ಬಡವಾಗ್ತಾರಂತೆ, ಅದಕ್ಕೆ ಈ ಕೆನ್ನೆಗೂ. ಈ ಭಾಗ್ಯ ಏನಾದರೂ ಕೊಟ್ರಲ್ಲ. ನಿಂತ್ಕೊಂಡೆ ನಿಂತ್ಕೊಂಡೆ ನೋಡ್ದೆ, ಅರ್ಥ ಆಗ್ಲಿಲ್ಲ. ಹೀಗೆ ಹೀಗೆ ನೋಡ್ದೆ, ಏನು ಅಂತಾನೆ ಗೊತ್ತಾಗ್ತಿಲ್ಲ. ಹತ್ರವಾಗಿ ನೋಡ್ತೀನಿ. ಏನಂತಾನೆ ಅರ್ಥ ಆಗೋದಿಲ್ಲ. ಅಲ್ಲ, ಕಾಲು ಮೇಲ್ಗಡೆ ಇದೆ, ಕೈಗಳು ಕೆಳಗೆ. ಇಲ್ಲಿ ತಲೆನೇ ಇಲ್ಲ, ಇಲ್ಲಿ ನಾರು ಬೇರು ಬೇರೆ, ಇಲ್ಲಿ ಹೊಗೆ ಬಂದ ಹಾಗಿದೆ. ಇದೇನು ಸ್ಮಶಾನ ಅಂತನಾ? ಇದು ಮಾಡರ್ನ್ ಪೇಂಟಿಂಗ್. ಓ, ಯಾರು ಬರ್ತಿದ್ದು? ಉಷಾರಾಣಿ. ಅದಕ್ಕೆ ಹೀಗಿದೆ. ಚೆನ್ನಾಗಿದೆಪ್ಪ, ನೋಡ್ತಾ ಇದೆ ನೋಡೋಣ ಅನ್ಸುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೇನೇ ಇದು, ಸ್ವಲ್ಪನೂ ಅರ್ಥನೇ ಆಗಲ್ಲ. ತುಂಬಾ ಯೋಚನೆ ಮಾಡ್ಬೇಕು. ಅಲ್ಲಿ ಯಾವ್ದು ಚೆನ್ನಾಗಿಲ್ಲ, ಅದಕ್ಕೆ ಇದೆಲ್ಲ ನೋಡೋಣ ಅಂತ ಬಂದೆ ಅಷ್ಟೇ. ನೋಡಿ ರಾಜಶೇಖರ್. ಹಾ ರಾಜಶೇಖರ್, ಬಾರೇ ಆಟೋಗ್ರಾಫ್ ಹಾಕ್ಸ್ಕೊಳ್ಳೋಣ. ಅಯ್ಯೇ, ಇವನ ಹತ್ರ ಯಾಕೆ ಆಟೋಗ್ರಾಫ್ ತಗೊಳ್ಳೋದು? ಅವ್ರನ್ನ ಯಾರನ್ನು ತಿಳ್ಕೊಂಡಿದ್ಯಾ? ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ರಾಜಶೇಖರ್ ಕಣೆ. ಇವರ ಫ್ರೆಂಡ್ಸ್ ಇದ್ದಾರೆ. ಅವ್ರ ಮ್ಯೂಸಿಕ್ ಅಂದ್ರೆ ನಂಗೆ ಪಂಚಪ್ರಾಣ ಗೊತ್ತಾ? ಮೊನ್ನೆ ಪ್ರೇಮ ಕಾವ್ಯದಲ್ಲಿ ಡ್ಯುಯೆಟ್ ಹಾಡಿದ್ರು. ವಾ, ಇವಳ ಹತ್ರ ಏನ್ ಮತ್ತೆ ಬಂದ್ರೆ ನಾವು ಸೈನ್ ಹಾಕ್ಸ್ಕೊಳ್ಳೋಣ. ನಿಮ್ ನೆಕ್ಸ್ಟ್ ಪಿಕ್ಚರ್ ಹೆಸರೇನ್ ಸರ್? ಪ್ರೇಮಕ್ಕೆ ಕಣ್ಣಿಲ್ಲ ಅಂತ. ವಂಡರ್ಫುಲ್ ಟೈಟಲ್. ಹಾಗಾದ್ರೆ ಪ್ರೇಮ್ ಸರ್ ಕಣ್ಣಿರಲ್ವಾ? ಪ್ರೇಮ್ ಸರ್ಗೆ ಇರುತ್ತೆ, ಪ್ರೇಮಕ್ಕಿರಲ್ಲ ಅಷ್ಟೆ. ನಿಮ್ ಮ್ಯೂಸಿಕ್ ಅಂದ್ರೆ ಬಹಳ ಮಜಾ ಇರುತ್ತೆ. ಹೌದಾ? ಥ್ಯಾಂಕ್ ಯು. ಅವ್ರು ಯಾಕೆ ಅಷ್ಟು ದೂರ ನಿಂತಿದ್ದಾರೆ? ಏಯ್, ಬಾರಿ ಪರಿಚಯ ಮಾಡಿಸ್ತೀನಿ. ಬೇಡ ಬೇಡ, ನಮ್ಗೆ ಪರಿಚಯ ಆಗಿದೆ. ಅವ್ರ ಹೆಸರು
ಉಷಾರಾಣಿ ಅಲ್ವಾ? ಹೌದು, ಅವ್ರಿಗೆ ನಿಮ್ ಸಂಗೀತ ಅಂದ್ರೆ ತುಂಬಾ ಇಷ್ಟ ಸರ್. ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ಹಲೋ ಉಷಾರಾಣಿ, ನಿಮಗೆ ನನ್ ಕಂಡ್ರೆ ಇಷ್ಟ ಇಲ್ಲದೆ ಹೋದ್ರು ನನ್ನ ಸಂಗೀತ ಇಷ್ಟ ಅಂತ ಕೇಳಿ ಬಹಳ ಸಂತೋಷವಾಯ್ತು. ಯಾಕೆ ನೀವು ನನ್ನ ಹಸ್ತಾಕ್ಷರ ಹಾಕಿಸ್ಕೊಳ್ಳೋದಿಲ್ವಾ? ಟೆಲಿಗ್ರಾಮ್ ಇಲ್ಲಿಂದ. ಇನ್ನೊಂದು ಬಂದಿದೆ. ಇದೆಲ್ಲಿಂದ ಬಂದಿದೆ? ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಬಿಲಿಯನ್ ಟೈಮ್ಸ್. ಸ್ಟೂಪಿಡ್. ಯಾರೇ ರಾಜಾ? ನಾನೇ. ಏನ್ ಹುಡುಕ್ತಾ ಇದ್ದೀರಿ ನೀವು? ನಕ್ಕಾಗ ಮುತ್ತು ಉದುರದಾಗಾಯ್ತು, ಹುಡುಕ್ತಾ ಇದ್ದೀನಿ. ನೀವು ನಗುವಾಗ ತುಂಬಾ ಸುಂದರವಾಗಿ ಕಾಣ್ತಿದ್ದ, ಅದಕ್ಕೆ ನಿಮ್ಮ ನಗು ನೋಡ್ಬೇಕಂತಾನೆ ನಾನು ಇಷ್ಟು ಪ್ರಯಾಸ ಪಟ್ಟಿದ್ದು. ಒಳಗ್ ಬನ್ನಿ. ನನ್ನ ಹೊಡೆಯೋಗ ಯಾರನ್ನು ಕರೆಸಿಲ್ಲ ತಾನೆ? ಹಾಗೆಲ್ಲ ಏನೂ ಇಲ್ಲ, ಕೂತ್ಕೊಳ್ಳಿ, ಕಾಫಿ ಏನಾದ್ರೂ ಕೊಡ್. ಬೇಡ ಬೇಡ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಏನಂತ ಕೆಲ್ಸ? ಇದು ನಂದಲ್ಲ, ನಮ್ಮ ಅಣ್ಣಂದು. ಅವನ ಪೋಸ್ಟ್ ಮ್ಯಾನು ಅವನ ಲೆಟರ್ಸ್ ನೆಲ್ಲ ಕದ್ಕೊಂಡು ಬಂದಿದ್ದೀನಿ. ಅವನ ಬಟ್ಟೆಯಲ್ಲದೆ ಕಾಯ್ತಾ ಇರ್ತಾನೆ. ನೋಡಿ, ನೀವು ನನ್ನ ಮುಂದೆ ಒಂದೇ ದಿವಸಕ್ಕೆ ಇಷ್ಟೊಂದು ನಗಬೇಡಿ, ನಾನು ಮೂರ್ಛೆ ಹೋಗ್ಬಿಡ್ತೀನಿ. ಈಗಲಾದ್ರೂ ನನ್ನ ಬಾಕಿ ಕೊಡ್ತೀರಾ? ಯಾವ ಬಾಕಿ? ಹಳೆ ಬಾಕಿ. ನೋಡಿ, ನೀವು ಕೊಡೋದು ಬೇಗ ಕೊಟ್ಬಿಡಿ, ನನಗೆ ಹೊತ್ತಾಗುತ್ತೆ. ಸೌಂದರ್ಯ ಸಂಜೀವಿನಿ ನೀನು, ಶೃಂಗಾರ ಸಂಮೋಹಿನಿ ನೀನು, ಕಾಣದ ರೋಮಾಂಚ ಕಂಡೇ ನಾನಿಂದು, ಉಷಾ ಉಷಾ ಉಲ್ಲಾಸ ನೀ ಕೊಡು ಹೊಸ ಸಂತೋಷ. ಪರ್ವತ ಶ್ರೇಣಿ ನಿನ್ನಯವೇಣಿ, ಮಂಜುಳವಾಹಿನಿ ನಿನ್ನಯವಾಣಿ, ನಿನ್ನಯ ಶಾಂತಿ ನಲ್ಮಯ ರೀತಿ, ನಿನ್ನಯ ಶಾಂತಿ ನಲ್ಮಯ ರೀತಿ, ನಿನ್ನಯ ತೇಜ ಮಿಂಚುವ ಕಾಂತಿ, ಗಾಳಿ ಗಂಧ ಸೇರಿದ ಹಾಗೆ, ಮೋಹ ಸ್ನೇಹ ತಂದಿದೆ ಬೆಸುಗೆ, ಉಷಾ ಉಷಾ ಉಲ್ಲಾಸ ನೀ ಕೊಡು ಹೊಸ ಸಂತೋಷ.
ಮುಗಿಲು ನಿನ್ನಯ ಕುರುಳು ಕಪ್ಪನೆ ಮುಗಿಲು ನಿನ್ನಯ ಕುರುಳು ಬಾಳೆಯ ದಿಲ್ದು ನಿನ್ನಯ ತೋಳು ಉಲ್ಲಾಸ ನೀ ಕೊಡು ಹೊಸ ಸಂತೋಷ ಸೌಂದರ್ಯ ಸಂಜೀವಿನಿ ಶೃಂಗಾರ ಸಂಮೋಹಿನಿ ಸಂತೋಷ. ಇಲ್ಲ, ಇದನ್ನ ನೇರವಾಗಿ ನೋಡಬಹುದು. ರಿಯಲಿ ಬ್ಯೂಟಿಫುಲ್ ರಾಜಾ. ಇದು ನನ್ನ ಪ್ರೇಮದ ಕಾಣಿಕೆ. ಇದೇ ನನ್ನ ಕೊನೆ ಪೇಂಟಿಂಗ್. ಇನ್ಮೇಲೆ ನಾನು ಪೇಂಟಿಂಗೇ ಮಾಡಲ್ಲ. ಯಾಕೆ? ಯಾಕೆಂದ್ರೆ ಏನ್ ಮಾಡ್ಲಿ, ಮನೇಲಿ ಕೆಲಸ ಇರುತ್ತೆ, ಮಕ್ಕಳಿರ್ತಾರೆ, ಅವ್ರ ಕೆಲಸ. ಹೌದಲ್ಲ, ನಮಗೆ ಮನೆ ತುಂಬಾ ಮಕ್ಕಳು ಇರ್ಬೇಕು. ಮನೆ ತುಂಬಾ ಅಲ್ಲ, ಒಂದು ಗಂಡು ಒಂದು ಹೆಣ್ಣು ಅಷ್ಟೇ. ಹನ್ನೊಂದು ಗಂಡು ಹನ್ನೊಂದು ಹೆಣ್ಣು, ಎರಡು ಫುಲ್ ಕ್ರಿಕೆಟ್ ಟೀಮ್, ಟೆಸ್ಟ್ ಮ್ಯಾಚ್ ಮನೆಯಲ್ಲೇ ನಡೀತಿರ್ಬೇಕು. ಹನ್ನೊಂದು ಪ್ಲಸ್ ಹನ್ನೊಂದು ಇಸ್ ಈಕ್ವಲ್ ಟು 22. ನೀವೆಲ್ಲೋ ಬಿಟ್ರೆ ಡ್ರೆಸ್ ಚೇಂಜ್ ಮಾಡಕ್ ಹೋಗಿದ್ದೆ. ನಾನೊಂದು ಸುಂದರವಾದ ಕನಸು ಕಂಡೆ. ಆ ಕನಸಿನಲ್ಲಿ ತುಂಬಾ ಮಕ್ಕಳ ಜೊತೆ ನಾನ್ ಜೂಟಾಟ, ಕುಂಟಾಟ, ಆನೆ ಕುದುರೆ ಆಟ ಎಲ್ಲ ಆಡ್ತಿದ್ದೆ. ನಮ್ಮನೆ ತುಂಬಾ ಮಕ್ಕಳಿದ್ರು. ಅವುಗಳು ಕೇಕೆ ನಗು, ಸಂಗೀತ ತರ ನನ್ನ ಕಿವಿ ಮುಟ್ತಿತ್ತು. ಹೂಗಳು ಅರಳಿದಾಗೆ ಎಲ್ಲ ಕಡೆ ಆ ಮಕ್ಕಳು ಮುಗಳು ನಕ್ಕಿದ್ದು. ಸೂರ್ಯ ಮುಟ್ತಿತ್ತಂತೆ ಬೆಳಕು ಬಂತು, ಮಕ್ಕಳೆಲ್ಲ ಮಾಯವಾಗಿ ಹೋದ್ರು. ನಗ್ನಗ್ತಾ ಇದ್ದ ಈ ನಂದಗೋಕುಲ ಬೋಳ್ ಬೋಳಾಗಿ ಬಿಕೋ ಅಂತ ಆಗೋಯ್ತು. ನೀನು ಮಕ್ಕಳ ಚಿಂತೆನ ವಿಪರೀತ ಹಚ್ಕೊಂಡಿದ್ದೀಯ. ಡಾಕ್ಟರ್ ಹೇಳಿದ್ದಾರೆ ಬರೀ ದೇಹಕ್ಕೆ ರೆಸ್ಟ್ ಕೊಟ್ಟರೆ ಸಾಲಲ್ಲ, ಮನಸ್ಸಿಗೂ ಕೊಡಬೇಕು ಅಂತ. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ನೀನು ಹೀಗೆ ಕೊರಗೋದಕ್ಕಿಂತ, ನಾನಾವತ್ತೇ ಹೇಳಿದ ಹಾಗೆ ನಿನಗಿಷ್ಟವಾದ ಯಾವುದಾದ್ರೂ ಒಂದು ಮಗುನ ನಾವು ದತ್ತು ತಗೊಳ್ಳೋಣ. ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀನಿ. ನೋಡಿ, ನಿಜವಾಗ್ಲೂ ಮಗುನ ದತ್ತೋಗಬೇಕು ಅಂತ ಆಸೆ ಇದೆಯಾ? ಹೌದು ರಾಣಿ, ಒಟ್ಟಿನಲ್ಲಿ ನೀನು ಯಾವಾಗ್ಲೂ ನಗ್ನಗ್ತಾನೇ ಇರಬೇಕು. ನಿನ್ನ ಸುಂದರವಾದ ಮುಖದ ಮೇಲೆ ಸಂತಾಪದ ಒಂದು ಕೆರೆನೂ ಮೂಡಬಾರದು.
ಮನೆಯಲ್ಲಿರೋ ಪೆನ್ನುಗಳೆಲ್ಲ ಇಲ್ಲೇ ಬಂದ್ಬಿಡ್ದೇನು? ಬಚ್ಚ ಹೊಸ ರಾಗ ಬಾ ಉಟ್ಕೋ. ಆಯ್ತು ಸರ್. ನಗದಾಗಿ ವ್ಯವಹರಿಸಿರಣ್ಣ, ನಿಮ್ಮ ಉದರಿ ವ್ಯವಹಾರ ಸಾಕು ಅಣ್ಣ, ನಗದಾಗಿ ವ್ಯವಹರಿಸಿರಣ್ಣ. ಈ ರಾಗ ಎಲ್ಲೋ ನಾ ಕೇಳಿದೆ ನನ್ನ, ಕಾಫಿ ಹೊಡೆಯೋ ರೋಗ ನಿನಗೆ ಚಿನ್ನ. ಬೇ ಕಾಫಿ ಹೊಡೆದು ಬಿಟ್ಟು ಸ್ವಂತ ಅಂತೀರಾ ನೀವು? ಚೆನ್ನಾಗಿಲ್ಲ. ಅಯ್ಯೋ 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 ಅಯ್ಯೋ, ನನ್ ಗುಲಾಬಿಗಳ ಮೇಲೆ ಉಗಿತಾ ಇದೀರಾ? ಪರವಾಗಿಲ್ಲ, ನುಂಗ್ಬಿಡಿ, ನುಂಗ್ಬಿಡಿ, ಏನಾಗೋದಿಲ್ಲ. ಸರಿ, ಕಾಫಿ ಮಾಡದೆ ಅಂತೇನು ಅಂದಿಲ್ಲ. ಕಾಫಿ ಮಾಡದೆ ಹೋದ್ರೆ ಕಾಫಿಗೂ ಗತಿ ಇರಲ್ಲ ಅಂತ ಕಾಲ. ಯಾಕ್ರಿ ಸುಳ್ಳು ಹೇಳ್ತೀರಿ? ಸುಲಭ ಅಂತ ತಾನೇ ಇಂಥ ಕೆಲಸ ಮಾಡ್ತಾ ಇದ್ರಿ ನೀವು? ಎಷ್ಟೋ ನಿರ್ಮಾಪಕರು ಅದನ್ನೇ ಕೇಳೋದು. ನೀನ್ ಯಾಕೆ ಅದನ್ನೆಲ್ಲ ತಲೆ ಹಚ್ಕೊಳ್ತೀಯ? ತಗೋ ಅಂತ ಹೇಳಿದಾರೆ, ಹೋಗು ರೆಸ್ಟ್. ನನ್ ರೆಸ್ಟ್ ಮೊದಲು ಅಡ್ರೆಸ್ ಬರೀರಿ. ಯಾರಿಗೆ? ನಮ್ಮ ಅಕ್ಕನಿಗೆ. ಅಕ್ಕಂಗ? ಮೊನ್ನೆ ತಾನೇ ಬಂದು ಹೋಗಿದ್ದೀಯಾ, ಸದ್ಯ ಬರಬೇಡ ಅಂತ ಒಂದು ಲೈನ್ ಸೇರಿಸ್ಲ ಸುಮ್ನೆ. ಇದು ನನ್ನ ತಮ್ಮ ರಾಜನ್ ಹ್ಯಾಂಡ್ ರೈಟಿಂಗು. ತನ್ನ ಹೆಂಡತಿ ಅಕ್ಕ ತಿಲೋತ್ತಮೆ ಬರೆದಿದ್ದಾನೆ. ಇದ್ರಲ್ಲಿ ಏನೋ ರಹಸ್ಯ ಇರಲೇಬೇಕು. ಇದಕ್ಕೆ ಇವತ್ತು ಸೀಲ್ ಹಾಕದೆ ಬಿಡಬಾರ್ದು. ಪರಮೇಶ್ವರ ಬಸವೇಶ್ವರ ಯಾವಾಗ ನೋಡಿದ್ರು ಗೋಲಿ ಗೋಲಿ ಆಡೋದು. ಓದಂಗಿಲ್ಲ ಬರೆಯಂಗಿಲ್ಲ, ನಾನ್ ಪೋಸ್ಟ್ ಕೊಟ್ಟು ಬರ್ತೀನಿ, ಸರಿಯಾಗೆಲ್ಲ ನೋಡ್ಕೊಳ್ರಿ. ಹ್ಮ್ ಬರ್ರಿ. ಸರಿಯಾಗಿ ನೋಡ್ಕೊಳ್ಳಿ, ಯಾರು ಬಂದ್ರೆ ಏನು ಕೊಡಬೇಡ್ರಿ. ಕಾಗದಲ್ಲಿ ಏನೋ ರಹಸ್ಯ ಇರಲೇಬೇಕು. ಅದೇನು ಅಂತ ತಿಳ್ಕೊಂಡು ಅದಕ್ಕೆ ಇವತ್ತು ಸೀಲ್ ಹಾಕ್ಲೇಬೇಕು. ರಂಗಮ್ಮ ತಗೋ, ನಿನ್ ಗಂಡನ ಮದುವೆ ಅಂತೆ ತಗೋ. ಅಲ್ಲಲ್ಲ, ನಿನ್ ಗಂಡನ ತಮ್ಮನ ಮದುವೆ ಅಂತ. ಅಮ್ಮ ನೀವಾ ಕಣಕ್ಕಿಲ್ವಾ? ಮೂತಿ ಮೇಲೆ ನಂಗೆ ಗೊತ್ತಾ ಇದ್ದೀರಾ, ಯಾಕೆ ಬಂದಿರೋದು? ನಿಮ್ ಹೆಸರಿಗೊಂದು ಪತ್ರ ಇತ್ತು, ಅದನ್ನ ಕೊಟ್ಟು ಹೋಗೋಣ ಅಂತ. ಕೊಟ್ಟಾಯ್ತಲ್ಲ, ಗಣೆ ಕಪ್ತಂಗ್ ಯಾಕೆ ನಿಂತಿದ್ದೀರಾ? ಬಂದಾರಿ ಇಡ್ಕೊಂಡು ಹೋಗಿ. ನಿಮ್ ಕಾಗದ ಓದಿ ನಿಮ್ಗೆ ವಿಷಯ ತಿಳಿಸೋಣ ಅಂತ. ಯಾಕೆ? ಈಗಾಗ್ಲೇ ಕದ್ದು ಓದಿರ್ಬೇಕಲ್ಲ, ನಿಮ್ ಕೆಡ್ಚಾಳಿ ಊರ್ಗೆಲ್ಲ ಗೊತ್ತು. ಇನ್ನೂ ಕದ್ದೋದ ಕಾಗದ ಬೇಕಾದಷ್ಟಿದೆ. ಡೈಮಂಡ್ ಡೈಮಂಡ್ ನೋಡಪ್ಪ, ನಂಗೆ ಈ ಬ್ಯಾಗ್ ಕೊಡು, ಕೊಂಡು ಹೋಗ್ತೀನಿ. ಇದು ಸರ್ಕಾರದ ಬ್ಯಾಗ್, ನಿಮ್ ಅಪ್ಪಗೆ ಹೇಳು ಚೆಕ್ ಪೋಸ್ಟ್ಗೆ ಫಸತ್ ತಂದು ಕೊಡ್ತಾನೆ. ಕಳ್ಳು ಕೊಡಬಾರಿಗೆಲ್ಲ ಪೋಸ್ಟ್ ಮಾಸ್ಟರ್ ಕೆಲಸ ಕೊಡ್ತಾರೆ ಸರ್ಕಾರದವರು. ಅವ್ರಿಗೆ ಬುದ್ಧಿ ಇದೆಯಾ? ಕತ್ತು ಓದೇ ಇದ್ರೆ ಕಣ್ಣಿಗೆ ನಿದ್ದೆನೇ ಬರಕಿಲ್ಲ.
ಅಂತವ್ರ ಕಣ್ಣಿಗೆ ಕಮಲೆ ರೋಗ ಬರ್ತದೆ. ರಂಗಮ್ಮ, ಬೆಂಗಳೂರಿನಲ್ಲಿ ನಿನ್ ಗಂಟೆ ಕೆಲಸ ಸಿಕ್ಕ ತಕ್ಷಣ ನಿನ್ ಕರೆಸ್ಕೊಳ್ತಾನಂತೆ. ತಗೊ ಈ ಸೈಕಲ್ ಇಲ್ಲೇ ಇರ್ಲಿ, ನಾನೀಗ ಬರ್ತೀನಿ. ಬಸರಿ ಕಟ್ಟನಾ ಇದು, ಸೋಮಾರಿ ಕಟ್ಟ. ಯೋ ಟೋಲ್ಗೆ ಯೋ, ಇಂಥವ್ರಿಗೆಲ್ಲ ಒಂದು ಕೆಲಸ ಬೇರೆ ಕೇಳು. ಅಯ್ಯೋ ನನ್ನ ಕರ್ಮ. ನಮ್ಮಂಥವ್ರು ಇದೆಯಲ್ಲ ಹೆಡ್ ಜೊತೆ ಗಾಡಿಯಲ್ಲಿ ಏನಿದೆ? ಮಣ್ಣಿದೆ. ಈ ಸೈನನ್ ಕಟ್ಕೊಂಡು ಇಲ್ಲಿ ಬಂದಿದೆಯಲ್ಲ, ಯಾವ ಯುದ್ಧಕ್ಕೆ? ಕಾಗದ ಬಂದಿದೆ. ಕಾಗದನಾ? ನಿನ್ ತಂಗಿದು ರಾಣಿದ ಅವಳೇನಂತ ಬರೀದ ಹೇಳ್ರಿ. ಮಕ್ಕಳೇ, ಭಾವ ಮತ್ತೆ ಅಕ್ಕಿಯನಿಗೆ ಉಭಯ ಕುಶಲೋಪರಿ ಸಾಂಪ್ರತ. ನಾವು ಕ್ಷೇಮ, ನೀವು ಕ್ಷೇಮ. ಈ ಕಾಗದ ಬರೆಯಲು ಕಾರಣ ಏನಂದ್ರೆ, ನನಗೂ ಒಂದು ವಾರದಿಂದ ಮೈ ಹುಷಾರಿಲ್ಲ. ಮಕ್ಕಳಿಗೆ ರಜಾ ಇರೋದ್ರಿಂದ ಎಲ್ಲರೂ ಬರುವುದು. ಮಕ್ಕಳ ಗಲಾಟೆ ಇಲ್ಲದೆ ಮನೆ ಬಣ ಬಣ ಎನ್ನುತ್ತಿದೆ. ನನ್ನ ಪ್ರೀತಿಯ ಕೃಷ್ಣನ್ನ ತಪ್ಪದೇ ಕರೆಯ ತರುವುದು. ಇತಿ ನಿನ್ನ ಪ್ರೀತಿಯ ತಂಗಿ ಉಷಾರಾಣಿ. ನಾಳೆನೆ ಹೋಗೋಣ, ಒಂದ್ ವಾರ ರಜಾ ಹಾಕ್ಬಿಡ್ರಿ. ನಾನು ಈ ಚೆಕ್ ಪೋಸ್ಟ್ ಕಾದು 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 ಕಬ್ಬಿಡದನ್ನ ಆಗ್ಬಿಟ್ಟಿದ್ದೀನಿ. ಒಂದ್ ವಾರ ಯಾಕೆ? 15 ದಿನ ರಜಾ ಹಾಕ್ಬಿಡ. ಯಾರು ಬೇಕಾದ್ರೆ ಓಡಾಡಿ. ನಾವು ಮಾತ್ರ ಬೆಂಗಳೂರಿಗೆ ಹೋಗಿ ಮಜಾ ಮಾಡ್ಕೊಂಡು ಬರೋಣ. ಹೇಗೆ ಆ ಕಳ್ಳ ಪೋಸ್ಟ್ಮನ್ ಮೆಂಟ ಈ ಕಾಗದನ ಕಟ್ಟಿದ ಕದ್ ಓದಿರ್ತಾನೆ. ನಾವ್ ಹೋಗಕ್ ಮೊದ್ಲು ಅವನೇನಾರು ಹೊರಟೋದ್ರೆ ಕೆಲ್ಸ ಕೆಟ್ಟೋಗುತ್ತೆ ರೀ. ಇವಾಗ್ಲೇ ಹೋಗಿ ನಾಳೆನೆ ಬರ್ತೀನಿ ಅಂತ ಟೆಲಿಗ್ರಾಮ್ ಕೊಟ್ಬಿಡ್ರಿ. ಒಳ್ಳೆ ಐಡಿಯಾ ತಿಲು. ಈ ನಿನ್ ತುಂಟ್ ಕೃಷ್ಣನ್ನ ನಿನ್ ತಂಗಿಗ್ ಮಾರ್ಬಿಡೋಣಕ್ಕ. ನಮಗೂ ಭಾರ ಕಡಿಮೆ ಆಗತ್ತೆ, ಹಾಗೂ ಅವ್ರಿಗ್ ಮಕ್ಕಳಿಲ್ಲ. ನನ್ ಮಕ್ಳೆ ಬಸವೇಶ್ವರ ಸಿದ್ಧಲಿಂಗೇಶ್ವರ, ನಿಮ್ ಅಮ್ಮ ಎಲ್ರು ಮನೇಲಿಲ್ಲ, ಊರೊಳಗಿಲ್ಲ, ಅವ ಎಲ್ರು ಒಳಗಿದ್ದಾಳ? ಹೆಂಡತಿ ನೋಡ್ರ ನೀವಾ? ನಮ್ಮವ್ರು ಪರವಾಗಿಲ್ಲ. ಅಂಬು, ಆ ಚೆಕ್ ಪೋಸ್ಟ್ ನನ್ ಮಗ ಅವನ ಹೆಂಡತಿ ತಿಲೋತ್ತಮೆ ಕರ್ಕೊಂಡು ತನ್ನ ಸಂಸಾರ ಸಮೇತ ನನ್ನ ತಮ್ಮನ ಮನೆಗೆ ಮುತ್ತಿಗೆ ಹಾಕ ಹೊರಟಿದ್ದಾನೆ. ಅವರಿಗಿಂತ ಮುಂಚೆ ನಾವಲ್ಲಿರ್ಬೇಕು. ಅವರಲ್ಲಿ ಎಷ್ಟು ದಿವಸ ಇರ್ತಾರೋ ಅದಕ್ಕೂ ಜಾಸ್ತಿ ದಿವಸ ನಾವಲ್ಲಿ ಚಂಡ ಊರ್ಬೇಕು. ಆ ಚೆಕ್ ಪೋಸ್ಟ್ ನನ್ ಮಗ ಅವನ ಹೆಂಡತಿ ತಿಲೋತ್ತಮೆ ಹಾಕೋ ಪ್ಲಾನ್ಗೆಲ್ಲ ನಾನ್ ಸೀಲ್ ಒತ್ತಾನೇ ಇರ್ಬೇಕು. ಅಯ್ಯೋ ಮುಂದೆ ಮಕ್ಕಳ ಪೋಸ್ಟ್ ಆಫೀಸ್ ಬಿಟ್ಟು ನೀವ್ಯಾಕೋ ಇಲ್ಲಿ ಬಂದ? ಬೆಂಗಳೂರಿಗೆ ಒಂದ್ ಅರ್ಜೆಂಟ್ ಟೆಲಿಗ್ರಾಮ್ ಕೊಡ್ಬೇಕು. ಬೆಂಗಳೂರಿಗ? ನನ್ ತಮ್ಮನಿಗ? ಅಲ್ಲ, ನನ್ನ ನಾದಿನಿ ರಾಣಿಗೆ. ಟೈಮ್ ಆಯ್ತು, ನಮ್ ಡ್ಯೂಟಿ ಮುಗಿತ್. ನಾನು ಈ ಆಫೀಸಿಗೆ 15 ದಿವಸ ರಜಾ ಹಾಕಿ ಬೀಗ ಹಾಕೊಂಡು ಹೋಗ್ತಿದ್ದೀನಿ. ಆಯ್ತು, ನಂದು ಒಂದ್ ಚೆಕ್ ಪೋಸ್ಟ್ ಇದೆ, ಅದನ್ನು ಒಂದು ವಾರ ಮುಚ್ಚಿಬಿಟ್ರೆ ನಿಮ್ ಸೈನ್ಯ ಗಡಿ ದಾಟಿ ಆಚೆ ಹೋಗಕ್ ಆಗಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಯುದ್ಧ ಮಾಡಿ ಸಾಯೋದ್ಕಿಂತ ರಾಜ್ಯ ಆಳೋದೇ ಮೇಲ್. ತಗೊಳ್ಳಿ. ಅಯ್ಯೋ ದೇವ್ರಿ, ಏನಪ್ಪ ನಿನ್ನ ಪರೀಕ್ಷೆ? ಇದಕ್ಕೇನ್ರಿ ಮಾಡೋದು? ಏನ್ ಮಾಡೋದು, ಅತಿಥಿ ದೇವೋ ಭವ, ಬರೋರ್ಗೆಲ್ಲ ಸಮಾರಾಧನೆ ನಡೀಲಿ. ಎಲ್ಲಾರನು ಸುಧಾರಿಸ್ಬೋದು, ಆದ್ರೆ ನಿಮ್ಮ ಹೊಗೆ ಸೊಪ್ಪು ಅಣ್ಣ ತುಂಬಾ ಗಲೀಜ್ ಮಾಡ್ತಾರೆ. ನೋಡು ನೋಡು ನೋಡು, ನಿನ್ನ ಹೆಬ್ಬಾವಿನ ಬಾಯಿ ಅಕ್ಕ ನಶದ್ ಗಿರಾಕಿ. ಅದಕ್ಕೆ ಹೇಳಿದ್ದು, ಇನ್ನೂ ಆ ಮಕ್ಕಳು. ಡಾರ್ಲಿಂಗ್ ಡಾರ್ಲಿಂಗ್, ಬೆಸ್ಟ್ ಆಫ್ ಲಕ್. ಅಂದ್ರೆ? ಅಂದ್ರೆ ನಾನೀಗ 12:30 ಫ್ಲೈಟ್ ನಲ್ಲಿ ಮಡ್ರಾಸಿಗೆ ಹೋಗ್ತಾ ಇದ್ದೀನಿ. ರೆಕಾರ್ಡಿಂಗ್ ಇದೆ.
ನಿಮ್ ರೆಕಾರ್ಡಿಂಗು ನಿಮ್ ಮದ್ರಾಸ ಸಂಗೀತ ಎಲ್ಲ ಇದ್ಬಿಟ್ರೆ ನನ್ನನ್ನೇ ಮರೆತು ಬಿಡ್ತೀರಲ್ಲ. ಏನ್ ಮಾಡೋ ಚಿನ್ನ, ಕನ್ನಡ ಇಂಡಸ್ಟ್ರಿ ಮದ್ರಾಸಲ್ಲೇ ಸಿಕ್ಕಾಕೊಂಡಿದೆಯಲ್ಲ. ಇಲ್ಲಿ ಸಾಂಗ್ ರೆಕಾರ್ಡಿಂಗ್, ರೀ ರೆಕಾರ್ಡಿಂಗ್, ಮಿಕ್ಸಿಂಗ್ ಗೆ ಸೌಕರ್ಯನೇ ಇಲ್ವಲ್ಲ. ಅಲ್ಲ ರೀ, ಈ ಸೌಕರ್ಯ ಎಲ್ಲ ಇಲ್ಲೇ ಮಾಡ್ಕೊಡ್ತೀವಿ ಅಂತ ಹಿಂದಿನ ಮೂರು ಜನ ಮುಖ್ಯಮಂತ್ರಿಗಳು ಪ್ರಾಮಿಸ್ ಮಾಡಿದ್ರಲ್ಲ, ಅದೇನಾಯ್ತು ಹೇಳಿ. ಅಯ್ಯೋ, ಆ ಕುರ್ಚಿ ಮೇಲೆ ಕೂತ್ಕೋಬೇಕು ಅಂದ್ರೆ ಹಾಗೆಲ್ಲ ಮಾತುಗಳನ್ನ ಕೊಡ್ತಾನೆ ಇರ್ಬೇಕಾಗುತ್ತೆ ಕಣೆ. ಹಾ ಹಾ ಹಾ, ನಿಮ್ಮಾಗೆ ಮದ್ರಾಸಿಂದ ಫೋನ್ ಮಾಡಿ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಹೇಳಿ ಕೈ ಕೊಡ್ತಿರಲ್ಲ ಆ ತರ. ನೋಡು, ನಿನ್ನತ್ರ ನನಗೆ ವಾದ ಮಾಡೋಕೆ ನಿಂತ್ಕೊಂಡ್ರೆ ಅಷ್ಟರಲ್ಲಿ ಪಾವು ಚಟಾಕ್ ಎಲ್ಲ ಬಂದ್ಬಿಡ್ತಾವೆ. ನಾನು ಹೇಳಿ ಕೇಳಿ, ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಯಾರು? ಅದೇ ಪ್ರೊಡ್ಯೂಸರ್ ಮಾರುತಿರಾವ್ ಮತ್ತೆ ನಿಮ್ಮ ಗುರುಜಿ. ಹಾ, ನಾನು ಬೆಳಿಗ್ಗೆನೆ ಮದ್ರಾಸಿಗೆ ಹೋಗ್ತೀನಿ ಅಂತ ಹೇಳ್ಬಿಡಪ್ಪ. ನೀವೆಲ್ಲರೂ ಹೋಗ್ತಿದ್ರಿ ಅಣ್ಣಯ್ಯ, ನಿಮ್ದು ಅಮ್ಮಯ್ಯ ನಾನು ಈ ಮನೆಯಲ್ಲೇ ಇಲ್ಲ ಅಂತ ಹೇಳ್ಬಿಡು. ರೀ, ನಾನು ಬಿಟ್ಟು ಹೋದ್ರೆ ನನಗೆ ಆಗೋದಿಲ್ಲ ರೀ. ಇವರೆಲ್ಲ ಸುಮ್ಮನೆ ನಾನು ತಲೆ ತಿನ್ಬಿಟ್ಟು ನಾನು ಮದ್ರಾಸ್ ಬರ್ತೀನಿ. ನಾನು ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಸತ್ಯವಾದಿ, ಇವತ್ತು ಒಂದ್ ದಿವಸ ಸುಳ್ಳು ಹೇಳಪ್ಪ. ನಾನು ಇಲ್ಲಪ್ಪ, ನಾನು ಏನ್ರಿ ಹೋಗ್ ಬರ್ತೀನಿ ನಾನು. ಹೋಗಿ ಅಲ್ಲ, ನೀನು ಮುಂದಿನ ಗೇಟ್ ಮಾಡ್ತೀವಿ ಕಣಯ್ಯ. ನನ್ನೇ ನಿನ್ನೆ ಕಾಪೌಂಡ್ ಆರಸವ್ ನೀನು ಈ ಕಡೆ ಬಂದೇ ಬರಲ್ಲ. ಮದ್ರಾಸ್ ರೆಕಾರ್ಡಿಂಗ್ ಇದೆ, ಅರ್ಜೆಂಟ್ ಆಗಿ ಹೋಗ್ಬೇಕು, ಫ್ಲೈಟ್ ಮಿಸ್ ಆಗತ್ತೆ ಅಂತ ನಾನು. ಅದೇ ಹೋಗಕ್ ಮುಂಚೆ ಈ ಪೇಪರ್ ಕರೆಕ್ಟ್ ಆಗಿದೆಯಾ ನೋಡು. ಪೇಪರ್? ಯಾವ ಪೇಪರ್? ಮನೆ ಮಾರ್ಟ್ಗೇಜ್ ಮಾಡಿಸಕ್ಕೆ ಬಾಂಡ್ ಪೇಪರ. ಏನಿದು ಬಾಂಡ್ ಪೇಪರು? ದಾನ ಪತ್ರ. ಆದ್ರೇನಮ್ಮ, ನಮ್ ಶಾಲೆಗೆ ಡೊನೇಷನ್ ಕೊಡೋ ದಾನ ಪತ್ರ. ಗಂಡನ ಸುಲಾಭಾರ ಮಾಡಿಸೋಣ ಅಂತ ಕೊಟ್ಟಿದ್ ಮಾತು. ಅದಕ್ಕೆ 50,000 ಕೊಡ್ತೀನಿ ಅಂತ ಒಪ್ಕೊಂಡಿದ್ದಲ್ಲಮ್ಮ. ಏನಮ್ಮ ಎಲ್ಲ ಮರ್ತು ಬಿಟ್ಟಿದ್ಯಲ್ಲಮ್ಮ. ಚೆಕ್ 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 ಎಲ್ಲಿಂದ ಯಾ ಚೆಕ್ ತೆಗೆದುಕೊಳ್ಳೋದು? ಚೆಕ್ ತಗೊಂಡು ತಗೊಂಡು ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಎಲ್ಲ ಬಾಯಿಗೆ ಹಾಕೊಂಡೆ. ಇನ್ನು ನಾನು ನಿನ್ಗೆ ಎಷ್ಟು ಚೆಕ್ ಕೊಟ್ಟರು ನಿನಗೆ 10 ಪೈಸಾನೂ ಸಿಗಲ್ಲ ಬ್ಯಾಂಕ್ ಅಲ್ಲಿ. ನಾನೆಲ್ಲ ಯಾ ಬಾಯಿಗೆ ಹಾಕೊಂಡೆ, ಎಲ್ಲ ಡಬ್ಬದಲ್ಲಿದೆ ನೋಡು. ಈಗ ತೆಗೆದಿರೋ ಪಿಕ್ಚರ್ ನಾವು ಮುಗಿಸ್ತಾ ಹೋದ್ರೆ ಎಲ್ಲ ಹಣ ಹೊರಟೋಗುತ್ತೆ. ಅದನ್ನ ಗೊತ್ತಿಲ್ಲ ನನಗೆ, ಹಣ ಬೇಕೇ ಬೇಕು ಪಿಕ್ಚರ್. ಹಣ ಹಣ ಅಂದ್ಕೊಂಡ್ಲೆ ಮಳೆ ಸುರಿದ ಹಾಗೆ ಬೀಳುತ್ತೆ ಮೇಲಿಂದ. ಇನ್ನೂ ಹಣ ಅಂದ್ರೆ ನನ್ನ ಪ್ರಾಣ ಹಣ ಇಡಬೇಕಷ್ಟೇ. ಪ್ರಾಣ ಯಾಕೆ ಓದ್ತಾ ಇರ್ತೀಯ? ಇಷ್ಟೊಂದು ಮನೆ ಇದೆಯಲ್ಲ, ಇಟ್ಬಿಡು. ಅಷ್ಟ್ಕೋಬೇಡ, ನನ್ನ ಹೆಂಡತಿ ಏನಾದ್ರು ಕೇಳಿಸ್ಕೊಂಡ್ರೆ ದೊಡ್ಡ ರಂಪನೆ ಮಾಡ್ತಾಳೆ. ಮನೆ ಮಾರ್ಟ್ಗೇಜ್ ವಿಷಯ ರಾಣಿಗೆ ತಿಳಿತು, ನಾನು ಖಂಡಿತ ಬದುಕಿರೋಲ್ಲ. ಆಗಲ್ಲ, ಅವ್ರನ್ನ ಕೇಳ್ದೇನೆ ಏನು ಕೊಡಕ್ಕಾಗಲ್ಲ. ಏನಮ್ಮ ಈಗಂದ್ರೆ? ಅಲ್ಲಮ್ಮ, ದೊಡ್ಡವ್ರು ಏನ್ ಹೇಳಿದ್ದಾರೆ ಗೊತ್ತೇ? ಅನ್ನದಾನಕ್ಕಿಂತ ಇನ್ನುದಾನವಿಲ್ಲ ಅಂದಿದ್ದಾರೆ. ಆದ್ರೆ ನಾನು ವಿದ್ಯಾದಾನಕ್ಕಿಂತ ಯಾವ ದಾನವೂ ಇಲ್ಲ ಅಂತೀನಿ. ನೋಡಮ್ಮ, ತುಲಾಭಾರ ಮಾತ್ರ ಮುಂದಕ್ಕೆ ಹಾಕ್ಬಾರ್ದಮ್ಮ. ಅದನ್ನ ಸಮೀಕ್ಷೆ ಸರಿಯಾಗಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತಮ್ಮ. ಆಚಾಕೆ ಮೊನ್ನೆ 50 ವರ್ಷದ ಒಬೆಂಗ್ಸು ಗಂಡನ ತುಲಾಭಾರ ಮಾಡಿದ್ಲು. ಅಲ್ಲಿಂದಾಚೆ 3ನೇ ವಾರ ಅವಳು ಬಸ್ರಿ ಅಂತ ತಿಳಿಯಿತು. ನೀವು ನಿಜ ಹೇಳ್ತಾ ಇದ್ದೀರಾ? ಇದನ್ನ ಕುಡಿದು ನಾನ್ ಯಾಕಮ್ಮ ಸುಳ್ಳು ಹೇಳಿ? ಆಗ್ಲಿ, ನಾನು ಆಲೋಚನೆ ಮಾಡು ಮಾಡು ಯೋಚನೆ ಮಾಡು. ಸಾವಕಾಶ ಮಾಡೋಣಂತೆ. ಪಿಕ್ಚರ್ ನನ್ನ ಒಬ್ಬಂದೇ ಅಲ್ಲ, ನಿಂದು ಜವಾಬ್ದಾರಿ ಇದೆ ಅನ್ನೋದು ಯೋಚನೆ ಮಾಡ್ತೀನಪ್ಪ. ಬಂದ್ಮೇಲೆ ನೋಡೋಣ ಏನ್ ಮಾಡೋದು ಅಂತ. ನಾನ್ ಹೇಳೋದಂತ ಹೇಳ್ಬಿಟ್ಟಿದ್ದೀನಿ ನೋಡು. ಆಮೇಲೆ ಹೆಚ್ಚು ಕಡಿಮೆ ಆದ್ರೆ ನಾನ್ ಜವಾಬ್ದಾರನಲ್ಲ. ಒಂದ್ ನಿಮಿಷಪ್ಪ. ನಮಸ್ಕಾರ. ನಮಸ್ಕಾರ, ಏನ್ ಸಮಾಚಾರ? ನಾನು ಕೃಷ್ಣಲೀಲೆ ವಿಷಯ ಏನ್ ಮಾಡ್ತೀನಿ? ಸದ್ಯದಲ್ಲಿ ನಮ್ಮ ಮನೆಯಲ್ಲೇ ಒಂದು ಲೀಲೆ ನಡೆಯೋದಿದೆ. ನೀವು ಪದೇ ಪದೇ ಬಂದು ನನ್ನ ತಲೆ ತಿನ್ಬೇಡಿ. ಈಗ ನನಗೆ ಫ್ಲೈಟಿಗೆ ಲೇಟ್ ಆಗ್ತಾ ಇದೆ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಡಿ, ನಮಸ್ಕಾರ. ಒಳ್ಳೆ ಮಕ್ಕಳು ಇಲ್ಲೆಲ್ಲ ಆಟ ಆಡಬಾರ್ದು ಅಂತ.
ಬಲಂ ದೇವ ಬಲಂ ತದೇವ ಲಕ್ಷ್ಮಿ ಪತೇ ತೇಂಗ್ರಿ ಗುಣಾಲಿ ನೋಡಿ ಇಲ್ಲೆಲ್ಲ ಒಣಗಿಸ್ಬಿಡಿನಮ್ಮ ಹೊರಗಡೆ ಜಾಗ ಇದೆ ಗೋಡೆ ಎಲ್ಲ ಕೆಟ್ಟು ತಲೆ ತಗೊಂಡಾಗ ಹಾಕ್ಬಿಡಿ ನೀವು ಏನಮ್ಮ ಈಗ ಈಗಾಗ್ಲೇ ಹಾಕ್ಬಿಟ್ಟಿದ್ದೀನಲ್ಲಮ್ಮ ಇವತ್ತೊಂದ್ ದಿವಸ ಇಟ್ಕೊಳ್ಳಿ ಬಿಡು ನಡಿಯಕ್ಕೆ ಆಗಲ್ಲ ಅಮ್ಮ ರಾಣಿ ಬಾಮ ಇಲ್ಲಿ ನಮ್ಗೆ ಎದ್ದು ಹಾಲು ಕೊಡ್ದಾಗ ಆಯ್ತಾ ಸ್ವಲ್ಪ ಬೇಗ ಹಾಲು ಕೊಟ್ಟಿಬಿಡಮ್ಮ ಹೋಗಿ ಕೈ ಕಾಲ್ ಮುಖ ತೊಳ್ಕೊಂಡ್ ಬನ್ನಿ ಹೋಗಿ ಹೋಗಿ ಬಂದೆ ಬಂದೆ ಏನೋ ಮಾಡ್ತಾ ಇದೀನಿ ಬಾಬಾ ತೊಂಬತ್ತೇಳು ನಲವತ್ನಾಲ್ಕು ಅಯ್ಯೋ ಅಯ್ಯೋ ದೇವ್ರೆ ನನ್ ಲೋ ಬಿ ಪಿ ಹೋಗ್ಬಿಟ್ಟು ಹೈ ಬಿ ಪಿ ಬಂದ್ಬಿಡುತ್ತೆ ಹದಿಮೂರು ಜನ ನನ್ ತಲೆ ತಿಂತಾರಲ್ಲ ಇದು ನನ್ನ ರಾಜೀನಾಮೆ ಪತ್ರ ಯಾರ್ದು ನಂದು ಹೌದಾ ಮೊದಲು ತಗೊಂಡೋಗಿ ಈ ಸ್ಪೆಷಲ್ ಟೀನ ನಮ್ ಬಾವನ್ ಕೊಟ್ಬಿಟ್ಟು ಅಮ್ಮವ್ರೇ ನಾನು ನಮ್ಮ ದೇಶದ ಭಾಷೆ ಕನ್ನಡದಲ್ಲಿಯೇ ಹೇಳ್ತಾ ಇದ್ದೀನಿ ಈ ರಾಜೀನಾಮೆ ಪತ್ರ ತಗೊಳ್ಳಿ ನನ್ ಬಾಕಿ ಎಲ್ಲ ಚುಕ್ತ ಮಾಡ್ಬಿಡಿ ನನಗೂ ತಿಪ್ಪುಕೊಂಡಳ್ಳಿ ಒಂದೂವರೆ ಎಕರೆ ಜಮೀನು ಇದೆ ನಾನೇ ಎಲ್ಲ ಮಾಡ್ಕೋತೀನಿ ಅಲ್ಲಿ ಹೇಗೋ ಜೀವನ ಮಾಡ್ಕೋತೀನಿ ಹೊರಟೋಗಪ್ಪ ನನಗೆ ಯಾರು ಬೇಕಾಗಿಲ್ಲ ಅಲ್ಲೇ ಎಷ್ಟು ವಾಸ ಎಲ್ಲ ನಾನೇ ಮಾಡ್ಕೋತೀನಿ ನನ್ ಅಮ್ಮರೇ ಏನಾಯ್ತು ಅಮ್ಮರೇ ಅಮ್ಮರೇ ಏನಾಯ್ತು ಏನ್ ಮರಿ ಮಾಡ್ಕೊಡ್ತೀನಿ ಮರಿ ಅಯ್ಯೋ ಅದು ಬೇಯ್ಬೇಕಲ್ಲಮ್ಮ ಅಯ್ಯೋ ನನ್ ಚಿನ್ನ ಮರಿ ಬೇಗ ಮಾಡ್ಕೊಡ್ತೀನಿ ಒಂದ್ ನಿಮಿಷ ಅಯ್ಯೋ ಮಂಗಗಳು ಮಂಗಗಳು ಅಲ್ಲ ಇವರನ್ನೆಲ್ಲ ಓಡಿಸ್ಬೇಕು ಅಂತ ನಾನ್ ರಾಜೀನಾಮೆ ಕೊಟ್ರೆ ನನ್ನೇ ಮನೆ ಬಿಟ್ಟು ಓಡಿಸ್ತಾ ಇದ್ದೀರಲ್ಲ ಆಯ್ತು ಒಂದ್ ನಿಮಿಷ ತಗೊಳ್ಳಿ ನಿಮ್ ಹೆಂಚಿಗೆ ಎಣ್ಣೆ ಸೋರಕ್ಕಾಗತ್ತೆ ಯಾರನ್ನೋ ಮಂಗ ಅಂತಿದ್ದೀಯಾ ವೆಂಕಟ್ ಭಾವ ರಾಣಿ ಆಳುಗಳಿಗೆ ತುಂಬಾ ಸಲಹೆ ಕೊಟ್ಬಿಟ್ಟಿದ್ಯಾ ಅದಕ್ಕೆ ಅದಿರ್ಲಿ ಮಸಾಲ ದೋಸೆ ಮಾಡಿದ್ದೀನಿ ಅಯ್ಯೋ ನಮ್ ಕೃಷ್ಣ ಹೊಸ ದೋಸೆ ಬೇಕು ಮಸಾಲ ದೋಸೆ ಬೇಕು ಅಂತ ಬಡ್ಕೋತಿದ್ದ ಕೃಷ್ಣ ಅಮ್ಮ ಅಮ್ಮ ಇನ್ನೊಂದ್ ಮಸಾಲ ದೋಸೆ ಬೇಕು ಹೌದಾ ನೋಡು ನಾನ್ ಹೇಳ್ದಾಗ ಕೇಳಿದ್ರೆ ಪ್ರಪಂಚದಲ್ಲಿರೋ ಮಸಾಲ ದೋಸೆನ ಅಷ್ಟು ನಿಂಗೆ ಕೊಡಿಸ್ತೀನಿ ನಿಜವಾಗ್ಲೂ ನಿಜವಾಗ್ಲೂ ಆದ್ರೆ ನೀನ್ ಯಾವಾಗ್ಲೂ ಚಿಕ್ಕಮ್ಮನ ಹತ್ರನೇ ಇರ್ಬೇಕು ಆವಾಗ್ಲೇನೆ ನಿನಗೆ ಬೇಕಾದಷ್ಟು ಬಿಸ್ಕೆಟ್ ಚಾಕ್ಲೇಟು ಪೆಪರ್ಮೆಂಟ್ ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ ಅಲ್ಲಿ ನೋಡೆ ಅಲ್ಲಿ ನೋಡೆ ಆ ತಿಲೋತ್ತಮೆ ಆ ತನ್ ಕೆಟ್ ಮುಷ್ಟಿ ಕೃಷ್ಣನ್ನ ಎಷ್ಟು ತಯಾರು ಮಾಡಿದಾಳೆ ಎಳೆ ಮೇಲೆ ನೀ ಕುಕ್ಕುರ್ಸೆ ಬಾರಮ್ಮ ಬಾ ಪುಟ್ಟ ಬಾ ಚಿನ್ನ ನನ್ ಚಿನ್ನ ನನ್ ಮುದ್ದು ಮಗ ನಾನ್ ಹೇಳ್ದಂಗ್ ಮಾಡ್ತೀಯಾ ಚಿಕ್ಕಪ್ಪ ಬಂದ್ ಕೂಡ್ಲೆ ಅವನ ಹತ್ರ ಓಡ್ ಹೋಗ್ಬೇಕು ಎತ್ಕೋ ಚಿಕ್ಕಪ್ಪ ಅಂತ ಹೇಳ್ಬೇಕು ಎತ್ಕೊಂಡು ಇಳಿಸಿದ್ರೆ ಲಬ್ 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 ಬಾಯ್ ಹೋಯ್ಕೋಬೇಕು ಮುಂದೆ ಓಡಾಡ್ತಿರ್ಬೇಕು ಚಿಕ್ಕಪ್ಪ ಚಿಕ್ಕಪ್ಪ ನಿನ್ನ ಹತ್ರನೇ ಮಕ್ಕಳ್ತೀನಿ ಅಂತ ಹೇಳ್ಬೇಕು ಯಾವಾಗ್ಲೂ ಅವ್ರ ಹತ್ರನೇ ಇದ್ದು ಸಮಯ ಸಿಕ್ಕಾಗ ಮೆತ್ತಿಗೆ ಬಿಡ್ಬೇಕು ಚಿಕ್ಕಮ್ಮ ಅಷ್ಟು ಇದ್ದೀನಿ ಕುರ್ಚಿ ಮೇಲೆ ನಿಂತ್ಕೊಂಡ್ ಕೊಟ್ರೆ ಆಗಲ್ವೇನಾ
ಮಸಾಲ ದೋಸೆ ಬಿಟ್ರೆ ಬೇರೆ ನಿಂಗೆ ಏನು ಬೇಡವೇನೋ ಅಲ್ವೋ? ನಾನ್ ಹೇಳ್ದಂಗ್ ಕೇಳಿದ್ರೆ ಈ ಮನೆ ಕಾರು ಎಲ್ಲ ನಿನ್ಗೇನೆ, ಆದ್ರೆ ನಾನ್ ಹೇಳ್ದೆ ಅಂತ ಚಿಕ್ಕಮ್ಮನ್ ಹೇಳ್ಕೊಡ್ದು. ಸರಿ ಅಮ್ಮ. Ha ha ha.
ಏನೇ ರೇಖಾ, ಯಾಕೆ ಅಳ್ತಾ ಇದ್ದೀಯಾ? ನಾನಾ ಮದ್ರಾಸ್ ಹೋಗಿದ್ದೆ. ಒಳಗ ತಗೊಂಡ್ ಬಂದ್ರೆ ಅಲ್ಲ ರಾಣಿ, 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 ನನ್ ಟೇಪು ಟೇಪು ಏನ್ ಗಲಾಟೆಯಪ್ಪ? ಹಾಡ್ ಹಾಡ್ ಹಾಳು ಮಾಡ್ತಾ ಇದೀಯಾ? ನಿನಗೆ ಹಾಕ ಇನ್ನೂ ಎರಡು ಹಾಕು. ಈ ಕೃಷ್ಣನ್ ಗಲಾಟೆ ವಿಪರೀತ ಆಗೋಯ್ತು. ನೋಡ್ ನನ್ನ ಮಗಳು ನೋಡ್ ಎಷ್ಟು ಮುದ್ದಾಗಿ ಎಷ್ಟು ಮೆತ್ತಗೆ ನಿಂತಿದ್ದಾಳೆ. ಕವರ್ ಒಳಗೆ ಲೆಟರ್ ಹಾಕದಂಗೆ ಗಲಾಟೆನೇ ಮಾಡಲ್ಲ. ಇಲ್ಲ ನಮ್ಮ ಮಕ್ಕಳಲ್ಲ ಕಡಿಮೆ ಚಿನ್ನ ಪಾಪ ನೋಡು ಎಷ್ಟು ಚೆನ್ನಾಗಿದೆ ಇದ್ರಲ್ಲಿ. ಇವನ್ ನೋಡು ಸುಮ್ನಿದೆ ಹರಿಬೇಡ ಸುಮ್ನೆ ನೋಡು. ಏನನ್ನ ಬಸರಿ ಕಟ್ಟೆ ಸಮಾಚಾರ? ಪೋಸ್ಟ್ ಮಾಸ್ಟರ್ ನಾನಿಲ್ಲೇ ಇದ್ದೀನಿ. ಸುದ್ದಿ ಯಾರಪ್ಪ ಕೊಡ್ತಾರೆ? ರಾಣಿ ನಿಮ್ ಯಜಮಾನ್ರು ಮದ್ರಾಸಿಂದ ಬಂದಿದ್ದಾರೆ, ಒಂದೊಡ್ಡ ಕಾಫಿ ಮಾಡ್ಕೊಂಬಮ್ಮ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಸ್ವಲ್ಪ ಟೀ ಮಾಡ್ಕೊಂಡ್ ಮೇಲ್ಬಾ. ನೋಡಿ ಮಾಡ್ಕೊಡಕ್ ಆಗೋದಿಲ್ಲ. ಅಲ್ಲಿ ನೋಡಿ ನಿಮ್ಮ ಅಣ್ಣನ ಮಕ್ಕಳು ವೆಂಕಟೇಶ್ವರ ಬಸೇಶ್ವರನ್ಗೆ ಗುಲಾಬ್ ಜಾಮೂನ್ ಬೇಕಂತೆ. ಇನ್ನೊಂದ್ ನೋಡಿ ನಿಮ್ಮ ಅಣ್ಣನ ಮಗಳು ಚಿಕ್ಕವಳಿದಾಳಲ್ಲ ರೇಖಾ, ಅವಳಿಗೆ ಉಪ್ಪಿಟ್ಟು ಬೇಕು ಅಂತೆ, ತುಂಬಾ ಹೊಟ್ಟೆ ಹಸಿವಂತೆ. ಯಾವ ಕೈಯಲ್ಲಿ ಮಾಡ್ಕೊಳ್ಳಿ ಟೀ? ಮೊದ್ಲು ಟೀ ಮಾಡ್ಕೊಂಡು ಬಾ, ಆಮೇಲೆ ಅದನ್ನೆಲ್ಲ ನೋಡಿ. ಕಮ್ಮಿ ಕಮ್ಮಿ ಅಲ್ಲಿ ಹೋಗಿ ಆ ಏನ್ ಮಾಡೋ ನಿರ್ತಾನೆ ಸ್ವಲ್ಪ ಕರ್ಕೊಂಡ್ ಬಾ. ಅದನ್ನ ನಾನೇ ಮಾಡ್ಕೋತೇನೆ, ಎಲ್ಲ ತಿಂತಾನೆ ಕೂತಿರಿ ಮನೆ. ಏನ್ ಸರ್, ಪಕ್ಕದ ಕಾಕಾ ಅಂಗಡಿಗೆ ಹೋಗಿ ಒಂದು ಟೀ ತಗೊಂಡ್ ಬಾ. ಹೋಗು. ನಂಗು ಒಂದಡ ತಗೊಂಬಪ್ಪ. ಇವತ್ತು ಶುಕ್ರವಾರ, ಅವನ ಅಂಗಡಿಗೆ ರಜಾ. ರಾಜಾ ನೋಡಪ್ಪ, ನಿನ್ನ ಹತ್ರನೇ ಮಲಕೋಬೇಕು ಅಂತ ಅಳ್ತಿದ್ದಾಳೆ. ಅಳ್ಬೇಡ.
ಮಗ ಚಾಪೆ ನುಸುಳಿದ್ರೆ ನಮ್ ರೇಖಾ ರಂಗೋಲೆ ಕೆಳಗೆ ನುಸುತ್ತಾಳೆ. ಇಷ್ಟು ದೊಡ್ಡ ಮನೆ ಇದೆ, ಎಲ್ರು ಇಲ್ಲೇ ಬಂದು ಮಲ್ಕೋಬೇಕು. ಏನೋ ಎಲ್ರು ಬಂದು ಇಲ್ಲೇ ಮಲಗ್ಬಿಟ್ಟಿದ್ದಾರೆ. ಅವ್ರಿಗೆ ಹಬ್ಬ ಅಲ್ಲಿ ನೀನು ಮಲ್ಕೋತ್ಯಾ? ದೇಸಿ ಹಾಕೊಳ್ಳ ನಿಮ್ಗೆ ಚಿನ್ನವರಿ ಸ್ವಲ್ಪ ಇವಳಿಗೂ ಹೊತ್ಸು. ಎರಡೇ ಕೈ ಇರೋದ್ರಿ, ಎಲ್ಲ ಕೆಲಸ ಮಾಡಕ್ಕಾಗಲ್ಲ. ಯಾವಾಗ ನೋಡಿದ್ರು ನಿನ್ನ ಅಕ್ಕನ ಮಕ್ಕಳನ್ನ ನೋಡ್ಕೋತೀಯ, ಏನ್ ಪಾರ್ಶಿಯಾಲಿಟಿ ಇದು? ಹೌದ್ರಿ, ಇಷ್ಟು ದಿನ ಬೆಳಗ್ಗೆಯಿಂದ ಸಂಜೆ ತನಕ ಕತ್ತೆ ತರ ಈ ಮಕ್ಕಳ ಕೆಲಸ ಮಾಡಿ ಇವ್ರನ್ನೆಲ್ಲ ಸ್ನಾನ ಮಾಡಿಸಿ ಇವ್ರ ಕೇಳಿ ಕೇಳಿದಾಗ ಬೇಗ ಬೇಗದಲ್ಲೇ ಮಾಡ್ಕೊಟ್ಟಿದ್ ನೀವು ತಾನೆ. ಸುಮ್ಮನೆ ರೀ, ಆವತ್ತು ಮದ್ರಾಸ್ ಹೋದವ್ರು, ಇವತ್ತು ಬಂದಿದ್ದೀರಾ ನೀವು? ನಾನೇನಾದ್ರು ಏನಮ್ಮ ಏನ್ ಮರಿ? ಅಯ್ಯೋ ಚಿನ್ನ ಮರಿ. ಅಲ್ಲ ರಾಣಿ, ಎಲ್ಲ ಮಕ್ಕಳು ಒಂದೇ ಅಂತ ಸರ್. ಸುಮ್ನೆ ರೀ, ಅಂದ್ರೆ ಅಂದ್ರೆ ನನ್ನ ಹತ್ರ ಮಾತಾಡ್ಬಿಡ್ತಾರೆ. ನಿಮ್ಗೆ ಏನ್ ಗೊತ್ತೆ ನಮ್ ಕಷ್ಟ ಅಲ್ಲ? ಇವ್ರ ಸಂಗೀತ, ಇವ್ರ ಪ್ರಪಂಚ, ಇವ್ರ ಮದ್ರಾಸ್ ಎಲ್ಲ ಇವ್ರದೇ. ಮಲ್ಕೊಂಡಿದ್ದಾರೆ ಈಗ ನನ್ನ ಅಣ್ಣಂಗೆ ಎಷ್ಟು ಮಕ್ಕಳು? ನಿನ್ನ ಅಕ್ಕಂಗೆ ಎಷ್ಟು ಮಕ್ಕಳು? ಬಂದಿದೆ ಅಂತ ಹೇಳ್ತಾ ಇದ್ಲು. ಲೆಕ್ಕಕ್ಕೆ ಹೇಳೇ ಕಣೆ, 7+6 13 13 ಅಂದ್ರೆ 5+4 9 9 ಸಲನಾದ್ರೂ ಇವರುಗಳು ಅವರನ್ನ ಚೆನ್ನಾಗಿ ನೋಡಿರ್ತಾರೆ, ಅಭ್ಯಾಸ ಆಗಿರುತ್ತೆ. ಹೊಸ ಅನುಭವ ಕಣೆ. ಅಯ್ಯೋ ಆಗಲ್ಲ ಆಗುತ್ತೆ. ಎಲ್ಲೋದ್ನ ಹಾಳಾದವನು ರಾಜ ರಾಜು. ನೀನ್ ಈ ತರ ಹೊಡೆದ್ರೆ ನನ್ ಗತಿ ಏನಯ್ಯ? ಆರೋಗ್ಯ ಚೆನ್ನಾಗಿರುತ್ತಣ್ಣ, ನೀನ್ ನೋಡ್ಬೇಡ, ಸುಸ್ತಾಗಿ ಬಿದ್ಬಿಡ್ತೀಯ. ನಾನಿನ್ನು 3 ರೌಂಡ್ ಹಾಕ್ಬೇಕು, ಎಲ್ಲಾದ್ರೂ ಕೂತ್ಕೊ ನಾನು ಬಂದ್ಬಿಟ್ಟೆ. ಹಾಕೋ ಹಾಕೋ, ನಿನ್ ತರ ರೌಂಡ್ ಹಾಕೋದಕ್ಕೆ ಒಂದಾದ್ರೂ ಹುಟ್ಟಿದ್ರೆ ನಿನ್ ಕಂಪನಿ ಇರ್ತಿತ್ತು, ಅದೃಷ್ಟ ಬೇಕಲ್ಲ. ಏನಣ್ಣ ನಿನ್ನ ರಾಗ? ಏನಿಲ್ಲ, ಸರಿ ಗಮ ಪದನಿ ಅಂತ ಹೇಳಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಕೊನೆಗೆ ಸಾನು ಹುಟ್ಟಲಿಲ್ಲ. ಇವತ್ತಲ್ಲ ನಾಳೆ ಹುಟ್ಟುತ್ತೆ ಬಿಡು. ಅಯ್ಯೋ ನಿಲ್ಲಯ್ಯ, ಮೆಲ್ಗೋಡಯ್ಯ, ಹಾಗಾಗಿದ್ರೆ ನನಗೂ ಸಂತೋಷ ಕಣಯ್ಯ. ಹಾಗಾಗ್ಲಿಲ್ವಲ್ಲ, ರಾಣಿ ಪರಿಸ್ಥಿತಿ ನೋಡಿದ್ರೆ ಮಕ್ಕಳಾಗೋದ್ ಕಷ್ಟ. ಹೋಗ್ಲಿ ಬಿಡು, ನಿನ್ ಮಕ್ಳು ಅಂದ್ರೆ ನನ್ ಮಕ್ಳೇ ತಾನೆ. ರಾಜ, ಮನೆಯಲ್ಲಿ ನಡೆಯೋ ರಾಜಕೀಯ ನಿನಗಿನ್ನೂ ಗೊತ್ತಿಲ್ಲ. ಆ ತಿಲೋತ್ತಮ್ಮ ಇದ್ದಾಳಲ್ಲ, ಅವಳು ನಿನ್ನ ಆಸ್ತಿಗೆಲ್ಲ ಸೀಲ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದ್ರು. ಕಣಯ್ಯ ಹೆಂಗಿದ್ರಲ್ವೇ, ಏನೇನೋ ಮಾತಾಡ್ಕೊಳ್ತಾ ಇರ್ತಾರೆ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಒಣಕೊಬ್ರಿ ವಂಶರು ನಂಬೇಡ ಕಣಯ್ಯ, ಅವ್ರದ್ದು ರಾಕ್ಷಸ ಗಣ, ನಮ್ದು ದೇವಗಣ, ವೆಂಕಟಗಿರಿ ವಂಶ, ಅದನ್ನು ಉದ್ಧಾರ ಮಾಡುವಂತ ಹೇಳ್ತಿದ್ದೀನಿ ಕಣಯ್ಯ. ಏನಣ್ಣ ಬೆಳಿಗ್ಗೆ ಎತ್ತು ನೀನ್ ಹೀಗೆ ಸುತ್ತಿ ಬಳಸಿ ಮಾತಾಡಿದ್ರೆ ನನ್ಗೆ ಏನು ಅರ್ಥವಾಗಲ್ಲ. ಸ್ವಲ್ಪ ನಿಂತ್ಕೊಳ್ಳ ಇಲ್ಲಿ ನೋಡ್ ರಾಜ, ಆ ತಿಲೋತ್ತಮೆ ತರ ನಿನ್ನ ಆಸ್ತಿ, ನಿನ್ ಕಾರು, ನಿನ್ ಬಂಗ್ಲೆ ನನಗೆ ಬೇಕಾಗಿಲ್ಲಯ್ಯ. ನೀವು ಗಂಡ ಹೆಂಡತಿ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಈಗೇನ್ ಮಾಡ್ಲಿ ಹೇಳು? ಏನಿಲ್ಲ, ನಮ್ ರೇಖನ್ನ ನಿನ್ ದತ್ತು ತಗೋ. ಈ ಮನೆಯಲ್ಲಿ ಯಾರನ್ನ ಸಾಕ್ತೀವೋ ಅದು ನಂದು, ನಮ್ಮ ಯಜಮಾನರದ್ದು ಸ್ವಂತ ವಿಷಯ. ಇದರಲ್ಲಿ ಯಾರಿಗೂ ಹೊಟ್ಟೆಯವರಿ ಆಗ್ಬೇಕಾಗಿಲ್ಲ. ಇರುತ್ತೆ ರಾಣಿ, ಯಾಕೆಂದ್ರೆ ದುಡ್ಡು, ಈ ಬಂಗ್ಲೆ, ನಿನ್ ಆಸ್ತಿ. ನೋಡಕ್ಕ ಈ ವಿಷಯದಲ್ಲಿ ನನ್ನ ಹೆಚ್ಚು ಬಲವಂತ ಮಾಡ್ಬೇಡ.
ನನ್ ಬೇರೆ ಕೆಲಸ ಇದೆ. ಅಯ್ಯೋ ನನ್ ಮಾತು ಸ್ವಲ್ಪ ಕೇಳ್ತೀಯಾ? ಇದು ಬಲವಂತ ಅಲ್ಲಮ್ಮ, ಆ ವೆಂಟನ್ ಸೀಲು ಈ ಮನೆ ಮೇಲೆ ಬಿದ್ಬಿಡುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಏನೇ ಅಕ್ಕ? ಅಕ್ಕ ರಾಣಿ ಬಂದು ಯಾರ್ ಮಾಡಿದ್ರು ಅಂತ ಕೇಳಿದ್ರೆ ಆ ವೆಂಕಟನ್ ಮಗ ವಸಂತ ಮಾಡ್ದ ಅಂತ ಹೇಳ್ಬೇಕು. ಏನು ಏನೇ ನೀನ್ ಹೇಳ್ತಾ ಇರೋದು? ನಾನ್ ಮಲಗಿದ್ದೆ, ಅದನ್ನ ನೋಡ್ಲೇ ಇಲ್ಲ. ಅದಕ್ಕೆ ಹೇಳೋದು, ನಿಮ್ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿದೆ ಅಂತ. ಕಣ್ಣು ಮುಚ್ಕೊಂಡಿದ್ರೆ ಏನ್ರಿ ನೋಡ್ದೆ ಅಂತ ಹೇಳಿ. ಅಯ್ಯೋ ಮೀಸೆ ಕಟ್ಟ, ಅಯ್ಯೋ ಯಾರು ಈ ಕೆಲಸ ಮಾಡಿದ್ದು? ವಸಂತನ ಮಗ ವೆಂಟ ಮಾಡಿದ ಕೆಲಸ ಅದು. ನಿಜ ಹೇಳಿ, ಯಾರಲ್ಲಿ ಪೇಂಟಿಂಗ್ ಮಸೆ ಬೆಳೆದಿದ್ದು? ಆ ಕೆಲಸ ಮಾಡ್ದೋ ಕೈ ಕತ್ತರಿಸ್ಬಿಡ್ಬೇಕು. ನಿಜ ಹೇಳ್ರಿ, ಇದನ್ನ ಯಾರು ಕೆಡ್ಸಿದ್ದು ಹೇಳಿ. ಅದು ನಮ್ಮ ಸ್ವಾಮಿ ಪೋಸ್ಟ್ ಮಾಸ್ಟರ್. ಈ ಕೆಲಸ ನಿಮ್ ಪ್ರೀತಿಯ ಮಗ ವಸಂತ ಶರ ಮಾಡಿದ್ದು. ಏಯ್ ಚೆಕ್ ಪೋಸ್ಟ್, ಇಂತ ಹಲ್ಕ ಕೆಲಸ ಮಾಡೋದು ನಿಮ್ ಅಣಕೊಬ್ರಿ ವಂಶದವ್ರೆ. ನಮ್ ಬಗ್ಗೆ ಏನಾದ್ರೂ ಹಗುರವಾಗಿ ಮಾತಾಡ್ದೋ ನಿನ್ ಬಾಯಿಗೆ ಪೇಸ್ಟ್ ಮಾಡಿ ಸೀಲ್ ಹಾಕ್ಬಿಡ್ತೀನಿ. ಹತ್ಯ ಹತ್ಯ, ನಿನ್ ಮಗನ ಚಿತ್ರಕ್ಕೆ ಸೀಲ್ ಹಾಕಿದ್ದು ಎಷ್ಟೇ ಆದ್ರೂ ಪೋಸ್ಟ್ಮ್ಯಾನ್ ಮಗನಲ್ವೇ. ಏಯ್ ತಿಲೋತಮೆ, ಬಾಯಿ ದೊಡ್ಡದು ಮಾಡಿದ್ರೆ ಹಲ್ಲು ಹಲ್ಲು ಉದುರಿಸ್ಬಿಡ್ತಾರ ಅಷ್ಟೇ. ಮುಚ್ಚೆ ಬಾಯಿ, ನಿನ್ ದರಿದ್ರ ವಂಶ ನಮಗ್ ಗೊತ್ತಿಲ್ವಾ? ನಿನ್ ಮಗ ಗಡ್ಡ ಮೀಸೆ ಬರಿತಿದ್ದನ್ನ ನಮ್ ಯಜಮಾನ್ರು ಸ್ವಂತ ಕಣ್ಣಿನ ನೋಡಿದ್ದಾರೆ ಅಲ್ವೇನ್ರಿ? ನಾನೇ ನನ್ ಕಣ್ಣಾರೆ ನೋಡಿದ್ದೀನಿ, ಈ ಎರಡ್ ಕಣ್ಣಲ್ಲಿ ನೋಡಿದ್ದೀನಿ. ಚೆಕ್ ಪೋಸ್ಟ್ ನನ್ ಮಗನೇ, ಇಪ್ಪತ್ನಾಲ್ಕ ಗಂಟೆ ಕಣ್ ಮುಚ್ಕೊಂಡ್ ನಿದ್ರೆ ಮಾಡ್ತಿರ್ತೀಯ? ನನ್ ಮಗ ಹಾಲ್ ಮಾಡಿದ್ದು ನೀನ್ ಯಾವಾಗೋ ನೋಡ್ದಿ ಸುಳ್ಳ. ಮುಚ್ಚಬಾಯಿ, ಟಸ್ಸೆ ಓಡಿಯೋ ನನ್ನ ಮಗನೇ, ನೀನಿಲ್ಲಿ ಯಾಕೆ ಬಂದಿದ್ಯ ಅಂತ ನನಗ್ ಗೊತ್ತಿಲ್ವಾ? ದುಡ್ಡು ಆಸ್ತಿ ಅಂದ್ರೆ ಇಷ್ಟುದ ನಾಲಿಗೆ ಚಾಚ್ಕೊಂಡು ಚೊಲ್ಲು ಸುರಿಸ್ತಾ ಇರ್ತೀಯ. ಕೇಳ್ರಿ ಟಿವಿ
ಚೂರು ಮ್ಯೂಸಿಕ್ ಕಂಪೋಸ್ ಮಾಡೋ ಹಾಗಿಲ್ಲ ಇದೇನು ಮನೆ ನಾ ಮೀನ್ ಮಾರ್ಕೆಟ್ ನೋಡ್ರಿ ನಿಮ್ಮ ಅಣ್ಣನ ಮಗ ಮಾಡಿರೋ ಕೆಲಸ ನೋಡಿ ಅದು ರಾಣಿ ನಾನೇ ಮಾಡಿದ್ದು ಏನಂದ್ರಿ ಹೌದು ಹುಡುಗರೆಲ್ಲ ನನ್ನ ಕೋಣೆಗೆ ಬಂದು ಒಬ್ಬ ತಂಬೂರಿ ಹಿಡ್ಕೊಂಡು ಕುದುರೆ ಆಟ ಆಡ್ತಾನೆ ಇನ್ನೊಬ್ಬ ಕೊಳ್ಳಲ್ಲಿ ಹಿಡ್ಕೊಂಡು ಚಿನ್ನಿ ದಾಂಡು ಆಡ್ತಾನೆ ಅವ್ರಿಗೆ ಹೇಗಾದ್ರೂ ಮರೆಸ್ಬೇಕಲ್ಲ ಅದಕ್ಕೆ ನಾನೇ ಮಾಡಿದ್ದು ನೀವು ಬರ್ತೀರಾ ಹೌದು ರಾಣಿ ನಾನೇ ಮಾಡ್ದೆ ಅಲ್ಲ ರಾಜ ಇದನ್ನು ಯಾರು ಬರ್ತಿದ್ದು ಅಂತ ನಿಮಗೆ ಗೊತ್ತು ಇದು ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತಾನು ಗೊತ್ತು ಇದರ ಮೇಲೆ ನನಗೆ ಎಷ್ಟು ಅಭಿಮಾನ ಇದೆ ಅಂತಾನು ನಿಮಗೆ ಗೊತ್ತು ಅಂತದ್ರಲ್ಲಿ ನನ್ನ ಮಾತು ಕೇಳು ನಾನು ಸ್ವಲ್ಪ ಅರ್ಥ ಮಾಡ್ಕೊ ನೀವು ನನ್ನ ಅರ್ಥ ಮಾಡ್ಕೊಳ್ರಿ ಇದು ನಾನು ಬರೆದ ಕಡೆ ಚಿತ್ರ ಅಂತ ಗೊತ್ತಿತ್ತು ಹೀಗೆ ನೀವಿಷ್ಟೇನ ನನ್ನ ಪ್ರೀತಿಸೋದು ರಾಣಿ ಫಾರ್ ಗಾಡ್ ಸೇಕ್ ನಂಗೆ ಗೊತ್ತು ಇದು ಇಲ್ಲಿಗೆ ಬಂದು ಮುಟ್ಟುತ್ತೆ ಅಂತ ನಂಗೆ ಗೊತ್ತಿತ್ತು ನಿಮಗೆ ನನ್ನನ್ನು ಕಂಡ್ರೆ ತಿರಸ್ಕಾರ ನಿಮ್ಮೆಲ್ಲರಿಗೂ ನನ್ನನ್ನು ಕಂಡ್ರೆ ತಿರಸ್ಕಾರ ಯಾಕೆ ಗೊತ್ತಾ ನನಗೆ ಮಕ್ಕಳಿಲ್ಲ ರೀ ನನ್ನ ಮಕ್ಕಳಾಗದೆ ಇರೋ ಪಂಜೆ ಅಂತ ನಿಮ್ಮೆಲ್ಲರಿಗೂ ನನ್ನನ್ನು ಕಂಡ್ರೆ ತಾತ್ಸಾರ ಉದಾಸೀನ ನೀವು ಮಸಿ ಬೆಳೆದಿದ್ದು ಈ ಚಿತ್ರಕ್ಕಲ್ಲ ರೀ ನನಗೆ ನನ್ನ ಪ್ರೀತಿಗೆ ನನ್ನ ವಿಶ್ವಾಸಕ್ಕೆ ರಾಣಿ ನೋಡು ನಿನಗೆ ಮಕ್ಕಳಿಲ್ಲ ಅಂತ ನಾನು ನಿನ್ನನ್ನು ಪ್ರೀತಿಸೋದ್ರಲ್ಲಾಗ್ಲಿ ನಿನ್ನನ್ನು ಸಲಹೋದ್ರಲ್ಲಾಗ್ಲಿ ಯಾವತ್ತೂ ವಂಚನೆ ಮಾಡಿಲ್ಲ ಎಲ್ಲಿವರೆಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ತಿರ್ತೇವೋ ಅಲ್ಲಿವರೆಗೆ ನಮಗೆ ಯಾವ ಕೊರತೆನೂ ಇರೋಲ್ಲ ನಾನು ಹೇಳಿದ ಅರ್ಥ ಆಯ್ತಾ ನಮ್ಮಂಥವರಿಗೆ ಜಗತ್ತಿನಲ್ಲಿರುವ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಅಷ್ಟಕ್ಕೂ ನಿನಗೆ ಇಷ್ಟ ಇದ್ರೆ ನಿನಗೆ ಬೇಕಾದ ಮಗು ನಾನು ನಿನ್ನ ದತ್ತು ತಗೋಬಹುದು ಅಂತ ನಾನು ಅವತ್ತು ಹೇಳಿದ್ನಲ್ಲ ಹಾಗಾದ್ರೆ ನೋ ಲೋ ಬಿ ಪಿ ನೋ ಟೆಂಪರೇಚರ್ ಎಲ್ಲ ಮರೆತು ಖುಷಿ ಪಡೋಕೆ ಪ್ರಯತ್ನ ಪಡೋದು ನನಗೊತ್ತು ನಿನಗೆ ತುಂಬ ಪ್ರಯಾಸ ಆಗ್ತಾ ಇದೆ ಅಂತ ಅದು ಡಾಕ್ಟರ್ ಹೇಳಿದಾರಲ್ಲ ಎಲ್ಲ ಯೋಚನೆಗಳಿಗೆ ಗೋಲಿ ಹೊಡಿಬೇಕು ಅಂತ ನಾನಿನ್ನವ್ರಿಗೆ ಅಡುಗೆನೇ ಮಾಡಿಲ್ವಲ್ಲ ಮೈಯಲ್ಲಿಷ್ಟು ಜ್ವರ ಇದ್ದಾಗ ನೀನು ಅಡುಗೆ ಮಾಡೋದು ಬೇಡ ಅಣ್ಣಯ್ಯ ನೋಡ್ಕೋತಾನೆ ಅಷ್ಟಕ್ಕೂ ಆ ಅತಿಥಿ ಸೈನ್ಯ ಒಂದು ದಿವಸದ ಉಪವಾಸದಿಂದ ಪ್ರಾಣ ಬಿಡೋದಿಲ್ಲ ನೀನು ಮಾತ್ರೆ ತಗೊಂಡು ಬೆಚ್ಚಗೆ ಹೊತ್ಕೊಂಡು ಮಲ್ಕೋ ನಾನು ಬೇಗ ಬಂದ್ಬಿಡ್ತೇನೆ ನೀವು ನನ್ನ ಪಕ್ಕದಲ್ಲಿ ಕೂತಿರಿ ನಾವಿಬ್ಬರಿಗೆ ಕೊಟ್ಟಿಗೆ ಕೂತ್ಕೊಂಡು ಮಾತಾಡಿ ಎಷ್ಟು ದಿನ ಆಯ್ತು ನಾನು ಬೇಗ ಬಂದ್ಬಿಡ್ತೀನಿ ಸ್ವಲ್ಪ ಪೇಪರ್ಸ್ಗೆ ಸೈನ್ ಹಾಕ್ಬೇಕು ನಿಜವಾಗ್ಲು ನಿಜವಾಗ್ಲು ಸರಿಯಾಗಿದೆ ಯಾಕಯ್ಯ ಧೈರ್ಯ ಮಾಡಯ್ಯ ಜೀವನದ ಧೈರ್ಯವಾಗಿ ಇರ್ಬೇಕಯ್ಯ ಆಗಲೇ ಇನ್ನೊಂದು ದಡ ನೋಡಕ್ ಸಾಧ್ಯ ಇಲ್ದಿದ್ರೆ ಇದೇ ಅವಸ್ಥೆಯಲ್ಲಿ ಇರ್ಬೇಕು ಮನೆ ಮಾರ್ಕೇಜ್ ಮಾಡೋ ವಿಷಯ ರಾಣಿಗೆ ಗೊತ್ತಾದ್ರೆ ತುಂಬಾ ಯು ಡೋಂಟ್ ವರಿ ಬ್ರದರ್ ಅತ್ತಿಗೆ ವಿಷಯ ಗೊತ್ತಾಗದೆ ಇರಲ್ಲ ನಾನು ನೋಡ್ಕೋತೀನಿ ಆಫ್ಟರ್ ಆಲ್ ಇಟ್ ಇಸ್ ಎ ಫಾರ್ಮಾಲಿಟಿ ಸುಮ್ಮನೆ ಸೈನ್ ಮಾಡು ಮಾಡಯ್ಯ ಇದು ನಮ್ಮ ಪ್ರೊಡಕ್ಷನ್ ಸೀಕ್ರೆಟ್ ನಾ ಹೊರಗಡೆ ಹೇಳ್ತೀನ ಥ್ಯಾಂಕ್ ಯು ನಿಮ್ದು ಹಣ ಯಾವಾಗ ಚುಕ್ತಾ ಮಾಡ್ತದೆ ಯಾಕೆ ಅಂದ್ರೆ ನಿಧಾನ ಮಾಡಿದಷ್ಟು ಬಡ್ಡಿದು ಬಡ್ಡಿ ಬಡ್ಡಿದು ಬಡ್ಡಿ ಏರ್ತಾನೆ ಇರ್ತದೆ ನೋಡಿ ನಮ್ ಯಮನ್ ಕಲ್ಯಾಣ ಪಿಕ್ಚರ್ ರಿಲೀಸ್ ಆದ ಕೂಡ ಕಲೆಕ್ಷನ್ ಹಂಗ ತೆಗೆದು ಹಿಂಗ್ ಕೊಟ್ಬಿಡ್ತೀನಿ ರಾಜಾ ಸಾಬ್ ಭಗವಾನ್ ಆಪ್ಕೋ ಬಲ ಕರೆ ನಿನ್ನಿಂದ ಒಂದು ಶಾಲೆ ಉದ್ಧಾರವಾಗುತ್ತಮ್ಮ ನೂರಾರು ಮಕ್ಕಳು ಉದ್ಧಾರವಾಗ್ತಾರಮ್ಮ ಯೋಚನೆ ಮಾಡು
ಐವತ್ ಸಾವಿರ ಏನ್ ಸಣ್ಣ ಮೊತ್ತಾನೆ, ನಮ್ಗ ತುಂಬಾ ದೊಡ್ಡ ಮೊತ್ತ ರೀ. ಈ ವಿಚಾರವಾಗಿ ನಾನು ಸಾವಿರ ಸಲ ಮಾತಾಡಿದ್ದೀನಮ್ಮ, ಯಾಕಮ್ಮ ಇಷ್ಟೊಂದು ತಲೆ ಕೆಡಿಸ್ಕೋತೀಯ ನೋಡು. ಈ ಪೆನ್ ತಕೋ, ಇಲ್ಲೊಂದು ಸೈನ್ ಮಾಡು, ಎಲ್ಲ ಒಳ್ಳೇದಾಗುತ್ತಮ್ಮ ನೋಡು. ಮನೆ ತುಂಬಾ ಮಕ್ಕಳಾಗುತ್ತಮ್ಮ, ಮನೆ ತುಂಬಾ ಮಕ್ಕಳಾಗುತ್ತೆ. ಗುರುಜಿ ಒಂದು ನಿಮಿಷ ಹೋಗ್ರ, ಪದಿಗೆ ಬೇರೆ ತಲೆ ತಿನ್ಬೇಡ. ನೀ ಶುರು ಮಾಡಮ್ಮ, ಶುರು ಮಾಡು. ಮ್ಯೂಸಿಕ್ ರಿಪೀಟೆಡ್ ಆಡಿಯನ್ಸ್ ಬರ್ತಾರೆ ಅಂದ್ಯಲ್ಲ, ಇಂಟರ್ವಲ್ ಮುಂಚೆನೆ ಥಿಯೇಟರ್ ಇಂದ ಆಡಿಯನ್ಸ್ ಎಲ್ಲ ರಿಬೌಂಡ್ ಆಗ್ತಾ ಇದಾರಲ್ಲಯ್ಯ. ಯಾರು ಅದು ಮಾರುತಿ ಅಂತಿದ್ದಾರೆ? ಅವರೇ ನಿಮ್ ಕೋ ಪ್ರೊಡ್ಯೂಸರ್ ರಾಜಶೇಖರ್. ಏನೇ ಅನಂದತಿ ಇದ್ದೇ ಇದೆಯಲ್ಲ ಹಳೆ ಟ್ರಿಕ್ಕು. ನಮಸ್ಕಾರ. ಎಲ್ಲಿ ಮಾರುತಿ? ಮಾರುತಿ ರಾವ್ ಅವರು ಮಾಯವಾಗಿ ಹೋದ್ರು ಸಾರ್. ಮಾಯವಾಗಿ ಹೋದ್ರು? ಓಲ್ಡ್ ಪಿಕ್ಚರ್ ಟ್ರಿಕ್ಸು ಸಾ ಅಂದ್ರೆ ಮಾಯ. ಎಲ್ಲಿ ಎಲ್ಲಿರ್ಬಹುದು? ಎಲ್ಲಿ ಕಿಲ್ಲಿ ಸರಿಯಾಗಿ ಹೇಳಯ್ಯ ಸಾರ್. ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ತಲೆ ತಪ್ಪಿಸ್ಕೊಳ್ಳೋ ಪರಿಸ್ಥಿತಿ ಬಂದಾಗೆಲ್ಲ ಅವ್ನು ಹೀಗೇನೆ ಮಾಯ. ಹ್ಮ್ ಅಲ್ಲ, ಅವನು ಕೊಟ್ಟ ಚೆಕ್ಗಳ ಗತಿ ಏನು? ಏನು ಪೌನ್ಸ್ ಆಗೋಯ್ತಾ? ಏನ್ ಹಾಗಂದ್ರೆ? ಅದನ್ನ ಕನ್ನಡದಲ್ಲಿ ತೆಳುವಾಗಿ ಹೇಳಬೇಕು ಅಂದ್ರೆ ವದೆ, ವತ್ತ ಅಥವಾ ಲಾತ ಅಂತ. ಈಗ ಖಾತೆಯಲ್ಲಿ ಹಣವೇ ಇಲ್ದಿರೋವಾಗ ಚೆಕ್ ಕೊಟ್ರೆ ಬ್ಯಾಂಕ್ನವ್ರು ಅದನ್ನ ಜಾರ್ಜ್ ಬದ್ ವಾಪಸ್ ಕೊಡಿ, ಇಲ್ಲ ಅಂದ್ರೆ ಮುಖದ ಮೇಲೆ ಅವಮಾನ ಮಾಡ್ತಾರೆ. ಈಗ ಬೌನ್ಸ್ ಆಗಿರೋ ಇದೇ ಚೆಕ್ ನೀನೇ ಕೊಟ್ಟಿದ್ದು. ಆ ಬ್ಯಾಂಕ್ ಗುಮಾಸ್ತಾನ ಕೈವಾಡನೇ ಇರ್ಬೇಕು. ಅವನು ಕೂಡ ಲೆಕ್ಕ ಮಾಡೋ ಬದಲು ಕಡೆಯ ಲೆಕ್ಕ ಮಾಡಿರ್ಬೇಕು ಅಂತ ಅನ್ಸತ್ತೆ ಅಲ್ವಾ? ನೋಡಿ, ಅವನೇನಾದ್ರು ತಪ್ಪು ಮಾಡಿದ್ರೆ ಅವ್ನು ಸುಮ್ಮನೆ ಬಿಡೋದಿಲ್ಲ. ಬನ್ನಿ ಬ್ಯಾಂಕ್ ಫೋನ್ ಮಾಡೋಣ ಬನ್ನಿ. ನೀವೇ ಯೋಚನೆ ಮಾಡಬೇಡಿ, ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ ಅಂದ್ರೆ ಏನು? ಈ ಮನೆ ಮಾರಾದ್ರೆ ನಿಮ್ ದುಡ್ಡು ಸಾಧ್ಯ ಇಲ್ಲ ರಾಣಿ. ಈ ಮನೆ ಮಾರಕ್ಕಾಗಲ್ಲ. ಮಾರಕ್ಕಾಗಲ್ಲ? ಈ ಮನೆ ಅಡ ಇಟ್ಟ ಆಗಿದೆ ತಾಯಿ. ಏನ್ರಿ ಇದು? ಇವ್ರು ಹೇಳ್ತಾ ಇರೋದು ನಿಜನರಿ? ಈ ಮನೆ ಅಡ ಇಟ್ ಬಿಟ್ಟಿದ್ದೀರಾ? ಹೇಳ್ರಿ ಹೇಳಿ. ಕೂಗಾಡ್ಬಿಡ್ವೆ, ಮನೇಲಿ ಇರೋರ್ಗೆಲ್ಲ ಗೊತ್ತಾಗೋದ್ ಬೇಡ. ಈ ಮನೇಲಿ ಯಾರು ಇದಾರೆ? ಎಲ್ರು ನಿಮ್ಮ ಯಮರ್ಕಲ್ಲ ನೋಡಕ್ ಹೋಗಿದ್ದಾರೆ. ಅದೇ ನಾನು ಹೇಳಿಲ್ವಾ ಅಮ್ಮ, ಎಲ್ಲ ಕೋತಿ ಮೂತಿ ಮಾರ್ತಿ ಮಾಡ್ರು ಮನೆ ಆಳ ಕೆಲಸ. ಯಮನ ಕಲ್ಯಾಣ ಅಂತ ಚಿತ್ರ ತೆಗಿಯೋಕ್ ಹೋಗಿ ನಿನ್ ಗಂಡನ ಸರ್ವನಾಶದ ಕಲ್ಯಾಣ ಮಾಡಿಟ್ಬಿಟ್ಟಿದ್ದಾನೆ. ಹೌದೇನ್ರಿ? ಮಾತಾಡ್ರಿ, ಅವ್ರು ಹೇಳೋದೆಲ್ಲ ನಿಜ ಏನ್ರಿ? ಆ ಮಾರ್ತಿಗೋಸ್ಕರ ಇನ್ನೇನೇ ಮನೆ ಅಡ ಇಟ್ಟಿದ್ದು ಮಾರುತಿ ಅಲ್ಲ. ನಾನು ಈ ಚಿತ್ರ ಬಿಡುಗಡೆ ಮಾಡ್ಬೇಕಾದ್ರೆ ಬೇರೆ ವಿಧಿನೇ ಇರ್ಲಿಲ್ಲ, ಅದಕ್ಕೆ ಈ ಮನೆ ಅಡ ಇಟ್ಟೆ. ಈಗ ಹೋದ್ರೆ ನನ್ನ ನಾನೇ ಅಡ ಇಡ್ಬೇಕಾಗ್ತದೆ. ನನ್ನ ಹತ್ರ ನಿಜ ಹೇಳ್ರಿ, ಏನಾಯ್ತು ನೋಡಿ. ಏನಂದ್ರೆ ರಾಣಿ, ನಮ್ ರಾಣಿಗೆ ನೀನಿಷ್ಟು ತೊಂದರೆ ಕೊಡ್ತೀಯ ಅಂತ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ನಿಮ್ಮಿಬ್ಬರಿಗೂ ನಾನು ಮದ್ವೆನೇ ಮಾಡಿಸ್ತಾ ಇದ್ದಿಲ್ಲಪ್ಪ. ಅಮ್ಮ ತಾಯಿ, ಇಂಥ ಸಮಯದಲ್ಲೂ ನಿನ್ನ ಹತ್ರ ನಾನು ದುಡ್ಡು ಬರುವಂತ ಮಾಡಿದ್ನಲ್ಲಮ್ಮ, ಪಡ್ಕೋಬೇಕು ನನ್ನ ದುಡ್ಡು. ಏನ್ ಶೇಖರ್, ಡಾಕ್ಟರ್ ಮಾತ್ರ ಅವಿದ್ಯಾವಂತರು ಮಾತ್ರ ತಡೆ ಮಾಡ್ತಾರೆ ಅನ್ಕೊಂಡಿದ್ದೆ, ಆದ್ರೆ ನೀವು ಹೀಗ್ ಮಾಡಿದ್ರೆ ಹೇಗೆ? ಅಲ್ಲ, ಕಳಸಲ ಕೊಟ್ಟ ಔಷಧಿನ ಸರಿಯಾಗಿ ಕೊಡದಿದ್ರೆ ಕಾಯಿಲೆ ಹೇಗ್ ವಾಸ ಆಗುತ್ತೆ? ಔಷಧಿ ಕೊಡ್ತಾನೆ ಇದೀವಿ ಡಾಕ್ಟರ್. ಮನೆ ತುಂಬಾ ನೆಂಟ್ರು ನೋಡಿ, ಅವಳಿಗೆ ರೆಸ್ಟೇ ಸಿಗಲ್ಲ. ಆಕೆ ಪರಿಸ್ಥಿತಿ ತುಂಬಾ ಡೆಲಿಕೇಟ್ ಆಗಿದೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಆಕೆ ಯಾವುದೇ ಮಾನಸಿಕವಾದ ಟೆನ್ಷನ್ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು.
ಇದನ್ನ ಪದೇ ಪದೇ ಹೇಳ್ತಾ ಇದೆ ಆದರೂ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾನು ಜವಾಬ್ದಾರಿ ಅಲ್ಲ ಸಹರ್ ಕೆಳಗಡೆ ಯಾರೋ ಬಂದಿದ್ದಾರೆ ನಾಟದವರು ಅಂತ ಕಾಣುತ್ತೆ ನಿಮ್ಮನ್ನ ನೋಡಬೇಕು ಅಂತಾರೆ ಮಾರ್ವಾಡಿ ವೇಷದಲ್ಲಿ ಹಾಗೆ ಬಂದ್ಬಿಟ್ಟಿದ್ದಾರೆ ಜಸ್ಟ್ ಮಿನಿಟ್ ಡಾಕ್ಟರ್ ರಾಮ್ 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 ಶ್ರೀರಾಮ್ ಜಿ ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ ಫೋನ್ ಮಾಡಿದ್ರೆ ನಾನು ಆಫೀಸಿಗೆ ಬರ್ತಿದ್ನಲ್ಲ ಅರೆ ರಾಜಾ ಸಾಬ್ ನಿಮ್ದಕ್ಕೆ ಯಾಕೆ ಅಷ್ಟು ತಕ್ಲೀಫ್ ಕೊಡ್ಬೇಕು ಅಂತ ನಾವೇ ಬಂದಿದ್ದಾವ ಆಗ್ಲಿ ಒಳ್ಳೇದಾಯ್ತು ಬಂದ ಹಾಗೆ ವಾಪಸ್ ಹೋಗ್ಬಿಡಿ ನಾನು ಸಂಜೆ ಆಫೀಸಿಗೆ ಬಂದು ಮಾತಾಡ್ತೀನಿ ಟೆಹರೋಜಿ ಈ ದುಡ್ಡು ಬಡ್ಡಿ ವಿಚಾರದಲ್ಲಿ ನಮ್ದಕ್ಕೆ ಇರೋ ಅನುಭವ ಜಗತ್ತಲ್ಲಿ ಬೇರೆ ಯಾರಿಗೂ ಇಲ್ಲ ಹಣ ಬೇಕು ಅಂತ ಜನ ನಮ್ದು ಹತ್ರ ಬಂದು ಹಲ್ಲುಗಿಂತಾರೆ ಆಮೇಲೆ ನಮ್ದಕ್ಕೆ ಅವ್ರದ್ದು ಮನೆ ಬಾಗಲಿಗೆ ಹೋಗಿ ಹಲ್ಲುಗಿಂತಬೇಕು ನೋಡಿ ರಾಜಪ್ಪ ನಿಮ್ದು ಸಿನಿಮಾ ಗೊತ್ತಾ ಹೊಟ್ಟಿತ್ತು ಈಗ ನಿಮ್ದು ಈ ಮನೆ ಬಿಟ್ರೆ ಬೇರೆ ಏನು ಇದೆ ಅದಕ್ಕೆ ಬಂದಿದ ಈಗ ದುಡ್ಡು ಕೊಡ್ತಾರೆ ಇಲ್ಲ ಮನೆ ಕೊಡ್ತಾರೆ ನೋಡಿ ಸೇಡ್ಜಿ ಒಂದು ಚಿತ್ರದಲ್ಲಿ ನಾನು ಕಳ್ಕೊಂಡಿದ್ದೀನಿ ನಿಜ ಆದ್ರೆ ಇನ್ನೊಂದು ಚಿತ್ರದಲ್ಲಿ ಬಂದೇ ಬರುತ್ತೆ ಇದನ್ನ ಇಲ್ಲಿ ಮಾತಾಡೋದು ಬೇಡ ನಾನು ಆಫೀಸಿಗೆ ಬರ್ತೀನಿ ನೀವಿನ್ನು ಹೊರಡಿ ಹಲೋ ನಿಮ್ದಕ್ಕೆ ಇನ್ನೂ ಒಂದು ಸಿನಿಮಾ ಇರೋ ಎರಡು ಸಿನಿಮಾಕ್ಕೆ ಸರಿಯಾಗಿ ಮ್ಯೂಸಿಕ್ ಮಾಡಿ ನಿಮ್ದಕ್ಕೆ 7 ದಿನ ಟೈಮ್ ಕೊಡ್ತಾರೆ ನಮ್ದು ದುಡ್ಡು ಬಡ್ಡಿ ಫೈಸಲ್ ಮಾಡಿ ಇಲ್ಲ ಈ ಮನೆ ಕಬೂಲ್ ಮಾಡಿ ನಾನು ನಿಮ್ಮ ಹತ್ರ ಸಾಲ ತಗೊಂಡಿದ್ದು ಬರೀ 6 ಲಕ್ಷ ರೂಪಾಯಿ ಈ ಮನೆ 15 ಲಕ್ಷ ರೂಪಾಯಿ ಬಾಳುತ್ತೆ ಗೊತ್ತಾ ಮಾಲೂಮ್ ಹೈ ಯಾರು ಇಲ್ಲ ಅಂತಾರೆ ಈ ಮಕಾನ್ 15 ಲಕ್ಷ ರೂಪಾಯಿ ಕಾ ಹೈ ಮಾಲೂಮ್ ಹೈ ಹಮ್ ಸಿನಿಮಾ ಕೆ ಲಿಯೆ ಆಪ್ಕೋ 6 ಲಕ್ಷ ರೂಪಾಯಿ ವೈಟ್ ಮೇ ದಿಯಾ 9 ಲಕ್ಷ ರೂಪಾಯಿ ಮಾರುತ್ತೀರ ಅವರೇ ಬ್ಲಾಕ್ ಮೇ ಲಿಯಾ ಬ್ಲಾಕ್ ಔರ್ ವೈಟ್ ಕಾ ಹಿಸಾಬ್ ನಹೀ ರಹತಾ ಲೆಕ್ಕ ಇಲ್ಲ ನಿಮ್ಮ ಹತ್ರ ಬ್ಲಾಕ್ ವೈಟ್ ಮಾತಾಡಕ್ ನಾನು ರೆಡಿ ಇಲ್ಲ ಒಟ್ಟಿನಲ್ಲಿ ನಿಮ್ಮ ಸಾಲ ನಾನು ತೀರಿಸಬೇಕು ತಾನೆ ಹೇಗಾದ್ರೂ ಮಾಡಿ ತೀರಿಸ್ತೀನಿ ನನಗೆ ಸ್ವಲ್ಪ ಟೈಮ್ ಕೊಡಿ ಅಷ್ಟೆ ನಿಮ್ದಕ್ಕೆ ಒಂದು ವಾರ ಟೈಮ್ ಕೊಡ್ತೀವಿ ರಾಜಾ ಸಾಬ್ ನಿಮ್ದಕ್ಕೆ ಹಣ ಕೊಡ್ಲಿಲ್ಲ 8ನೇ ದಿನ ಕೋರ್ಟ್ ಆರ್ಡರ್ ತಂದು ಮನೆ ಖಾಲಿ ಮಾಡಿಸ್ತೀವಿ ಬರ್ತೀವಿ ರಾಮ್ ರಾಮ್ ಚಲೋ ರಾಮ್ ರಾಮ್ ಜೈರಾಮ್ಜಿ ಜೈರಾಮ್ಜಿ ಅಯ್ಯೋ ಏನಪ್ಪ ಇದು ಮುಳುಗೋಯ್ತು ಎಲ್ಲ ಮುಳುಗೋಯ್ತು ಸಾಲವನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗರು ಬಂದು ಮನೆಯ ಬಾಗಿಲಲ್ಲಿ ನಿಂತಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ರಾಜಾ ಸಾಲ ಮಾಡ್ಕೊಂಡ ಮೇಲೆ ಇದೆಲ್ಲ ಅನುಭವಿಸ್ಬೇಕಾದ್ದೆ ಮರ್ತಿದ್ದೆ ಅಂಬೋ ಇವತ್ತಿಗೆ ನನ್ನ ರಜಾ ಮುಗೀತು ಗಂಟು ಮೂಟೆ ಕಟ್ಟು ಮರಿ ನನ್ನ ಜೊತೆಗಿರಲ್ವ ನೀನು ಚೆಕ್ ಪೋಸ್ಟ್ ಬಂದೆ ಬಂದೆ ನಿಲ್ಸು ಇಲ್ಲೇನಪ್ಪ ಚೆಕ್ ಪೋಸ್ಟ್ ಗಂಟೆ ಮುಟ್ಟೆ ತಗೋ ಹೌದೌದು ಅಮ್ಮ ತಿಲು ಕೃಷ್ಣ ನನ್ನ ಹತ್ರ ಹೇಳ್ಕೊತೀನಿ ಕೃಷ್ಣ ನನ್ನ ಜೊತೆಯಲ್ಲೇ ಇರ್ಲಿ ಸುಮ್ಮನೆ ನಿಂಗೆ ಯಾಕೆ ಮತ್ತೊಂದ್ರೆ ಈಗಿರೋದೇ ಸಾಲ್ದೆ ನಾವಿದ್ದು ಇನ್ನು ಜಾಸ್ತಿ ಮಾಡೋಣವೇನು ಈ ಮನೆ ಇವತ್ತಿನ ಹೆಸರಲ್ಲಿದೆ ನಾಳೆ ಯಾರಿಗಾಗುತ್ತೋ ಏನಾಗುತ್ತೋ ಲೈ ಕೃಷ್ಣ ಬರ್ಯ ನಾ ಬರಲ್ಲ ಏನಂದೆ ಕತ್ತೆ ಇಲ್ಲಿದ್ದು ಮಂತಿದ್ದಿ ಏನೋ ಪಾಪ ಅವರೇ ನಾಳೆಯಿಂದ ಏಕಾದಶಿ ಮಾಡ್ತಿದ್ದಾರೆ ನಿನಗೆ ಒರಿತೀರಿ ನೋಡು ಚಿಕ್ಕಮ್ಮನೇ ಒಳ್ಳೆಯವಳು ಸುಳ್ಳೇಳಲ್ಲ
ನನ್ನ ಜೊತೆಲಿರಲಿ, ನಾನು ಯಾವುದಕ್ಕೂ ಕೊರತೆ ಮಾಡಲ್ಲ. ನಾನು ಹೆತ್ತು ಮಗು ತರ ನೋಡ್ಕೋತೀನಿ. ನಿಜವಾಗ್ಲೂ ಅವ್ನ ನನ್ನ ಜೊತೆಲಿರ್ಲಕ್ಕ ದೇವರಾಣಿಗೆ ನಾನು ಅವನು ಚೆನ್ನಾಗಿ ನೋಡ್ಕೋತೀನಿ. ಮೊದಲು ನಿಮ್ ಪರಿಸ್ಥಿತಿ ನೀವ್ ನೋಡ್ಕೊಳ್ಳಿ. ನನ್ನ ಮಗ ಅನ್ನ ನಿರುವಿಲ್ಲದೆ ಸಾಯ್ಬೇಕು ಅಂತಾನೆ ನಿಮ್ಮ ಅಂದೆ. ಮತ್ತೆ ಇಲ್ಲಿಗೆ ನೀವೇ ಕಷ್ಟದಲ್ಲಿರಬೇಕಾದ್ರೆ ನೋಡೋಣ. ಮುಚ್ಚಬಾಯಿ ಬರ್ತೇನೆ. ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ. ಬೀಳು ಎಂದೆಂದು
ಮುಖವಾದ ಸಂಗನಲುಗಿ ಅನುಗಾಲ ಕಂಡ ಕನಸು ಮರೆಯಾಗಿ ಮೌನವಾಗಿ ಸಿರಿ ಕೀರ್ತಿ ನಂದಿ ಹೋಗಿ ಅಪಕೀರ್ತಿ ಹೊಂದಿ ಹೊಂದಿ ಶ್ರುತಿ ಮರೆತ ಹಾಡು ಶ್ರುತಿ ಮರೆತ ಹಾಡು ಒಡಕಾದ ಪಾಡು ಬಾಳ ಏಳು ಬೀಳು ಎಂದೆಂದು ತಿಳಿಯದೇನೋ ಜೀವ ನೂರು ನೋವು ಕಂಡಂತೆ ಕೊರಗದೇನೋ ಸವಿದಂಥ ನೀವು ಹೇಳಿದ್ದೀರಲ್ಲ ತಂದಿದ್ದೀರಿ ಹ ಅಮ್ಮವ್ರೆ ಏನ್ ವಿಚಾರ ಅದೇ ಅಣ್ಣಯ್ಯ ನೀನು ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಹುಡುಕು ಅಂತ ಅಂದ್ರೆ ನೋಡು ಇಷ್ಟು ದಿವಸ ನೀನ್ ನಮ್ಗೆ ತುಂಬಾ ಸಹಾಯ ಮಾಡಿದ್ಯ ನಮ್ಮ ಮನೆಯಲ್ಲಿ ಒಬ್ಬನಾಗಿ ನಿಂತಿದ್ಯ ಆದ್ರೆ ಈಗ ನಿನಗೆ ಸಂಬಳ ಕೊಡೋ ಶಕ್ತಿ ನಮಗೆಲ್ಲ ಅಣ್ಣಯ್ಯ ಅದಕ್ಕೆ ವಜಾ ಮಾಡ್ತಾ ಇದ್ದೀರಾ ಆಗಲ್ಲ ನಮ್ಮ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಒಬ್ಬ ಆಳನ್ನು ಕೆಲಸಕ್ಕಿಡೋದು ಸಾಧ್ಯವಿಲ್ಲ ಅದು ಸಂಬಳ ಕೊಡದೆ ಅಂದ್ರೆ ನಾನು ಬರೀ ಸಂಬಳಕ್ಕೆ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದೆ ಅಲ್ಲ ಆ ರೀತಿ ಅಲ್ಲ ಅಣ್ಣಯ್ಯ ಮತ್ತಿನ್ ಯಾವ ರೀತಿ ಅಮ್ಮ ಅವರೇ ನಾನು ನಿಮ್ಮನ್ನ ತಾಯಿಗಿಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ ನನ್ನ ಬಗ್ಗೆ ನಿಮ್ಗೇನು ಅನ್ಸೋದೇ ಇಲ್ವೇ ಹೋಗ್ಲಿ ನನ್ನನ್ನು ಮೇಜು ಕುರ್ಚಿ ತರ ಮಾರ್ವಾಡಿಗೆ ಮಾರ್ಬಿಡ್ಬೇಕಾಗಿತ್ತು ಸ್ವಲ್ಪ ಸಾಲಾದಾದ್ರೂ ತಿಂದೆ ಅಮ್ಮ ನಾನು ಮೇಜು ಕುರ್ಚಿ ಅಲ್ಲಮ್ಮ ನಾನೊಬ್ಬ ಮನುಷ್ಯ ಮನುಷ್ಯ ನಾನು ಈ ಮನೆಗೆ ನೆನ್ನೆ ಮೊನ್ನೆ ಬಂದವನಲ್ಲ ನಿಮ್ಮನ್ನ ಕೈ ತುತ್ತಿಟ್ಟು ಬೆಳೆಸ್ತಮ್ಮ ನೀವು ಚೆನ್ನಾಗಿರುವಾಗ ನಿಮ್ಮ ಮನೆ ಉಪ್ಪು ತಿಂದು ಕಷ್ಟದಲ್ಲಿರುವಾಗ ಹೋಗುವಂತೀರಾ ಇಲ್ಲ ನಾನು ಮನೆ ಬಿಟ್ಟು ಹೋಗೋರಲ್ಲ ನನ್ನೆಲ್ಲ ವಜಾ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ನೀವಿಬ್ರು ನಮ್ಮ ಹಳ್ಳಿಗೆ ಬನ್ನಿ ನಂದು ಒಂದೂವರೆ ಎಕರೆ ಜಮೀನಿದೆ ನಾವೆಲ್ಲ ದುಡ್ದು ಹಾಯಾಗಿರೋಣ ಹಾಗಾದ್ರೂ ನಿಮ್ದೊಂದು ಋಣ ತೀರಿಸೋ ಅವಕಾಶ ಮಾಡಿಕೊಡಿ ಅಣ್ಣಯ್ಯ ನಮ್ ನಮ್ಮ ಪಾಲಿಗೆ ಬಂದಿದ್ದು ನಾವು ನಾವೇ ಅನುಭವಿಸ್ಬೇಕು ನಮ್ ನಮ್ಮ ಹೋರಾಟ ನಾವು ನಾವೇ ಮಾಡ್ಬೇಕು ಹೋರಾಟ ಹೋರಾಟ ಮನೇಲಿ ಕೂತ್ಕೊಂಡು ಹೋರಾಟ ಮನೇಲಿ ಕೂತ್ಕೊಂಡು ಹೋರಾಟ ಮಾಡೋದಲ್ಲ ಯಜಮಾನ್ರೆ ರಸ್ತೆ ಮೇಲೆ ಹೋಗಿ ಹೋರಾಟ ಮಾಡಬೇಕು ಕೆಲಸ ನಿಮ್ಮನ್ನು ಹುಡ್ಕೊಂಡು ಬರೋದಿಲ್ಲ ನೀವು ಕೆಲಸ ಹುಡ್ಕೊಂಡು ಹೋಗ್ಬೇಕು ಜೀವನನ ಅಲ್ಲಿ ಕಾಣಬೇಕು ಕ್ಷಮಿಸಿ ಯಜಮಾನ್ರೆ ಏನೋ ಈ ಮುದುಕ ಹದ್ಮೀರಿ ಮಾತಾಡ್ಬಿಟ್ಟ ಎದೆಲಿತ್ತು ತಂತಾನೇ ಬಂದ್ಬಿಡ್ತು ಕ್ಷಮಿಸಿ La 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 re la 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 la
ಇದೇ ಟ್ಯೂನ್ ಹೋದ ಸಲ ಕೇಳಿ ತುಂಬಾ ಚೆನ್ನಾಗಿದೆ, ನಮ್ಮ ಮುಂದಿನ ಚಿತ್ರಕ್ಕೆ ತೆಗೆದಿಟ್ಟಿರಿ ಅಂತ ಹೇಳಿದ್ರು. ನೀವೇ ಹೇಳಿದ್ದು ಇರ್ಬೋದ್ರಿ, ಆಗ ಹೇಳಿದ್ದೆ. ಈಗ ಜೀವ ಜೀವಾಳಾನೇ ಇಲ್ಲ ರೀ, ಜೀವ ಜೀವ ಸಪ್ಪೆ ಸಪ್ಪೆ ಆಗಿದೆ ರೀ. ಸ್ವಲ್ಪ ಮಸಾಲೆ ಮಸಾಲೆ ಆಗಿ ತಲೆ ಚಚ್ಕೊಂಡಿದ್ದಾಯ್ತು. ಮಾಡಿದ್ದೆಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಇದ್ದೀರ. ಸಂಗೀತದ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ಮಸಾಲೆ ಹಾಕ್ಬೇಕಿತ್ತು ಮಸಾಲೆ. ರೀ ದೊಡ್ಡರಿಗೆ ದೊಡ್ರೆ ಪ್ರೊಡ್ಯೂಸರ್ಗೆ ಹೇಳ್ತಾನಲ್ರಿ, ರೀ ನಿಮ್ ಕೋಪನ ತಣ್ಣಗ್ ಮಾಡ್ಕೊಂಡ್ ಬನ್ರಿ. ಈ ಕೋಪದಲ್ಲಿ ರಾಗ ಹಾಕಿದ್ರೆ ರಾಗ ಆಗೋದಿಲ್ಲ ರೀ, ರೋಗ ಆಗುತ್ತೆ. ಹೌದು ಮಸಾಲೆ ರೋಗ, ತಗೊಂಡ್ಬರ್ತೀನಿ ಮಾರ್ಕೆಟ್ ಇಂದ. ಸ್ವಲ್ಪ ನಿಲ್ಲಿ ನೋಡಿ, ನಾನು ನಿಮ್ಗೊಂದು ಚಿತ್ರ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ನಿಜ, ಆದ್ರೆ ಆ ಚಿತ್ರಕ್ಕೆ ನಾನು ಒಬ್ಬನೇ ಪ್ರೊಡ್ಯೂಸರ್ ಅಲ್ವಲ್ಲ, ಇನ್ನೂ ಇಬ್ಬರಿದ್ದಾರೆ. ಅವ್ರಿಗೆ ನಿಮ್ ಸಂಗೀತದ ಬಗ್ಗೆ ಸಮಾಧಾನ ಇಲ್ಲ. ಅಲ್ಲ ಅವ್ರಿಗೆ ಹೇಗ್ ಬೇಕೋ ಹಾಗೆ ಕೊಡ್ತೀನಿ ನಾನು. ಅವ್ರು ಒಪ್ಪಲ್ಲ, ಯಾಕೆಂದ್ರೆ ನಿಮ್ ಇತ್ತೀಚಿನ ಚಿತ್ರಗಳೆಲ್ಲ ತೋಪಾಯ್ತಲ್ಲ. ನಿಮ್ ಸ್ವಂತ ಚಿತ್ರ ಯಾವ್ದು? ಅದೇ ಯಮನ ಕಲ್ಯಾಣ. ಅದು ಮೂರು ದಿವಸ ಸರಿಯಾಗಿ ನಡೀಲಿಲ್ಲ, ಡಬ್ದಲ್ಲೇ ಕುಳಿತಾ ಇದೆ. ನೋಡಿ ಇದ್ರಲ್ಲಿ ಸಾಮರ್ಥ್ಯಕ್ಕಿಂತ ಅದೃಷ್ಟ ಮುಖ್ಯ. ಅದೃಷ್ಟ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ ಹಾಗೆ. ದುಡ್ಡು ಬಡ್ಡಿ ಮುಂದೆ ಕಲೆ ಸಂಗೀತ ಯಾರಿಗೆ ಅರ್ಥವಾಗುತ್ತೆ ಹೇಳಿ. ಹೌದು ನೋಡಿ, ಸದ್ಯಕ್ಕಂತೂ ನಮ್ಮನ್ನ ಮರೆತು ಬಿಡಿ. ಈ ಪ್ರಪಂಚದಲ್ಲಿ ಇವೆಲ್ಲ ಇದ್ದಿದ್ದೆ. ದೀಸ್ ಅಪ್ಸ್ ಅಂಡ್ ಡೌನ್ಸ್ ಆರ್ ಆಲ್ ಕಾಮನ್ ಯು ಸಿ. ಬರ್ತೀನಿ. 5 ಗಂಟೆ ಆದ್ಮೇಲೆ ಅವ್ರು ಬರಲ್ರಿ ಸ್ವಾಮಿ. ನೀವು ನಡೀರಿ ಸ್ವಾಮಿ, ನಡೀರಿ. ಅಲ್ಲ ಸರ್, ಒಂದು ಚೀಟಿ ಆದ್ರೂ ನಾನು ತಿಂತೀರಾ? ಒಂದು ಚೀಟಿ. ಅವ್ರು ಬರಲ್ಲ ಅಂತ ಹೇಳಿ ನೋಡ್ರಿ ಒಂದ್ಸರಿ, ನಡೀರಿ ಸ್ವಾಮಿ. ಅಲ್ಲ ನಾನು ಇಲ್ಲ ಅಂತ ಹೇಳಿಲ್ವಾ? ಅವರೇ ನಡೀರಿ ಸ್ವಾಮಿ, ನಡೀರಿ. ಅವರೇ ಬರೋಕ್ ಹೇಳಿದ್ರು ಸರ್. ಅಯ್ಯೋ ನೀವು ನಡೀರಿ ಸ್ವಾಮಿ, ಅವ್ರು ಇಲ್ಲ ಅಂತ ಹೇಳಿಲ್ವಾ? ಒಳ್ಳೆ ಗಿರಾಯಿಗಳು ಸಿಗ್ತಾರೆ. ನಿನ್ ಜೀವನ ತತ್ವಶಾಸ್ತ್ರ ನನ್ಗೆ ಹೇಳ್ಬೇಡ, ಇದೆಲ್ಲ ನಿನ್ ತಲೆಗೆ ಅರ್ಥ ಆಗಲ್ಲ, ಗೊತ್ತಾಯ್ತಾ? ಯಾರ್ದೋ ಮೇಲಿನ ಕೋಪನ ನನ್ ಮೇಲೆ ಯಾಕೆ ತೋರಿಸ್ತಿದ್ದೀರಾ? ಐ'ಮ್ ಸಾರಿ ಮಾನ್ಸಿ, ಆದ್ರೆ ನಾನು ಚೆನ್ನಾಗಿರುವಾಗ ಒಬ್ರಿಗೂ ಹತ್ರ ಬರಕ್ ತಾಕತ್ ಇರ್ಲಿಲ್ಲ, ಈಗ ಎಲ್ಲ ಕೆಟ್ಟೋದಾಗ ಹೀಗೆ. ಪ್ಲೀಸ್ ಕಟ್ ಪ್ಲೀಸ್. ವೆರಿ ಗುಡ್, ಓಕೆ. ತತ್ವಶಾಸ್ತ್ರ ಸರಿ ಬರ್ಲಿಲ್ಲ. ರಿಲ್ಯಾಕ್ಸ್ ಮಾಡಿ. ಥ್ಯಾಂಕ್ ಯು ಜೋಸಫ್. ಕ್ಲೋಸ್ ಅಪ್ ಕ್ಯಾಮ್ರಾ ಇಲ್ಲಿ, ಕ್ಯಾಮ್ರಾ ಇಲ್ಲಿ. ಪಕ್ಕು ಗಾಯತ್ರಿ ಡೈಲಾಗ್. ರಾಜಶೇಖರ್ ಬನ್ನಿ ಬನ್ನಿ ಬನ್ನಿ, ರಾಜಶೇಖರ್ ಬನ್ನಿ. ನಾನು ನಿಮ್ ಮನೆ ಬಹಳ ಸಾರ್ತಿ ಫೋನ್ ಮಾಡಿದೆ, ಯಾರು ಎತ್ತವ್ರೆ ಇಲ್ಲ. ಯಾಕೆ, ಏನಾಯ್ತು? ಕೆಟ್ಟೋಗಿರ್ಬೇಕು. ಅದ್ರಲ್ಲಿ ನಮ್ಮ ಸಿಟ್ಟಿಂಗ್ ಯಾವಾಗ? ಸಿಟ್ಟಿಂಗು? ಯಾವ ಸಿಟ್ಟಿಂಗು? ತಮಾಷೆ ಮಾಡಬೇಡ, ಇದೇ ಪಿಕ್ಚರ್ಗೆ ಮ್ಯೂಸಿಕ್ ಕೊಡ್ಬೇಕು ಅಂತ ನೀನೇ ಹೇಳಿದ್ದಿಲ್ಲ, ಮರ್ತ್ಬಿಟ್ಯ? ಸಿನಿಮಾದವ್ರ ತರ ಕತೆ ಕಟ್ಬೇಡ, ನಿಜ ಹೇಳು. ಐ ಅಪ್ರಿಶಿಯೇಟ್ ದಟ್. ಈ ಪಿಕ್ಚರ್ ಸಾಂಗ್ ರೆಕಾರ್ಡಿಂಗು ಮುಗಿದೋಗಿದೆ. ರಂಗರಾವ್ದು ಮ್ಯೂಸಿಕ್, ಆ ಪ್ರೊಡ್ಯೂಸರ್ ನಾನು ಭಾಳ ಫೋರ್ಸ್ ಮಾಡಿ ಹೇಳಿದೆ, ಇಟ್ಟಲ್ಲ ಅಂದ್ರು. ಐ ಆಮ್ ಸಾರಿ ರಾಜ, ನಾನು ಎರಡು ಥರ ಒಬ್ಬ ಮಾಮೂಲಿ ಟೆಕ್ನಿಷಿಯನ್. ನನ್ನ ಕೈಲಿ ಏನಿದೆ ಹೇಳಿ, ಇನ್ಯಾವಾಗಲಾದ್ರೂ ಚಾನ್ಸ್ ಸಿಕ್ಕಿದಾಗ ವರ್ಕ್ ಮಾಡೋಣ. ಜೋಸಫ್ ಲೈಟಿಂಗ್ ರೆಡಿನಾ? ರೆಡಿ ಸರ್. ಬನ್ನಿ ಸರ್, ಅರೆ ಬನ್ನಿ ಸರ್, ನಮ್ಮ ಶೂಟಿಂಗಿಗೆ ಬಂದು ಟೀನ ಕುಡ್ದೆ ಹೋದ್ರೆ ಹಾಗೆ. ಬನ್ನಿ ಕೂತ್ಕೊಳ್ಳಿ. ಮಾದೇವು ಎರಡು ಟೀ ಹೇಳಮ್ಮ. ಮೊನ್ನೆ ನಿಮ್ಮ ಯಮನ್ ಕಲ್ಯಾಣ್ ಹಾಡುಗಳನ್ನು ಕೇಳಿದೆ, ನಿಜಾನ ಕೊನೆ ಕ್ಲಾಸಿಕಲ್ ಸಾಂಗು, ಇಟ್ಸ್ ರಿಯಲಿ ವಂಡರ್ಫುಲ್. ಬೇಡ, ನಾನು ಟೀ ಕುಡಿಯೋಲ್ಲ, ನಾನು ಮನೆಗೆ ಹೋಗ್ಬೇಕು, ನಾನು ಬರ್ತೀನಿ. ರಾಜಶೇಖರ್ ಅವರೇ, ಇದು ಇದೇನಿದು? ಇದು ನಾನು ಏನಂತ, ನಾನು ಇದಕ್ಕೋಸ್ಕರ ಇಲ್ಲಿ. ಐ'ಮ್ ಸಾರಿ, ನಾನು ಆ ದೃಷ್ಟಿಯಿಂದ ಕೊಡಲೇ ಇಲ್ಲ, ಸ್ವಲ್ಪ ಸಹಾಯ ಮಾಡೋಣ ಅನ್ನಿಸ್ತು. ನಾನು ನನಗೆ ಸಹಾಯ ಬೇಕಾದಾಗ ನಿಮ್ಮ ಹತ್ರನೇ ಬರ್ತೀನಿ. ಗಾಡಿ ಓಡೋಷ್ಟು ದಿನ ಓಡಲಿ. ಥ್ಯಾಂಕ್ಸ್ ಅನಿವೆ. ಅಣ್ಣ ಅಣ್ಣ
ಮಹಾಲಕ್ಷ್ಮಿ ಪಾದಾರವಿಂದಿಯೋ ಭಗವಂತ ನಂತಿರೋ ಜೀವ ಅದು ಯಾಕೆ ಕಾಡಿಸ್ತೀಯ ಆ ಮಗು ನರಕ ಯಾತ್ನೆ ಅನುಭವಿಸೋದನ್ನ ನೋಡ್ಲಾರೆ ಆಕೆನ್ ಕಾಪಾಡು ಅವ್ರ ಸ್ಥಿತಿ ಅಂತೂ ತುಂಬಾ ಹದಗೆಟ್ಟಿದೆ ಜ್ವರ ಮೈ ಸುಡ್ತಾ ಇದೆ ಈ ಸ್ಥಿತಿಲಿ ಅವ್ರು ನೋಡೋಕ್ ನನ್ ಕೆಲ್ಸ ಸಾಧ್ಯವಿಲ್ಲ ಈ ಔಷಧಿನಾರು ತಂದ್ಕೊಡಿ ಇಲ್ಲ ಹಣನಾರು ಕೊಟ್ರೆ ನೋಡೋಣ ಯಾರನ್ನಾದ್ರೂ 100-200 ರೂಪಾಯಿ ಕೇಳಿದ್ರೆ ಕೊಡಲ್ಲ ಅಂತಾರೇನು ಈ ಸ್ಥಿತಿಲೂ ನಿಮ್ ದೊಡ್ಡಕ್ಕೆ ಅಣ್ಣಯ್ಯ ನಿನಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಬೆಳಗ್ಗೆ ಅಂದ್ರೆ ಎಲ್ಲೋಗಿದ್ರಿ ಅರೆ ನೀನ್ ಯಾಕೆ ಎದ್ದು ಬಂದೆ ಹುಷಾರಾಗಿದ್ದೀನಿ ಇವತ್ತಾದ್ರೆ ಏನಾದ್ರೆ ಸಿಗ್ತಾ ಮಲ್ಕೋ ನಾನು ನಿನ್ನ ರಾಣಿ ತರ ನೋಡ್ಕೋತೀನಿ ಅನ್ಕೊಂಡಿದ್ದೆ ಇನ್ನು ಮುಂದೆ ಯೋಚನೆ ಮಾಡದೆ ಏನೋ ಮಾಡಿಟ್ಬಿಟ್ಟೆ ಅಜ್ಜ ನನ್ ನೋಡಿ ನನಗೇನ್ ಕೊರತೆ ಇಟ್ಟಿದ್ದೀರಿ ನನ್ನ ರಾಣಿ ತರನೇ ನೋಡ್ಕೋತಾ ಇದ್ದೀರಿ ಈ ಡಾಕ್ಟರ್ಗೆ ಬೇರೆ ಕೆಲ್ಸಾನೇ ಇಲ್ಲ ಏನ್ ಮಾಡ್ತಾ ಇದೀಯ ಒಂಚೂರು ಸಾಕು ಪ್ರಿಸ್ಕ್ರಿಪ್ಷನ್ ಔಷಧ ಎಲ್ಲ ಬರ್ಕೊಟ್ಬಿಡ್ತಾರೆ ರಾಜಶೇಖರ ಕೂತ್ಕೊಳ್ಳಿ ಇರ್ಲಿ ಇರ್ಲಿ ಅಬ್ಬ ರಾಜಶೇಖರ್ ಅಂತೂ ಕೃಷ್ಣ ನನ್ನ ಕಾಪಾಡಿದ ಇಂದು ಬೆಳಗ್ಗೆಯಿಂದ ಸಂಜೆಯವರೆಗೂ ಗಾಂಧಿನಗರದಿಂದ ಕಂಠೀರವ ಸ್ಟುಡಿಯೋ ತನಕ ನಿನ್ನ ಹುಡುಕಿ ಹುಡುಕಿ ಸಾಕಾಗಿ ಹೋಯಿತು ಈಗ ನೀವು ಹೂ ಅನ್ಲೇಬೇಕು ಹೂ ಅನ್ಲೇಬೇಕು ಕೃಷ್ಣಪ್ಪನವ್ರೆ ಹಾ 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 ಅದನ್ನೆಲ್ಲ ನಾ ಕೇಳಲ್ಲ ಈಗ ನೀವು ಹೂ ಅನ್ಲೇಬೇಕು ಹೂ ಅನ್ಲೇಬೇಕು ಸದ್ಯ ಕೃಷ್ಣ ಕೃಷ್ಣ ಕೃಷ್ಣಪ್ಪರೇ ಏನಿಲ್ಲಪ್ಪ ಅಡ್ವಾನ್ಸ್ ನನ್ನ ಚಿತ್ರಕ್ಕೆ ನೀನು ಸಂಗೀತ ಕೊಡ್ಲೇಬೇಕು ಆಗೊಲ್ಲ ಅನ್ಬೇಡ ಆಗೊಲ್ಲ ಅನ್ಬೇಡ ನೋಡು ಇದರಲ್ಲಿ 5,000 ರೂಪಾಯಿ ಇದೆ ಸಾಕಾಗೊಲ್ಲ ಅಂತಾದ್ರೆ ಹಣಕ್ಕೇನೂ ಯೋಚನೆ ಮಾಡಬೇಡ ಆಗೊಲ್ಲ ಅನ್ನೋ ಸ್ಥಿತಿಯಲ್ಲಿಲ್ಲ ನಾನು ಕೃಷ್ಣಪ್ಪನವರೇ 5,000 ಅಲ್ಲ 5 ಕೋಟಿ ಕೃಷ್ಣ 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 ಈಗ ನನಗ ತೃಪ್ತಿ ಆಯ್ತು ಹಿಂದೆ ನಾವು ಹೊರಡಬೇಕು ಎಲ್ಲಿಗೆ ಮದ್ರಾಸಿಗೆ ರೆಕಾರ್ಡಿಂಗ್ ಸ್ಟುಡಿಯೋ ಬುಕ್ ಮಾಡಿ ಬಂದಿದ್ದೀನಿ ಕೃಷ್ಣ ಜನ್ಮಾಷ್ಟಮಿ ತೀರಾ ಸಮೀಪ ಬಂದಿದೆ ಅಷ್ಟರೊಳಗೆ ನಮ್ಮ ಕೆಲಸ ಮುಗಿಸ್ಬೇಕು ಇಲ್ಲವಾದ್ರೆ ಕೆಲಸವೆಲ್ಲ ಕೆಟ್ಟ ಹೋಗುತ್ತೆ ಬಾ ಸಂಜೆಗೆ ಹೊರಡೋಣ ಸರಿಯನ್ನೇ ಏನು ಯೋಚನೆ ಮಾಡಬೇಡ ದೇವರೆಲ್ಲ ಒಳ್ಳೇದು ಮಾಡ್ತಾರೆ ಬರ್ತೀನಮ್ಮ ನಮಸ್ಕಾರ ಬರ್ತೀನಣ್ಣ ನಮಸ್ಕಾರ
ಸಂಜೆಗೆ ಕಾರ್ ತಗೊಂಡು ಬರ್ತೀನಪ್ಪ. ಕೃಷ್ಣ ಕೃಷ್ಣ ಬನ್ನಿ ಬನ್ನಿ. ನನಗಿಷ್ಟು ಹುಷಾರಿಲ್ಲ, ಇಂಥ ಸಮಯದಲ್ಲಿ ನಾನು ನಿನ್ಬಿಟ್ಟೆ ಹೇಗೋಗ್ಲಿ? ನಂಗೇನಾಗಿದೆ? ನನ್ನನ್ನು ನೋಡ್ಕೊಳ್ಳೋಕೆ ಅಣ್ಣಯ್ಯ ಇದ್ದಾನೆ, ಆ ದೇವರಿದ್ದಾನ್ರಿ.
ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಾ? ಶೀಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಿದ್ದೆ ಮಾಡ್ಲಿಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ನೀವು ಸದ್ಯದಲ್ಲಿ ತಂದೆ ಆಗ್ತಾ ಇದ್ದೀರಾ. ತುಂಬಾ ಸಂತೋಷ ಆಗುತ್ತೆ. ಮತ್ತೆ ನಿಮ್ಗೆ ನಾವು ಕಳ್ಕೊಂಡಿದ್ದೆಲ್ಲ ಮತ್ತೆ ಸಿಕ್ತು ಅಂತ ಅನ್ಸುತ್ತೆ. ಯಾಕಮ್ಮ ಯಾಕಲ್ ಇರಿ, ಇದು ಒಂದ್ ನಿಮಿಷ, ಒಂದ್ ನಿಮಿಷ ನಿಂಗೆ ಕೊಡ್ತೀನಿ. ನೀನ್ ಆಮೇಲೆ ಸ್ವಲ್ಪ ಇರಿ. ರಾಜಶೇಖರ್ ಯಾರ್ಯದು? ಯಾರು ನೀವು? ನಾನಯ್ಯ ಮಾರುತಿ. ಯಾಕೆ ನನ್ ಗುರುತುಗಳಿಲ್ವೇ? ನಮಸ್ಕಾರ ಆತಿಗೆ. ನಮಸ್ಕಾರ. ನಾನಯ್ಯ ಮಾರುತಿ. ಸಾಲದು ಅಂತ ನಿಮ್ ತಲೆ ಬೋಳಿಸ್ಕೊಂಡು ಮತ್ತೆ ಬಂದಿದೆ. ನಾವು ಯಮನ ಕಲ್ಯಾಣ ತೆಗೆದು ಹೆಣವಾಗಿ ಹೋಗಿದ್ವಿ. ಈಗ ಸತ್ಯನಾರಾಯಣ ಸರ್ವ ಕಲ್ಯಾಣ ಮಾಡಿದ್ರೆ ತುಂಬಾ ಹಣ ತಗೊಳ್ಳಯ್ಯ. ನೀವು ಸ್ವಲ್ಪ ಹೇಳ್ರಿ ಅವರಿಗೆ. ಶ್ರೀಕೃಷ್ಣ ವೈಜಯಂತಿ ಅಂತ? ಹೌದು. ಏನಮ್ಮ ಈಗಲಾದ್ರೂ ತುಲಾ ಭಾರ ಮಾಡಿಸೋಣ. ಮಾತಾಡಿರಲ್ಲ ಮನೆ ತುಂಬಾ.